ಪಾಠ ನೋಡಿದ್ರೆ ಅಂದ್ರ ಅದೇ ನೋಡ್ಬೇಕ್ರೆ ಬೈಬಲ್ನಲ್ಲಿ ಎಷ್ಟು ಜುಬ್ಲಿ ಬಗ್ಗೆ ಮಾತಾಡ್ತಾರೆ ಅಂತ ನೋಡ್ಬೇಕ್ರೆ, ಜುಬ್ಲಿ ಬಗ್ಗೆ ಮಾತಾಡ್ತಾರೆ, ಒಂದೇ ಒಂದು ಜುಬ್ಲಿ ಅಂದ್ರ ಯಾವ ಜುಬ್ಲಿ ಅದು ಅಂದ್ರ ಸಿಲ್ವರ್ ಜುಬ್ಲಿ ಗೋಲ್ಡನ್ ಜುಬ್ಲಿ ನೋಡ್ಬೇಕ್ರೆ ಬೈಬಲ್ ಮಾತಾಡೋದು ಎಷ್ಟನೇ ಜುಬ್ಲಿ ಅಂದ್ರೆ ಏನ್ರೆ ಗೋಲ್ಡನ್ ಜುಬ್ಲಿ, ಎವ್ರಿ 50 ಇಯರ್ಸ್ ಇಸ್ ಎ ಜುಬ್ಲಿ ಅಂದ್ರೆ ಲೆವಿಟಿಕಸ್ 25 ಚಾಪ್ಟರ್ ಅಲ್ಲಿ ಮಾಡ್ತಾರೆ ಮಾತಾಡ್ತಾರೆ ಅಂದ್ರ. ಸೊ ಹೆಂಗಪ್ಪ ಈ ಜುಬ್ಲಿ ಅಂತ ನೋಡೋದಂದ್ರೆ ಏನ್ರಿ ವರ್ಷಗಳ ಎಣಿಕೆ ತಗೊಬೇಕು ಅಂದ್ರ ದೇವ್ರು ನಮ್ಗೆ ಸಬತ್ ಒಂದು ರೂಲ್ಸ್ ಕೊಟ್ಟಿರಲ್ಲ, ಆರು ದಿನ ಕೆಲಸ ಮಾಡೋಕೆ ಏಳನೇ ದಿನ ಮಾಡ್ಬೇಕು ರೆಸ್ಟ್ ತಗೊಬೇಕು. ಅದೇ ತಗೊಂಡ್ಬೇಕಂದ್ರೆ ದೇವ್ರ ವರ್ಷಗಳ ಎಣಿಕೆಯಲ್ಲಿ ಕೂಡ ಕೊಟ್ಟಿದ್ರು, ಆರು ವರ್ಷ ಕೆಲಸ ಮಾಡಬೇಕು, ಏಳನೇ ವರ್ಷ ಮಾಡೋಕೆ ನೀವು ರೆಸ್ಟ್ ತಗೊಬೇಕು ಅಂತ. ಈ ತರ ಏಳು ವರ್ಷಗಳ ಲೆಕ್ಕ ಹಾಕಿದ್ರೆ ಏನ್ರಿ ಏಳು ವರ್ಷಗಳ ತರ ಏಳು ಸತಿ ಲೆಕ್ಕ ಹಾಕಿದ್ರೆ 49 ವರ್ಷ ಬರ್ತಾಯಿತ್ತು. ಇದಾಗಿದ ನಂತರ ಬರೋಂಥ 50ನೇ ವರ್ಷ ಏನಾಗಿತ್ತು ಅಂದರೆ ಒಂದು ಜೂಬ್ಲಿ ಆಗಿತ್ತು ಅದರ. ಸೊ ಜೂಬ್ಲಿ ಅಂತಂದ್ಬಿಟ್ಟು ಈ ಧರ್ಮಶಾಸ್ತ್ರ ಈ ನಿಯಮನ ಏನಕ್ಕೆ ಕೊಟ್ಟರು ಅಂತ ನೋಡ್ಬೇಕಾದ್ರೆ ಇಸ್ರೇಲ್ಗಳಿಗೆ ಇದಂಥ ಭೂಮಿನ ಏನು ಮಾಡಿದ್ರು ಎಲ್ಲರೂ ಈಕ್ವಲ್ ಆಗಿ ಹಂಚಿದ್ರು ಅದರ. ಯಾರು ಅಪ್ಪಿತಪ್ಪಿ ನೆಲನ ಮಾರ್ಕೊಂಬಿಟ್ಟ ಅಂತಂದರೆ ಆ ನೆಲ ನೇಮಾಡ್ಬೋಯ್ತು ಇವರು ವಾಪಸ್ಸು ಆ ಜೂಬ್ಲಿ ವರ್ಷದಲ್ಲಿ ವಾಪಸ್ ಇವರು ಹೊಡಿಬೋದಾಗಿತ್ತು. ಅದಕ್ಕೆ ಕೊಟ್ಟಿದ್ದ ವಿಶೇಷವಾದಂಥ ಒಂದು ಒಂದು ಇದು ಧರ್ಮಶಾಸ್ತ್ರ ಅದರ. ಅದಕ್ಕೆ ಈ ನೆಲ ಮಾರ್ಬೇಕಾದ್ರೆ ಅದಕ್ಕೆ ಬೆಲೆ ಹೆಂಗೆ ಕಟ್ಟೋರು ಜೂಬ್ಲಿ ಪ್ರಕಾರ ಅದ ಜೂಬ್ಲಿ ಹತ್ರ ಇತ್ತು ಅಂತಂದ್ರೆ ಬೆಲೆ ಏನ್ರಿ ಇವಾಗ ಕಮ್ಮಿನ ಜಾಸ್ತಿನ ಕಮ್ಮಿ ಅಲ್ರ. ಅದೇ ತರ ಜೂಬ್ಲಿ ದೂರ ಇತ್ತು ಅಂತಂದ್ರೆ ಅದಕ್ಕೆ ಬೆಲೆ ಏನು ಇವಾಗ ಜಾಸ್ತಿ ಅಲ್ರ. ಸೊ ಅದಕ್ಕೆ ಏನು ಆ ರೀತಿ ಮಾಡೋರು ಬೆಲೆ ಕಟ್ಟೋರು, ಯಾಕೆಂದ್ರೆ ಆ ಜೂಬ್ಲಿ ಬರುವ ತನಕ ಯಾರ ನೆಲನ ಕೊಂಡ್ಕೊಂಡಿರ್ತಾರೋ ಆ ನೆಲದಲ್ಲಿ ಬರುವಂತ ಎಲ್ಲ ವ್ಯವಸಾಯ ಮುಖಾಂತರ ಅದು ಬರುವಂತ ಫಲಗಳ ಮುಖಾಂತರ ಇದು ದುಡ್ಡು ಏನು ಮಾಡೋಕಿತ್ತು ಸಂಗ್ರಹಿಸ್ಕೊಬೇಕಾಯ್ತು ಅಲ್ರ. ಅದಕ್ಕೆ ನೋಡ್ಬೇಕಾದ್ರೆ ಜೂಬ್ಲಿ ವರ್ಷ ಜಾಸ್ತಿ ಇದ್ದಷ್ಟು ಜಾಸ್ತಿ ಒಂದು ಬೆಲೆ ತೆಗಿಬೋದು ಅದರ ಅನ್ನದಂತ ಇವ್ರಿಗೆ ಹಣಕಾಸು ಜಾಸ್ತಿ ಬಂದಿರೋದು. ಇದೇ ಥರ ಯಾರೋ ದಾಸತ್ವದಲ್ಲಿ ಮಾರ್ಕೊಂಬಿಟ್ಟ ಅಂದರೆ ಜೂಬ್ಲಿ ವರ್ಷದವರೆಗೂ ಅವ್ನು ಏನು ಮಾಡ್ಬೇಕು ಅವನು ಸರ್ವೆಂಟ್ ಆಗಿರಬೇಕು, ಜೂಬ್ಲಿ ವರ್ಷದಲ್ಲಿ ವಾಪಸ್ ಏನು ಮಾಡ್ಬೇಕು ಅವನು ಬಿಡುಗಡೆ ಹಾಕ್ಬಿಡ್ಬೇಕು ಅಂದ್ರೆ. ಅದಕ್ಕೆ ಜೂಬ್ಲಿಯಲ್ಲಿ ಯಾರಿಗಪ್ಪ ತುಂಬ ಸಂತೋಷ ಅಂತ ನೋಡಿದ್ರೆ ಯಾರಿಗೆ ತುಂಬ ಸಂತೋಷ ಆಗ್ತಾಯಿತ್ತು ಅಲ್ವರ ನೋಡಿರ್ತೀನಿ. ಯಾರಿಗೆ ತುಂಬ ಸಂತೋಷ ಅಂದರೆ ಏನಂದರೆ ಶ್ರೀಮಂತರಿಗೆಲ್ಲ ದುಃಖ, ಯಾರಿಗೆ ತುಂಬ ಸಂತೋಷ ಆಗೋದಂದರೆ ಬಡವ್ರಿಗೆ ಅಂದರೆ ಸಂತೋಷ. ಯಾಕೆಂದರೆ ಏನೆಲ್ಲ ಕಳ್ಕೊಂಡಿದ್ರೆ ವಾಪಸ್ ಏನಂತಿತ್ತು ಇವ್ರಿಗೆಲ್ಲ ಇವರಿಗೆಲ್ಲ ವಾಪಸ್ಸು ಸಿಗ್ತಾ ಇತ್ತು ಅಲ್ವರ. ಅದಕ್ಕೆ ಇವಾಗ ಜೂಬ್ಲಿ ವರ್ಷ ಬಂತು ಅಂತ ಹೆಂಗಪ್ಪ ಕಂಡು ಹಿಡಿಯೋದ ಅದಕ್ಕೆ ಇಸ್ರೇಲ್ ಏನು ಮಾಡೋದು ಹಾಂ ಜೂಬ್ಲಿ ವರ್ಷ ಬಂತು ಅಂದರೆ ಯಾರೋ ಹೇಳೋರ 50 ವರ್ಷ 50 ವರ್ಷದ್ದು ಏನಾಗ್ತದೆ ನಮ್ಗೆ ಯಾಕೆ ಗೊತ್ತಿತ್ತು ಹಾಂ ಏನು ಮಾಡ್ಬೇಕು ಅದರ ಕೊಂಬುದ್ ಬೇಕಾಯ್ತು. ಯಾಕೆ ಕೊಂಬುದ್ ಬಿಡೋರು ಅಂತಂದರೆ ಯಾರು ಯಾರು ನಿಮ್ಮ ಮಾಡ್ಬಿಡ್ದ ಹಾಂ ಮೋಸ ಮಾಡ್ಬಿಡ್ದು ಎಲ್ಲ ಜನಗಳಿಗೆ ಏನಾಗ್ಬಿಡಿ ಗೊತ್ತಾಗ್ಬಿಡಲಿ ನಿಮ್ಗೆ ಕ್ಲೀನಾಗಿ ಮಾಡೋರು ಈ ಒಂದು ಕೊಂಬು ಜೋರಾಗಿ ಹೋದವ್ರು. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಜೂಬ್ಲಿ ಅಂದ್ರೆ ಎಷ್ಟನೇ ವರ್ಷ 50ನೇ ವರ್ಷ ಅಂದರೆ ಯಾವುದಿದೆ 50ನೇ ವರ್ಷ ಹಾಂ ಈ ಒಂದು ಜೂಬ್ಲಿ ಅಂದರೆ ಯಾವುದು ಇದು ನಾವು ನೋಡಿದ್ದು ಧರ್ಮಶಾಸ್ತ್ರ ಇರ್ತದೆ ಇದು ದೇವ್ರ ಯೋಜನೆಯಲ್ಲಿ ಜೂಬ್ಲಿ ಇದೆಯಾ ದೇವ್ರ ಯೋಜನೆಯಲ್ಲಿ ಯಾವ್ದಾದ್ರು ಜೂಬ್ಲಿ ಅಂತಿದೆಯಾ ಹಾಂ ಅಲ್ವರ ದೇವ್ರ ಡಿವೈನ್ ಪ್ಲ್ಯಾನ್ ಅಲ್ಲಿ ನೋಡಿ ಅದರ ನೋಡಿ ದೇವ್ರ ಸೃಷ್ಟಿ ಮಾಡಿರೋಂಥ ಒಂದೊಂದು ದಿನಗಳು 7,000 ವರ್ಷಗಳು ಅದರ ಅದನ್ನು 7 ದಿನಕ್ಕೆ ಲೆಕ್ಕ ಕಂಡ 49,000 ವರ್ಷ ಬರ್ತದೆ. ಕೊನೇ ಅದಾಗಿದ ನಂತರ ಬರೋಂಥ 50,000 ವರ್ಷನೇನ್ರಿ ಗ್ರ್ಯಾಂಡ್ ಜೂಬ್ಲಿ ಅದರ ದ 50th 1000 ಇಯರ್ ಅದೇನಾಗಿದೆ ಅಂದರೆ ಏನಂದರೆ ಗ್ರ್ಯಾಂಡ್ ಜೂಬ್ಲಿ ಅಂದರೆ ಯಾವುದಂದ್ರೆ ಕ್ರಿಸ್ತನ ಒಂದು ಏನಂದರೆ 1000 ವರ್ಷದ ನಂತರ ಬರುವಂಥ ಕಾಲಗಳು ಅಂದರೆ ಅದನ್ನ ನೋಡ್ಬೇಕಾದ್ರೆ ಹೇಳ್ತಾರಲ್ಲ ಎಷ್ಟು ಬಿಸ್ ಎರಡೇ ಬರ್ಬೇಕಲ್ಲ ಏನು ಮಾಡ್ತಾರೆ ಸಮಸ್ತವನ್ನು ಸರಿ ಮಾಡ್ತಾರೆ ಅಲ್ಲರ. ಫಸ್ಟ್ ಏನು ಸತ್ತದವ್ರಿಗೆಲ್ಲ ಏನು ಮಾಡ್ತಾರೆ ಅವ್ರಿಗೆ ಜೀವಂತವಾಗೇ ಪುನರ್ ಥರ ಮಾಡ್ತಾರೆ ಅಲ್ಲರ. ಸೊ ಜೂಬ್ಲಿಯಲ್ಲಿ ಏನೇನು ಕಳ್ಕೊಂಡಿದ್ರೆ ವಾಪಸ್ ತಿರ್ಗಾ ಪಡೆಯೋದು ಅಲ್ಲರ. ಸೊ ಜೀವ ಕಳ್ಕೊಂಡಿದ್ದ ಮನುಷ್ಯ ಜೀವ ಏನಾಗ್ತದೆ ವಾಪಸ್ ಸಿಗ್ತದೆ ಅಲ್ಲರ. ಆಮೇಲೆ ಇನ್ನೇನು ಕಳ್ಕೊಂಡಿದ್ದ ಮನುಷ್ಯನ ಆಯಸ್ಸು ಅಲ್ಲರ. ಎಲ್ಲ ಆಯಸ್ಸು ಏನು ಮಾಡಿದ್ದೆ ಮನುಷ್ಯ ಗೊತ್ತು ಹಾಂ ಕಳ್ಕೊಂಡಿದ್ದಾರೆ. ಕ್ರಿಸ್ತನ ರಾಜ್ಯದಲ್ಲಿ ಆಯಸ್ಸು ಏನಾಗ್ತದೆ ವಾಪಸ್ಸು ವಾಪಸ್ಸು ತಿರ್ಗಾ ಇಂಥ ರಿವರ್ಸ್ ಆರ್ಡರಲ್ಲಿ ಬರ್ತಾರೆ ಅಲ್ಲರ. ಆಮೇಲೆ ಪ್ರಾಣಿಗಳೆಲ್ಲ ಹೆಂಗಿತ್ತು ಏನ್ತಾರೆ ಎಲ್ಲ ಹಾಂ ಎಲ್ಲ ಮುಟ್ಟು ವೆಜಿಟೇರಿಯನ್ ಇತ್ತು ಅದರ. ಕ್ರಿಸ್ತನ್ ರಾಜ್ಯದಲ್ಲಿ ಮಾಡ್ತಾರೆ ವಾಪಸ್ ಇದನ್ನ ಇದನ್ನು ಕೂಡ ಸರಿಪಡಿಸ್ತಾರೆ ಅದರ. ಈಡೇನ್ ತೋಟ ಆದಾಮ್ಗಿದ್ದಂಥ ನೆಲ ಭೂಮಿನೇ ಮಾರ್ಕೊಂಬಿಟ್ಟ ಪಾಪದ ನಿಮಿತ್ತವಾಗಿ ಇದೇ ಭೂಮಿನೇ ಮಾಡ್ತಾರೆ ವಾಪಸ್ ಅವನಿಗೆ ಯಾರು ಕೊಡ್ತಾರೆ ಆದಾಮ್ಗೆ ಈಡೇನ್ ತೋಟದ ಥರ ಕೊಡ್ತಾರೆ ಅದರ. ಆಮೇಲೆ ಆದಾಮ್ಗೆ ಒಂದು ಮನೆ ಇತ್ತಾ ಹಾಂ ಒಂದು ಮನೆ ಇತ್ತು ನೋಡಿರ್ತೀನಿ ಅಲ್ವರ. ಹಾಂ ಮನೆ ಪಾಪ ರೂಫ್ ಇರಲಿಲ್ಲ ಅಷ್ಟೇ ಅಂದರೆ ಡೋರ್ ಇರಲಿಲ್ಲ. ಇದೇ ದೇವರಾಜಲ್ಲಿ ಮಾಡ್ತಾರೆ ಒಬ್ಬೊಬ್ರಿಗೆ ಒಂದು ಮನೆ ಕೂಡ ಕೊಡ್ತಾರೆ ನೋಡ್ತೀವಿ ಅದರ. ಆದಾಮ್ ಈಡೇನ್ ತೋಟದಲ್ಲಿ ಎಷ್ಟೊತ್ತು ಕಣ್ಣೀರು ಹಾಕಿದ್ದ ಕಣ್ಣೀರು ಹಾಕಿದ್ದ ದಿನಾಕಿದ್ದ ಕಣ್ಣೀರು ಯಾವಾಗ ಈಡಿನ ತೋಟದ ಹೊರಗಡೆ ಬಂದ್ಮೇಲೆ ಹಾಕಿರ್ತಾನೆ ಈಡಿನ ತೋಟದಲ್ಲಿ ಇರ್ಬೇಕು ಕಣ್ಣೀರು ಹಾಕಿರ್ತಾನ ಅಂದ್ರ ಏನ್ ಸಂತೋಷವಾಗಿರ್ತ ನೋಡಿ ಅಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಕೂಡ ಒಬ್ರು ಕೂಡ ಏನಾಗಲ್ಲ ಕಣ್ಣೀರು ಹಾಕೋರೆ ಇರೋದಿಲ್ಲ ಅದರ. ಸೊ ಆಮೇಲೆ ಏನ್ ನೋಡಿದ್ರೆ ತುತ್ತೂರಿ ತುತ್ತೂರಿ ಅಂದೇನು ಯೇಸು ಕ್ರಿಸ್ತ ಎರಡನೇ ಬರೀ ಕೆಲವು ತುತ್ತೂರಿ ಉತ್ಕೊಂಡ್ಬತ್ತಾರ ಅಂತ ನೋಡಿದ್ರೆ ನಾವೇನ್ ಮಾಡಿದೆ ಹಳೆ ಅನೇಕ ವಚನ ನೋಡಿದ್ರೆ ಯೇಸು ಕ್ರಿಸ್ತ ಬರ್ಬೇಕಾದ್ರೆ ತುತ್ತೂರಿ ಉತ್ಕೊಂಡು ಏನ್ ಮಾಡ್ತಾರೆ
ಬರ್ತಾರೆ ಅಲ್ವರ. ಅದೇ ನೋಡ್ಬೇಕಾದ್ರೆ ಏನಂತಾರೆ ಬೈಬಲ್ ತುತ್ತುರಿ ಅಂತ ನೋಡ್ತಾರೆ, ಎಷ್ಟು ತುತ್ತುರಿಗಳಿದೆ? ಏಳು. ಎಲ್ಲಿದೆ? ಪರ್ಲೋಕದಲ್ಲಿ ಏಳು ತುತ್ತುರಿ ಓದ್ಕೊಂತಾರೆ. ಅದ್ರ ಓದ್ಕೊಂಡ್ಲಿ ಬಿಡಿ, ನಮ್ಗೇನಂತೆ ಅದರ ಪರ್ಲೋಕದಲ್ಲಿ ಓದ್ಕೊಂಡ್ರೆ ನಮ್ಗೂ ಅವ್ರಿಗೆ ಏನು ಸಂಬಂಧ? ಅಲ್ಲಿ ಓದೋದು ಕೇಳಿಸ್ತದ ಮತ್ತೆ ತುತ್ತುರಿ ಎಲ್ಲಿ ಓದ್ತಾರೆ? ಹಾಂ, ತುತ್ತುರಿ ಎಲ್ಲಿ ಓದ್ಬೇಕು? ಭೂಮಿ ಮೇಲೆ ಓದ್ಬೇಕು. ಅಂದ್ರೆ ಯೇಸು ಕ್ರಿಸ್ತ ಎರಡನೇ ಬರುವಿಕೆಯಲ್ಲಿ ಬಂದು ತುತ್ತುರಿ ಊದ್ಕೊಂಡು ಬರ್ತಾರೆ ಅಂತಂದ್ರೆ ಎಲ್ಲಿ ಓದ್ತಾರೆ? ಭೂಮಿ ಮೇಲೆ. ಅಂದ್ರೆ ಅದು ಹೇಳ್ತಾರ, ಆತನ ಧ್ವನಿಯನ್ನು ಕೇಳುವಂತ ಕಾಲ ಬರ್ತದೆ, ಅದರ ಕರ್ತನು ತಾನೇ ಆಗಂದೋಷದೊಡನೆ, ಅದರ ಪ್ರಧಾನ ದೂತನ ಶಬ್ದದೊಡನೆ, ಆಮೇಲೆ ತುತ್ತುರಿಯ ಧ್ವನಿಯೊಡನೆ ಇಳಿದು ಬರುವನು ಅಂತದೇನೋ. ಆ ತುತ್ತುರಿ ಊದ್ಕೊಂಡು ಮಾಡಿದ ಯೇಸು ಕ್ರಿಸ್ತ ಬರೋದಂತಂದ್ರೆ ತುತ್ತುರಿ ಅಂದೇನೋ ಬಿಡುಗಡೆ, ಬಿಡುಗಡೆ. ಆಮೇಲೆ ಅರ್ಥ ಏನು? ನಿನ್ನೆ ಅರ್ಥ ನೋಡಿದ್ರೆ ಕಳೆದ ಬರ ತುತ್ತುರಿ ಅಂದ್ರೆ ಬೈಬಲ್ ಅರ್ಥ ಏನೋ ಜಯದ ಘೋಷಣೆ. ಆಮೇಲೆ ಬೈಬಲ್ ಇರೋದು ಹೇಳ್ರಿ, ಆಸ್ ಪರ್ ಬೈಬಲ್ ಏನೋ, ಆಸ್ ಪರ್ ಬೈಬಲ್ ತುತ್ತೂರಿನ ಏನಂದ್ರೆ ಸತ್ಯ ರಹಸ್ಯ ಅಲ್ಲ. ಅದಕ್ಕೆ ಯೇಸು ಕ್ರಿಸ್ತು ಎರಡನೇ ಬೇಡಿಕೆ ಬರ್ಬೇಕಾದ್ರೆ ಜನಗಳಿಗೆ ಮಾಡಿದ್ರೆ ಸತ್ಯ ಜ್ಞಾನ ಬುದ್ಧಿ ತಿಳುವಳಿಕೆ ತುತ್ತೂರಿ ಊದ್ಕೊಂಡೇ ಮಾಡಿದ್ರ ಅವರ ಅವರು ಬರೋದು. ಅದಕ್ಕೆ ನಾವು ಗೊತ್ತಿಲ್ಲ ಪ್ರಕಟಣೆ ನೋಡ್ಬೇಕಾದ್ರೆ ಆ ತುತ್ತೂರಿ ಊದ್ಕೊಂಡು ಬರ್ಬೇಕಾದ್ರೆ ಜನಗಳಿಗೆಲ್ಲ ಏನಾಗ್ತದೆ ಕೋಪ ಬಂತು ಅಂದ್ರೆ ಅದೇ ತುತ್ತೂರಿ ಊದ್ಬೇಕಾದ್ರೆ ಆ ಯೂಬ್ಲಿ ಕಾಲದಲ್ಲಿ ಅಂತ ಎಲ್ಲರ ಜನಗಳಿಗೆ ಕೋಪ ಬರ್ತಾ ಇತ್ತು. ಯಾರಿಗೆ? ಅಯ್ಯೋ ಇಜಲ್ಲಿ ಬಂದ್ಬಿಡ್ತಾ ಜೂಬ್ಲಿ, ನಾನೇ ಕೊಡಬೇಕು ನಂದು ಅಂತಬಿಟ್ಟು, ನನ್ನ ಅಕ್ಕಗಾಗಿ ನಾನೇ ಇದು ಮಾಡಬೇಕು, ನಾನು ಅದು ನಂದು ನನ್ನ ಇದು ನಾನು ಯಾವತ್ತೂ ಇಟ್ಕೊಂತೀನಿ ಅಂತಂದ್ರೆ ಇವತ್ತು ಲೋಕದಲ್ಲಿ ನೋಡಿದಂಥ ಸಿಚುವೇಶನ್ ಹಂಗೆ ಇರೋದು. ಅಂದರೆ ಮನುಷ್ಯನ ಮಾಡ್ತಾರೆ, ತನಗೆ ಕೊಡ್ಬೇಕಂತಲೇ ಕೊಡೋಕೆ ಹೋಗ್ತೀರಾ, ತನಗಿರಂಥದ್ದನ್ನೆಲ್ಲೇ ಮಾಡ್ತಾನೆ ಇಟ್ಕೊಳಕ್ಕೆ ಪ್ರಯತ್ನ ಮಾಡ್ತಾನೆ ಅಂದ್ರೆ ಅದಕ್ಕೆ ನೋಡ್ಬೇಕಾ ಲೋಕದಲ್ಲಿ ಏನು ನೋಡ್ತೀರಿ ಇವತ್ತು? ಗಲಿಬಿಲಿ ಅಲ್ರ. ಅದಕ್ಕೆ ನೋಡ್ಬೇಕಾರೆ ಈ ಜೂಬ್ಲಿಯಲ್ಲಿ ಏನ್ರಿ ಇವಾಗ ಏನಾಗ್ತದೆ? ಯಾರಿಗೆ ಸಂತೋಷ ಅಲ್ರ? ಫಸ್ಟ್ ಎಲ್ಲ ಬರೀ ಶ್ರೀಮಂತಿಗೆ ಸಂತೋಷ ಆಗೋದು ಅಲ್ರ, ಬಡವ್ರಿಗೆಲ್ಲ ಏನ್ರಿ ತುಂಬ ದುಃಖ ಅಲ್ರ. ಆದರೆ ಕ್ರಿಸ್ತ ರಾಜ್ಯದಲ್ಲಿ ಏನು ಮಾಡ್ತಾರೆ, ಈ ಪಿಕ್ಚರ್ನೇ ಏನು ಮಾಡ್ತಾರೆ, ಟೋಟಲ್ ಆಗೋರ ಅವರು ಚೇಂಜ್ ಮಾಡ್ತಾರೆ ಅಲ್ವರ. ಯಾರಿಗೆ ತುಂಬ ಸಂತೋಷ ಆಗ್ತದೆ ಅಂದರೆ ಏನ್ರಿ? ಬಡವ್ರಿಗೆ ಅಲ್ರ, ಏನು ಇಲ್ದಿರೋರಿಗೆ. ಯಾಕಂದರೆ ಯೂಬ್ಲಿಯಲ್ಲಿ ಏನೆಲ್ಲ ಕಳ್ಕೊಂಬಿಡ್ತಾರೋ ವಾಪಸ್ಸು ಪಡ್ಕೊಂಬಿಡ್ತಾ ಇದ್ರು, ಏನೆಲ್ಲ ಪಡ್ಕೊಂಡಿದ್ರು ವಾಪಸ್ ಮಾಡ್ಕೋತ ಅವರಲ್ಲ ಕೊಟ್ಬಿಡ್ಬೇಕಾಯ್ತು ಅಲ್ವರ. ಸೊ ಕಳೆದ ವಾರ ಏನು ಮಾಡಿದ್ರಿ? ಇದಕ್ಕಿನ್ನ ವಚನ ಇದೆ ಅಂತ ನೋಡಿದ್ರ, ಹಾಂ, ಎಲ್ಲರಿಗೂ ಸರಿ ಸಮಾನ ಕಟ್ತಾರೆ, ಎಲ್ಲರೂ ಈಕ್ವಲ್ ಆಗಿರ್ತಾರೆ ಅಂತ ಬಿಟ್ಟಿನ ವಚನ ಓದ್ರ? ಹಾಂ, ಎಲ್ಲೋದ್ರಿ ವಚನ? ಹಾಂ, ಯಾಜಕಗಂಡನ ಹೋದ್ರಿ ಎಲ್ಲಿ ಯಾಜಕಗಂಡದಲ್ಲಿ ಎಲ್ಲರಿಗೂ ಈಕ್ವಲ್ ಅಂತ ವಿಮೋಚನೆ ಕಾಣದಲ್ಲ. ಎಲ್ಲಿ ಬರ್ತಾರೆ? ಪ್ರಜೆ ಯಾಜಕನ್ಗೆ, ಹಾಂ, ಎಲ್ಲರಿಗೂ ಸೇಮ್ ಇರ್ತಾರೆ ಅಂತ ಹೇಳ್ತಾರ. ಪ್ರಜೆಗೂ ಯಾವ ಥರ ನಡೀತಾರೋ ಆ ಥರ ಯಾಜಕನ್ಗೆ ಅದರ, ಯಾವ ಥರ ಧನಿಗೆ ನಡೀತಾರೋ ಆ ಥರ ಸೇವಕನ್ಗೆ ಅಂತ ಬೆಲ್ಲ ನೋಡಿದ್ರಿ ವಚನ. ಹಾಂ, ಎಲ್ಲಿ ಅಂದರೆ ಏಷಯ 24ನೇ ಅಧ್ಯಾಯದಲ್ಲಿ. ಅದರ ಅವನೆಂಥ ದೊಡ್ಡ ವ್ಯಕ್ತಿನೇ ಇರ್ಬೋದು ಅದರ, ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಸರಿ ಅವನಿಗೋ ಸಾಮಾನ್ಯ ವ್ಯಕ್ತಿಗೆ ಏನಿರಲ್ಲ, ಏನು ವ್ಯತ್ಯಾಸನೇ ಇರಲಿಲ್ಲ. ಇವತ್ತು ಅದೇ ನೋಡ್ತಾರೋದು ಅದರ, ಯಾವ ವಿಜಯ ಮಲ್ಯಾನೇ ಇರಲಿ ಅಥವಾ ಏನು ಚಪರಾಸಿನ ಇರ್ಬೋದು, ರೂಲ್ಸ್ ರೂಲ್ಸೇ ಅದರ, ಇದರಲ್ಲಿ ಏನಿಲ್ಲ, ಅದು ಬದಲಾವಣೆಗೆ ಇಲ್ಲ ಅದರ. ಆ ರೀತಿ ನೋಡ್ಬೇಕಾದ್ರೆ ಇದು ಸಮಾಜನ ಏನು ಮಾಡ್ತಾವ್ರು ಚೇಂಜ್ ಮಾಡ್ತಾರೆ ನೋಡಿ ಅದರ. ಅದೇ ನೋಡ್ಬೇಕಾದ್ರೆ ಕ್ರಿಶ್ಚನ್ ರಾಜ್ಯದಲ್ಲಿ ಏನು ಮಾಡ್ತಾರೆ, ಎಲ್ಲರಿಗೂ ನೌತರನೇ ಕೊಡ್ತಾರೆ ಅಂತ ಮಾಡ್ತೀವಿ. ಕಳೆದ ವಾರ ಇದೆಲ್ಲ ನೋಡಿದೆ ಅದರ. ಸೊ ಇದೆಲ್ಲ ಏನು ನಿಮ್ಗೆ ಏನು ಡೌಟ್ಸ್ ಇಲ್ಲ ಅಂದ್ರೆ, ಎಲ್ಲ ಕೊಟ್ಟಿದ್ದೆಲ್ಲ ಓದ್ತಾ ಇದ್ದೀರಾ? ಹಾಂ, ನೀವು ಕೂಡ ಓದ್ತಾ ಇದ್ದೀರಾ? ಓದ್ತಾ ಇದ್ದೀರಾ? ಓದ್ತಾ ಇಲ್ಲ. ಹಾಂ, ವೆರಿ ಗುಡ್, ಹಂಗಿರ್ಬೇಕಪ್ಪ, ಅದು ಸಿನ್ಸಿಯಾರಿಟಿ. ಓದ್ತಾ ಇದ್ದೀನಿ ಇಲ್ಲ ಅನ್ಬೇಕು ಅಲ್ವರ. ಏನೋ ಒಂದು ಹೇಳಿದ್ರೆ ಅವಾಗ ನಮಗೊಂದು ಸ್ವಲ್ಪ ಓಕೆ ಅಲ್ವರ. ಸರಿ, ಓದ್ರಿ ಅಂದ್ರೆ ಏನು ಸರ್, ನೀವು ಓದ್ತಾ ಇದ್ದೀರಾ? ಒಂದು ವಾರ ಬಂದ್ರೆ ಒಂದು ವಾರ ಬರಲ್ಲ. ಹಾಂ, ಸರಿ, ಓಕೆ, ರೆಗ್ಯುಲರ್ ಬನ್ನಿ. ಓಕೆ, ಓದ್ರಿ. ಲಾಸ್ಟ್ ವೀಕ್ ಬಂದಿತ್ತಾ? ಸರಿ, ಓಕೆ, ಬಂದಿದ್ದಲ್ಲ. ಹಾಂ, ಅವತ್ತು ಮೋಸ್ಟ್ಲಿ ಗರಂಟ್ ಆಗೋ ಸಾಧ್ಯತೆಗಳು. ಹಾಂ, ಸರಿ, ಓಕೆ, ಪರವಾಗಿಲ್ಲ ಬಿಡಿ. ಓಕೆನಾ? ಸರಿ, ಇವಾರ ಏನು ಮಾಡೋದಂದ್ರೆ, ಈ ವಾರ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್, ಈ ವಾರ ಎಲ್ಲ ಬಂದಿದ್ದೆ ಚೆನ್ನಾಗಿರೋದು. ಆದರೆ ಈ ವಾರ ನೀವು ಕೇಳೋಂಥ ಸಬ್ಜೆಕ್ಟ್ನ ಕೊನೆವರೆಗೂ ಏನಾಗಿರ್ಬೇಕು, ಫುಲ್ ಕೇಳಬೇಕು. ಆಮೇಲೆ ಏನಿತ್ತು ಅಂದರೆ ನೀವೇನು ಮಾಡಿ, ನಿಮ್ಮ ಪ್ರಶ್ನೆಗಳನ್ನ ಹಾಕಿ ನಾವು ಡಿಸ್ಕಸ್ ಮಾಡೋಣ. ಅದರ ಆಮೇಲೆ ಈ ಸಬ್ಜೆಕ್ಟ್ನ ಇಲ್ಲಿ ಬಂದು ಬರದೇ ಇರೋದ್ರ ಹತ್ರ ದಯವಿಟ್ಟು ಏನು ಮಾಡೋಕೆ ಹೋಗ್ಬಿಡಿ, ಡಿಸ್ಕಸ್ ಶೇರ್ ಮಾಡೋಕೆ ಹೋಗ್ಬಿಡಿ. ಓಕೆನಾ? ಅವ್ರು ಬರಲಿ, ಅಂದರೆ ಅವ್ರು ಬಂದು ನಿಮ್ಗೆ ಯಾವ ರೀತಿ ಇದನ್ನೆಲ್ಲ ನಿಮ್ಗೆ ಒಂದು ಡೀಟೇಲ್ನಾಗ ಹೇಳ್ಕೊಡ್ತೀರೋ ಆ ಥರ ಅವ್ರಿಗೆ ಮಾಡೋಣ. ಹೇಳ್ಕೊಟ್ಟಾಗ ಅವ್ರಿಗೇನಾಗ್ತಾರೆ, ಅನೇಕ ಒಂದು ಪಾಯಿಂಟ್ಸ್ಗಳು ಏನಾಗ್ತಾರೆ ಓದಂತಾರೆ ಅಷ್ಟೇ, ಇಲ್ಲ ನಿಮಗೆಲ್ಲ ಗೊತ್ತಿರೋದೇ ಇದೋ. ಆದರೆ ಒಂದು ಕ್ಲಿಯರ್ ಪಿಕ್ಚರ್ ಏನಾಗ್ತದೆ ನಮಗೆ ಓದಂತಾರೆ ಅದರ, ಏನದು ಏನಪ್ಪ ಇವತ್ತು ಸಬ್ಜೆಕ್ಟು ಅಂತ ನೋಡಿದ್ರೆ, ಇವತ್ತಿನ ಸಬ್ಜೆಕ್ಟ್ ಅಂದರೆ ಯೇಸು ಕ್ರಿಸ್ತು ಸಭೆಗೆ ಭೂಲೋಕದಲ್ಲಿ ಇರಬೇಕಾದ್ರೆ ಎರಡು ಕೆಲಸ ಮಾಡು ಅಂತ ಹೇಳ್ಬಿಟ್ಟು, ಏನ್ರೆ ಎರಡು ಕೆಲಸ ಅಂದರೆ, ಎರಡು ಕೆಲಸ ಅಂತಂದರೆ ಎರಡು ಸಿಂಬಲ್ ಅಂದರೆ ಔಟ್ವರ್ಡ್ ಸಿಂಬಲ್, ಔಟ್ವರ್ಡಾಗೆ ಇವೆರಡು ಕೆಲಸ ನೀವು ಮಾಡಿ ಅಂತ ಹೇಳ್ಬಿಟ್ಟು. ಅದರ ಯಾವುದದು ಔಟ್ವರ್ಡಾಗೆ ಏನು ಕೆಲಸ? ಬರ್ತಡೇ ಬಂದರೆ ಏನು ಮಾಡ್ರಿ, ಕೇಕ್ ತಂದ್ಬಿಟ್ಟು ಕಟ್ ಮಾಡಿ ಅಂದ್ರ ಅಂದ್ರ ಮದುವೆಗೆ ವೆಡ್ಡಿಂಗ್ ಹಾಕು ಅಂದ್ರ
ಇಲ್ಲ ತಾಳಿ ಕಟ್ಟು ಅಂದ್ರ, ಹೂವಿನ ರಕ್ಷೆ ಮಾಡೋಂದ್ರ, ಮತ್ತೇನಂದ್ರು ಸುವಾರ್ತೆ ಸಾರು ಅಂದ್ರ, ಎರಡು ಕೆಲಸ ಮಾಡೋಂತಂದ್ರೆ. ಮತ್ತೆ ಸಿಂಬಲ್ ಸಿಂಬಲ್ ಇವನ್ನ ಹೇಳಿದ್ರೆ ಕೇಕ್ ಕೇಕ್ ಕಟ್ ಮಾಡೋದು ಏನೋ ಬರ್ತದೆ ಒಂದು. ಹಾಂ, ಆಮೇಲೆ ಕರ್ತನ ಮೇಜು, ವೆರಿ ಗುಡ್. ಅದೊಂದು ಸಿಂಬಲ್. ನೆಕ್ಸ್ಟ್ ಇನ್ನೊಂದು ಸಿಂಬಲ್, ಇನ್ನೊಂದು ಯಾವ್ದು? ಅದು ಒಂದೇ ಹೇಳಿದ್ರೆ ಅಂತ ಮಾಡೋ ಅಂತ. ಇನ್ನೊಂದು ಯಾವ್ದು ಹೇಳಿದಾರೆ? ಸಿಂಬಲ್ ಸಿಂಬಲ್ ಅದು ಬ್ಯಾಪ್ಟಿಸಮ್ ಅದರ. ಅದು ನೋಡ್ಬೇಕಾದ್ರೆ ಏನ್ರಿ ನಮಗೆ ಎರಡು ಮುಖ್ಯವಾದ ಹೇಳ್ಬಿಟ್ಟಾರೆ. ಫಸ್ಟ್ ಏನಂದ್ರೆ ಔಟ್ವರ್ಡ್ ಸಿಂಬಲ್ ಏನೋ ಬ್ಯಾಪ್ಟಿಸಮ್ ಕಟ. ನಾವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದರೆ ಅವ್ರಿಗೆ ನಾವು ಕಂಪ್ಲೀಟಾಗಿ ಒಪ್ಪಿಸ್ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಒಂದು ಔಟ್ವರ್ಡ್ ಸೈನ್ ಯಾವುದು ಅಂದರೆ ನಮ್ಗೆ ಕೊಟ್ಟಿರೋದು ಬ್ಯಾಪ್ಟಿಸಮ್. ಇನ್ನೊಂದು ಔಟ್ವರ್ಡ್ ಸೈನ್ ಯಾವುದು ಅಂತಂದರೆ ಕರ್ತನ ಒಂದು ರಾಭೋಜನ, ಅಂದ್ರೆ ಪ್ರಭು ರಾತ್ರಿ ಭೋಜನ ಅಂದ್ರೆ. ಅದೇ ನೋಡ್ಬೇಕಾದ್ರೆ ಇವೆರಡು ನಮಗೆ ತುಂಬ ಮುಖ್ಯವಾಗಿರೋಂಥದ್ದು. ಪ್ರತಿಯೊಬ್ಬ ಕ್ರೈಸ್ತವರು ಲೋಕದಲ್ಲಿ ಅವ್ರು ಯಾವುದೇ ದಿಕ್ಕಲ್ಲಿರ್ಬೋದು, ಯಾವುದೇ ರೀತಿ ಇರ್ಬೋದು, ಯಾವುದೇ ಡಿನಾಮಿನೇಷನ್ ಇರ್ಬೋದು, ಪ್ರತಿಯೊಬ್ಬ ಕ್ರೈಸ್ತವರು ಇದು ಮಾಡೋಂಥ ಒಂದು ಕೆಲಸ ಅಲ್ದ್ರ. ಅದಕ್ಕೆ ನಾವೇನು ಮಾಡೋಣ, ಈ ಎರಡೂ ಏನು ಮಾಡೋಣ ನಾವು ಓದೋಣ. ಆದರೆ ಇವೆರಡೂ ಇವತ್ತು ಓದೋಕ್ಕಾಗಲ್ಲ, ಇವತ್ತು ಒಂದು ನೋಡೋಣ, ಬರೋವರ ಏನು ಮಾಡೋಣ ಇನ್ನೊಂದು ನಾವು ನೋಡೋಣ ಅಲ್ದ್ರ. ಅದೇ ನೋಡ್ಬೇಕಾದ್ರೆ ನಮಗೆ ಕೊಟ್ಟಿರೋಂಥ ಪ್ರಮುಖವಾಗಿರೋಂಥ ಒಂದು ಸಿಂಬಲ್ ಯಾವುದು ಅಂತಂದರೆ, ಎಲ್ಲದಕ್ಕಿಂತ ಮೇಲಾಗಿ ಯಾವುದಂದ್ರೆ ತುಂಬ ಇಂಪಾರ್ಟೆಂಟ್ ಯಾವುದಂದರೆ ಪ್ರಭು ರಾತ್ರಿ ಭೋಜನ ಕಟ, ಲಾರ್ಡ್ಸ್ ಮೆಮೋರಿಯಲ್ ಸಪರ್ ಕಟ್ಟನ. ಇದನ್ನ ಯಾವತ್ತು ಅಂತೀರ ನೀವೆಲ್ಲರ? ನೀವೆಲ್ಲ ಯಾವತ್ತು ಅಂತೀರ? ತೋಂತಿರಲ್ಲ ನೀವೆಲ್ಲ ಇರೋದೈತಾ? ಸರಿ ನೋಡೋಣ. ಹಾಗೆ ನನ್ನ ನೆನಪಿಗೆ ಇದನ್ನ ಕರ್ತನ ಮೇಜ್ ಮಾಡಿ ಅಂತ ಹೇಳಿದಾರಲ್ಲ, ಅವ್ರ ವರ್ಷಕ್ಕೊಂದ್ಸಲ ಬರುವ ತನಕ ಮಾಡಿ. ಸರಿ, ಇವ ನೀವೆಲ್ಲ ನೀವ ತಗೊಂತೀರ ಇಲ್ಲ ಹೋಲಿ ತಗೊಂಡಿರೋ ಯಾರ ಇದ್ರೆ ಕೈತ್ರೆ ತಿಂಗಳಿಗೊಂದ್ಸರಿ ತಗೊಂತಾರ ಅಲ್ವರ? ಆಮೇಲೆ ನೀವು ಇಷ್ಟ ನೀವು ತಗೊಂಡು ನೀವು ನಿಂಗೆ ಎಡಿರಿಂಗ್ಲ ಇದು ಇಲ್ಲ ಜ್ಞಾನಸ್ಥಾನ ಕುಡಿಯೋದ ಫೋಟೋ ಪಾರ್ಗ ಕತ್ತೊಡಿಯೋ ರಾಭೋಜನ ಫೋಟೋ ನೋಡಿ ಹಿಡಿಕ್ಲಿಯಾ ಇನ್ನಿಕ್ಕೂ ಹಿಡಿಕ್ಲಿಯಾ? ಸರಿ ಓಕೆ. ಕೇಶವ ನೀವು ತಿಂಗಳಿಗೊಂದ್ಸರಿ ತಗೊಂತಾ? ಹಾಂ ಅಲ್ವರ. ಸೊ ಈ ರೀತಿ ನೋಡ್ಬೇಕಾರೆ ಇವಾಗ ನಮ್ಮಲ್ಲಿ ಏನಾಗಿದೆ, ಇಷ್ಟೊಂದು ವ್ಯೂಸ್ಗಳಿದೆ. ಇವಾಗ ಇದೆಯಲ್ಲಿ ಯಾವ್ದು ಕರೆಕ್ಟು? ತಿಂಗಳಿಗೊಂದ್ಸರಿ ತಗೊಬೇಕಾ ಅಥವಾ ವಾರಕ್ಕೊಂದ್ಸರಿ ತಗೊಬೇಕಾ ಅಥವಾ ದಿನ ತಗೊಬೇಕಾ? ಅದೇ ಸೃಷ್ಟಿ ಹೇಳ್ದಂಗೆ ವರ್ಷಕ್ಕೊಂದ್ಸರಿ ತಗೊಬೇಕಾ ಅದರ ಮಂತ್ಲಿ ಒಂದ್ಸರಿ ಪಡೆಗಟ್ಟಂಗೆ ಅಲ್ವರ? ಸರಿ ನೋಡಲ್ಲ. ಇವಾಗ ತಿಂಗಳಿಗೊಂದ್ಸರಿ ತಗೊಬೇಕಾ, ವಾರಕ್ಕೊಂದ್ಸರಿ ತಗೊಬೇಕಾ, ದಿನ ತಗೊಬೇಕಾ ಅಂತ ಮಾಡೋಣ ನಾವು ನಾವು ನೋಡೋಣ ಅದರ. ಯಾಕೆ ಅಂತಂದ್ರೆ ಏನ್ರಿ ರೋಮನ್ ಕ್ಯಾಥಲಿಕ್ ಸಭೆಗೆ ಹೋಗ್ಬಿಟ್ಟು ಅಂದ್ರೆ ದಿನ ಏನ್ ಮಾಡ್ತಾರೆ ಇನ್ನ ಮಾಡ್ತಾರೆ ಕರೆಕ್ಟ? ಹಾ, ಕೂಡಿ ಬಂದವಾಗೆಲ್ಲ ತಗೊಳ್ಳಿ ಅಲ್ವರ. ಆಮೇಲೆ ಅದೇ ಬರುವ ತನಕ ಆತನ ಮರಣನೇ ಮಾಡಿ ನೀವು ನೆನೆಸ್ಕೊಳ್ಳಿ ಅಲ್ವರ. ಆಮೇಲೆ ಇದಕ್ಕೆ ನೋಡ್ಬೇಕ್ರೆ ಈ ಇದೊಂದು ಏನ್ತಾರೆ ಈ ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿ ಏನ್ರಿ ದಿನ ಏನ್ ಮಾಡ್ತಾರೆ ಮಾಡ್ತಾರೆ. ಇನ್ನ ಕೆಲವೊಂದು ಸಭೆಗಳಲ್ಲಿ ಏನ್ರಿ ದಿನಕ್ಕೆ ನಾಲ್ಕು ಸತಿ ಮಾಡೋದುಂಟು, ಬೆಳಿಗ್ಗೆ ಒಂದ್ ಸತಿ ಅದರ ಮಧ್ಯಾಹ್ನ ಒಂದ್ ಸತಿ ಆಮೇಲೆ ಸಾಯಂಕಾಲ. ಅಲ್ಲಿ ಮಾಡ್ತಾರೆ ಶಿವಾಜಿ ನಗರ್ ಹೋಗ್ಬಿಟ್ಟು ಆಮೇಲೆ ಇಲ್ಲಿದಲ್ಲ ಏನೋ ಆರ್ ಟಿ ಓ ಆಫೀಸ್ ಹಿರ್ಗಡೆ ಇದೆಲ್ಲ ಅಲ್ಲಿ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಈ ಹೊತ್ತು ಒಂದ್ ಸತಿ ಮಾಡ್ತಾರೆ. ಆ ತರ ನೋಡ್ಬೇಕಾದ್ರೆ ಹಲವಾರು ಒಂದು ಏನ ಅದೇ ಏನಂದ್ರೆ ಒಂದು ಕ್ರಮವಾಗಿಲ್ಲ ಅಂದ್ರ ಏನಂದ್ರೆ ಸಭೆ ಸಭೆ ಏನಾಗ್ತಾರೆ ವ್ಯತ್ಯಾಸವಾಗಿ ಏನ್ ಮಾಡ್ತಾರೆ ಇದನ್ನ ಮಾಡೋದುಂಟು ಅಲ್ರ. ಹಾಗಾದ್ರೆ ಇದ್ರ ಬಗ್ಗೆ ನಾವು ಓದ್ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಕಟ. ಯಾವುದು ಸರಿ ಯಾವ್ದನ್ನ ಕರೆಕ್ಟ್ ಆಗಿ ತಗೊಬೇಕು ಹೆಂಗ್ ತಗೊಬೇಕು ಅಂತ ತಿಳ್ಕೊಳೋದು ಏನಂದ್ರೆ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಗೆ ಯೇಸು ಕ್ರಿಸ್ತ ಯಾವ್ದು ಮಾಡು ಅಂತ ಏನ್ ಮಾಡಕ್ಕೋಗಿಲ್ಲ, ನಮ್ಗೆ ಹೇಳಕ್ಕೋಲ್ಲ ಮಾಡು ಅಂತ ಹೇಳಿದ್ರೆ ಇದು ಅಂದ್ರೆ ಇದನ್ನೇ ಮಾಡ್ಬೇಕು ನಾವು ಕರೆಕ್ಟ್ ಆಗಿ ಅವ್ರು ಹೇಳೋ ಪ್ರಕಾರ ನಾವು ಮಾಡೋದು ತುಂಬಾ ಇಂಪಾರ್ಟೆಂಟ್. ಸರಿ, ಅಂದ್ರೆ ಇದ್ರ ಬಗ್ಗೆ ಎಲ್ಲಪ್ಪ ಬರ್ದವ್ರೆ ಯೇಸು ಕ್ರಿಸ್ತ ಹಿಂಗೆ ತಗೊಂಬೇಕು ಹಂಗೆ ತಗೊಂಬಂತ ಎಲ್ಲ ಬರ್ದವ್ರೆ ಅಂತಂದ್ರೆ ಎಸ್ ಬರ್ದವ್ರೆ. ಎಲ್ಲಿ ಬಂದವ್ರೆ ಅಂತಂದ್ರೆ ಫಸ್ಟ್ ಕೊರಿಂಥಿಯನ್ಸ್ 11 ಚಾಪ್ಟರ್ 1 ಕೊರಿಂಥ 11 ಅಧ್ಯಾಯದಲ್ಲಿ ವಚನ 20-30 ಏನ್ ಮಾಡ್ತಾರೆ ಅಪೋಸ್ಟಲ್ ಪೌಲು ಇದನ್ನ ಏನ್ ಮಾಡ್ತಾರೆ ನಮ್ಗೆ ಹೇಳ್ಕೊಡ್ತಾರೆ. ಅದಕ್ಕೆ ನಾವೇನ್ ಮಾಡೋಣ ಇದನ್ನ 20 ವಚನದಿಂದ ಹಿಡ್ದು 30 ವಚನದವರೆಗೂ ಅಪೋಸ್ಟಲ್ ಪೌಲ್ ಏನ್ ಹೇಳ್ತಾರೆ ಅಂತ ನಾವೇನ್ ಮಾಡೋಣ ಇದನ್ನ ಓದೋಣ. 1 ಕೊರಿಂಥ 11 ಅಧ್ಯಾಯದಲ್ಲಿ 20 ವಚನದಿಂದ ಹಿಡ್ದು 30 ವಚನ ಓದ್ರಿ. 20-30 ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೋಡ್ರ ಏನ್ ಹೇಳ್ತಾರೆ ಅಂದ್ರೆ ಫಸ್ಟ್ ಹೇಳ್ಬೇಕಾದ್ರೆ ನೀವು ಬಂದು ಸೇರೋದು ಏನಕ್ಕೆ ನೀವು ಸೇರ್ತಾ ಇದ್ದೀರಂತೆ
ಅಲ್ಲಿ ಪ್ರಭುವ ರಾತ್ರಿ ಭೋಜನ ಆಚರಣೆ ಮಾಡಕ್ಕೆ ನೀವು ಮಾಡ್ತಾ ಇದ್ದೀರಾ, ನೀವು ಸೇರ್ತಾ ಇದ್ದೀರಲ್ವಾ? ಆದ್ರೆ ನೋಡ್ಬೇಕಾದ್ರೆ ಏನ್ ಮಾಡ್ತಾ ಇದ್ದೀರಾ, ಒಬ್ರುಕ್ಕಿಂತ ಒಬ್ರು ಹೋಗ್ಬಿಟ್ಟು ಮಾಡಿ ದುಮ್ಕೆ ಯಾವ ತರ ತಿಂತ ಇದ್ದೀರಾ? ಒಂದು ಭೋಜನ ಮಾಡೋ ರೀತಿಲಿ ಮಾಡ್ತಾ ಇದ್ದೀವಿ, ನೀವು ತಿಂತ ಇದ್ದೀರಲ್ವಾ? ಆಮೇಲೆ ನೋಡ್ರ, ಹೀಗೆ ಒಬ್ಬನೇನಾಗಿದ್ದಂತೆ ಹಸಿದಿದ್ದಾನೆ, ನೋಡ್ರ ಮತ್ತೊಬ್ರು ಏನಾಗಿರುತ್ತೆ, ಕುಡಿದು ಮತನಾಗಿದ್ದಾರಂತೆ. ನೋಡ್ರ ಹಂಗನ್ ಹೇಳ್ತಾರೆ, ಏನಪ್ಪ ನಿಮ್ಗೆ ಉಣ್ಣ ರೀತಿಯಲ್ಲಿ ಬಂದಿದ್ದೀರಾ, ಅಥವಾ ತಿನ್ನೋದಿಕ್ಕೆ ಬಂದಿದ್ದೀರಾ, ಅಥವಾ ಕುಡಿಯೋದಿಕ್ಕೆ ಬಂದಿದ್ದೀರಾ ಅಂತಂದ್ರೆ, ಈ ಕುಡಿಯೋದಿಕ್ಕೆ ನಿಮ್ಗೆ ತಿನ್ನೋದಿಕ್ಕೆ ಮನೆಗಳಿಲ್ವಾ? ಆಮೇಲೆ ನೋಡ್ರ ಅದಕ್ಕೆ ದೇವರ ಸಭೆನ ಏನ್ತಾರೆ ಅಸಟ್ಟೆ ಮಾಡಿ, ಅದಕ್ಕೆ ಅಂತಾರೆ ಒಂದು ಅವಮಾನ ತರಗತಿಯಲ್ಲಿ ಏನು ಇಲ್ಲದೇವರು ಅಂತ. ಏನು ಅವಿಶ್ವಾಸಿಗಳು, ವಿಶ್ವಾಸ ಇಲ್ಲದವ್ರಿಗೆ ಏನ್ ಮಾಡ್ತೀರಿ ನೀವು, ಒಂದು ಇದು ಉಂಟು ಮಾಡ್ತೀರಾ, ಅದರ ಒಂದು ಕೆಟ್ಟ ಹೆಸರು ತರ್ತೀರಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಪೋಸ್ತಲರು ಪೌಲ್ ಹೇಳ್ತಾರೆ. ಅದರ ಅಂದ್ರೆ ಹೇಳ್ಬಿಟ್ಟು ಹೇಳ್ತಾರೆ, ಇದಕ್ಕೆ ಇದನ್ನ ಆಚರಣೆ ಮಾಡಕ್ಕೆ ಒಂದು ಕ್ರಮ ಇದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಮುಂದಕ್ಕೆ ಬಂದಿದ್ದು. ಇವಾಗ ಹೇಳ್ತಾ ಈ ಪಾಯಿಂಟ್ ಇವಾಗ ಏನ್ ಹೇಳ್ತಾ ಅಂದ್ರೆ ನೋಡಪ್ಪ, ಇವಾಗ ನಾನು ಏನ್ ಫರ್ದರ್ ಹೇಳಕ್ ಹೋಗ್ತಾ ಇದ್ದೀನಿ ಮುಂದಕ್ಕೆ, ಇದು ನಾನು ಸ್ವಂತ ಏನ್ ಮಾಡ್ತಾ ಇಲ್ಲ, ಇಲ್ಲಿ ಹೇಳ್ತಾ ಇಲ್ಲ, ಇದು ಯಾರಿಂದ ಹೊಂದಿದ್ದೀನಿ ಅಂತಂದ್ರೆ ಕರ್ತನಿಂದ ಏನ್ ಮಾಡಿದ್ದೀನಿ ನಾನು ಹೊಂದಿದ್ದೀನಿ ಅಂತ ಹೇಳ್ತಾರೆ. ಹಂಗ ಅಪೋಸ್ಟಲ್ ಪೌಲ್ಗೆ ಡೈರೆಕ್ಟ್ ಆಗಿ ಪ್ರೀಚ್ ಮಾಡಿದವ್ರು ಯಾರು ಅಂತಂದ್ರೆ ನಮ್ಮ ಯೇಸು ಕ್ರಿಸ್ತು. ಅದರ ಯಾವ ತರ ಎಲ್ಲ ಅಪೋಸ್ಟಲ್ಸ್ ತ್ರೀ ಅಂಡ್ ಹಾಫ್ ಇಯರ್ಸ್ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಟೀಚಿಂಗ್ಸ್ ಹೇಳ್ಕೊಟ್ರು ಅಪೋಸ್ಟಲ್ ಪೌಲ್ಗೆ, ಏನ್ರಿ ಡೈರೆಕ್ಟ್ ರೆವಲೇಷನ್ಸ್ ಡೈರೆಕ್ಟ್ ವಿಷನ್ಸ್ಗಳ ಮುಖಾಂತರ ಯಾರು ಕ್ಲೀನ್ ಆಗಿ ಹೇಳ್ಕೊಟ್ಟಿದ್ದು, ಯೇಸು ಕ್ರಿಸ್ತು. ತ್ರೀ ಅಂಡ್ ಹಾಫ್ ಇಯರ್ಸ್ ಯಾರು ಹೇಳ್ಕೊಟ್ಟಾರೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ. ಅದು ಹೇಳ್ತಾರೆ ಗಲಾತ್ಯ ಪುಸ್ತಕದಲ್ಲಿ, ಅವರ ಅರಬ್ಬಿಯಾ ಇದು ವಿಲ್ಡರ್ನೆಸ್ ಅಲ್ಲಿ ಯೇಸು ಕ್ರಿಸ್ತು ನನಗೆ ಏನ್ ಮಾಡ್ದಂತೆ ಎಲ್ಲ ಹೇಳ್ಕೊಟ್ರು. ಆ ರೀತಿ ನೋಡ್ಬೇಕ್ರೆ ಡೈರೆಕ್ಟ್ ಯಾರಿಂದ ಕಲ್ಸ್ಕೊಟ್ಟಿದ್ದ ಅಪೋಸ್ಟಲ್ ಪೌಲ್, ಯೇಸು ಕ್ರಿಸ್ತ. ಏನಂತ ಕಲ್ಸ್ಕೊಟ್ಟಿದಂತೆ ಯೇಸು ಕ್ರಿಸ್ತು, ಹಾ ಅದೇನೆಂದರೆ ಕರ್ತನಾದ ಯೇಸು ತಾನು ಹಿಡಿದುಕೊಟ್ಟಂತ ರಾತ್ರಿಯಲ್ಲಿ ನೋಡ್ರಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು ನೋಡ್ರ ಇದು ನಿಮಗೋಸ್ಕರ ಆಗಿರುವಂತ ನನ್ನ ದೇಹ ನೋಡ್ರ ಏನ್ ಹೇಳ್ತಾರೆ ಇದು ಎಂತ ನಿಮಗಾಗಿ ಮುಗಿಲ್ಪಟ್ಟ ನನ್ನ ದೇಹ ನನ್ನನ್ನು ನೆನೆಸ್ಕೊಳ್ಳೋದಕ್ಕೋಸ್ಕರ ನೀವೇ ಮಾಡ್ರಿ ಇದನ್ನ ಹೀಗೆ ಮಾಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಯೇಸು ಕ್ರಿಸ್ತು ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ನೋಡಿ, ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ನೋಡ್ರ ಏನಂತಾರೆ ಈ ಒಂದು ಪಾತ್ರೆ ತಗೊಂಡು ಇದು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸುವಂತ ಏನಾಗಿದೆ ನನ್ನ ರಕ್ತವಾಗಿದೆ. ನೋಡ್ರಿ ನೀವು ಇದನ್ನು ಪಾನ ಮಾಡುವಾಗಲ್ಲೆಲ್ಲ ನೋಡ್ರ ನಾನು ನೆನೆಸಿಕೊಳ್ಳೋದಕ್ಕೋಸ್ಕರ ಏನ್ ಮಾಡಿ ನೀವು ಪಾನ ಮಾಡಿರಿ. ನೋಡ್ರ ನೀವು ಈ ರೊಟ್ಟಿಯನ್ನ ತಗೊಂಡು ಆಮೇಲೆ ಏನ್ರಿ ಈ ಒಂದು ಪಾತ್ರೆ ಅಂತ ತಗೊಂಡು ಪಾನ ಮಾಡುವ ಎಷ್ಟು ಸತಿ ಮಾಡ್ತಿರೋ ಅಷ್ಟು ಸತಿ ಅಲ್ಲ ನೋಡ್ರಿ ಕರ್ತನ ಮರಣವನ್ನು ಆತನ ಬರುವ ತನಕ ಪ್ರಸಿದ್ಧ ಪಡಿಸ್ತೀರಾ. ಆಮೇಲೆ ನೋಡ್ರ ಯಾವನಾದ್ರೂ ಕರ್ತನ ಒಂದು ಏನ್ರಿ ರೊಟ್ಟಿಯನ್ನು ಅಯೋಗ್ಯವಾಗಿ ತಿಂದರೆ ಅದೇನ್ರಿ ಸರಿಯಾದ ಇಲ್ಲದ ರೀತಿಯಲ್ಲಿ ಅದರ ಇದನ್ನ ತಿಂದರೆ ಏನಾಗ್ತಾರಂತೆ, ಕರ್ತನ ದೇಹಕ್ಕೂ ರಕ್ತಕ್ಕೂ ಏನಾಗ್ಬಿಡ್ತದೆ, ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದಂತೆ ಆಗ್ಬಿಡ್ತದೆ ಅಂತ. ನಂಗೆ ನೋಡ್ಬೇಕಾದ್ರೆ ಇದನ್ನ ಕರೆಕ್ಟಾಗಿ ನಾವು ಓದ್ಬಿಟ್ಟು ತಿಳ್ಕೊಳೋದು ಇಂಪಾರ್ಟೆಂಟ್. ಅಂದ್ರೆ ಇಲ್ಲ ಅಂದ್ರೆ ನಾವು ಸರಿಯಾದ ರೀತಿಯಲ್ಲಿ ತಗೊಂಡಿಲ್ಲ ಅಂತಂದ್ರೆ ಏನಾಗ್ಬಿಡ್ತದೆ, ಕರ್ತನ ದೇಹಕ್ಕೂ ಆರ್ತನ ರಕ್ತಕ್ಕೂ ಏನ್ ಮಾಡ್ದಂಗೆ ಆಗ್ತದೆ, ದ್ರೋಹ ಮಾಡ್ದಂಗೆ ಆಗ್ಬಿಡ್ತಾರೆ. ಅಂದ್ರೆ ಇದ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಇದು ಕರೆಕ್ಟ್ ಆಗಿ ವ್ಯವಸ್ಥೆ ಮಾಡಿ ತಿಳ್ಕೊಬೇಕು. ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ ನೋಡ್ತೀನಿ, ಆಮೇಲೆ ಏನ್ ಹೇಳ್ತಾರೆ, ಅದಕ್ಕೆ ಪ್ರತಿ ಮನುಷ್ಯನು ತನ್ನ ಏನ್ ಮಾಡ್ಲಿ ಅವನು ಪರೀಕ್ಷಿಸಿಕೊಳ್ಳಿ, ಆ ರೊಟ್ಟಿಲಿ ಮಾಡ್ಬೇಕು ಅವನು ತಗೊಂಡು ತಿನ್ನಲಿ, ಯೋಚನೆ ಮಾಡೋ ಏನ್ ಮಾಡ್ಲಿ ಅವನು ತಗೊಂಡ್ಲಿ ಅಂತ ಅನ್ಬಿಟ್ರು. ಅದ್ರ ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ ಮಾಡಕ್ಕಂತೆ ಯೋಚನೆ ಮಾಡಿ ಅದರ ಏನ್ ಮಾಡಕ್ಕಂತೆ ಇದನ್ನ ಇದು ಕ್ಲೀನಾಗೆ ಇದನ್ನ ತಗೊಬೇಕೋ ಬೇಡೋ ಅಂತ ಅನ್ಬಿಟ್ಟು ಮಾಡಕ್ಕಂತೆ ಅವನು ಯೋಚನೆ ಮಾಡ ತನ್ನ ತನ್ನ ಏನ್ ಮಾಡಕ್ಕ ಅವನು ಪರೀಕ್ಷಿಸ್ಬೇಕಂತ. ಏನ್ ಪರೀಕ್ಷಿಸ್ಬೇಕು, ತನ್ನಲ್ಲಿ ಪಾಪ ಇದೆಯೋ ಇಲ್ಲ ಅಂತ ಅನ್ಬಿಟ್ಟು ಪರೀಕ್ಷಿಸ್ಬೇಕಾ ಅಥವಾ ಏನ್ ಪರೀಕ್ಷಿಸ್ಬೇಕು,
ಏನ್ ಪರೀಕ್ಷಿಸ್ಬೇಕು ಅಂತ ಅಲ್ಲಿ ಪಾಪ ಇದೆಯಾ ಅಂತ ಅಂದ್ಬಿಟ್ಟು ಪರೀಕ್ಷಿಸ್ಬೇಕು ಅಂತಾರೆ. ಇವತ್ತು ನಾವೆಲ್ಲ ಈ ಪರೀಕ್ಷೆನ ನಮ್ಮಲ್ಲಿ ಮಾಡ್ಕೊಂಡಾದ್ರೆ ನಾವೆಲ್ಲ ಏನಾಗ್ತೀರಿ, ನಮ್ಗೇನು ಉತ್ತರ ಸಿಗ್ತದೆ? ಇವತ್ತು ನಾನು ಪಾಪಿನಾ ಅಂತ ಅಂದ್ಬಿಟ್ಟು ಅವ್ನ ಪ್ರಶ್ನೆ ಮನಸ್ಸಲ್ಲಿ ಹಾಕೊಂಡಾಗ ನನ್ನ ಮನಸ್ಸಲ್ಲಿ ಏನು ಉತ್ತರ ಸಿಗ್ತದೆ? ಏನು ಉತ್ತರ ಸಿಗ್ತದೆ? ಹಾಂ, ಏನು ಹೌದೋ ಇಲ್ವೋ ಹೇಳ್ರಿ. ಹೌದು ಅಂತ ಸಿಕ್ಕಿದ್ರೆ, ಹಂಗಾರೆ ಹೌದು ಅಂತ ಸಿಕ್ಕಿದ್ಮೇಲೆ ಇದ್ನಲ್ಲಿ ಕೈ ಹಾಕ್ಬೇಕಾ? ತಗೊಳ್ಳೇಬಾರ್ದು. ಹಂಗಾರೆ ನಾವು ಯಾರು ಕರೆಕ್ಟಾಗಿ ನೋಡಿದ್ರೆ ಲಾಜಿಕ್ ನಾವು ಏನು ಮಾಡ್ಕೊಬಾರ್ದು? ಒಬ್ಬರು ತಗೊಂಬಾರ್ದು. ಹಂಗಾರೆ ಈ ಅಪೋಸ್ಟಲ್ ಪೌಲ್ ಇದನ್ನ ಪರೀಕ್ಷೆ ಮಾಡೋಂತ ಹೇಳ್ತಾವ್ರ, ಯಾಕೆ ಇದೇ ಅಪೋಸ್ಟಲ್ ಪೌಲ್ ರೋಮನ್ಸ್ 3:13 ಹತ್ತನೇ ವರ್ಷ ಹೇಳ್ತಾರೆ ಅಂತಂದ್ರೆ ನೀತಿವಂತರು ಒಬ್ರು ಇಲ್ಲ ಅಂತ ಅವ್ರು ಹೇಳ್ಬಿಟ್ರು. ಹಂಗಿರ್ಬೇಕು. ಈ ಒಂದು ಪಾಪದ ವಿಚಾರದ ಬಗ್ಗೆ ಮಾತಾಡ್ತಾರಂದ್ರೆ ಖಂಡಿತವಾಗ ಪಾಪದ ವಿಚಾರದ ಬಗ್ಗೆ ಮಾತಾಡ್ತಾನೆ ಇಲ್ಲ, ಅಲ್ಲಿ ಸಾಧ್ಯತೆನೇ ಇಲ್ಲ. ಹಾಗಾದ್ರೆ ಪರೀಕ್ಷೆ ಮಾಡೋದು ಯಾವ ವಿಚಾರದ ಬಗ್ಗೆ ಹೇಳ್ತಾರೆ ಅಂತಂದ್ರೆ ಪ್ರಭು ರಾತ್ರಿ ಭೋಜನ ತಗೊಳೋ ವಿಚಾರದ ಬಗ್ಗೆ ಹೇಳ್ತಾರೆ. ಅದರಲ್ಲಿ ಅಲ್ಲಿ ಡಿಬೇಟ್ ಮಾಡ್ತಾರೆ ಯಾವ ರೀತಿ ಅಂತಂದ್ರೆ ಅವರ್ ದ ಪಾರ್ಟ್ ಟೇಕಿಂಗ್ ಆಫ್ ದ ಲಾರ್ಡ್ಸ್ ಮೆಮೊರಿಯಲ್ ಸಪ್ಪರ್, ಇದನ್ನ ಯಾವ ರೀತಿ ಪಾರ್ಟ್ ಟೇಕ್ ಮಾಡಬೇಕು ಅಂದ್ರೆ ಡಿಬೇಟ್ ಮಾಡ್ತಾ ಇರ್ಬೇಕು. ಏನ್ ಹೇಳ್ತಾ ಅಂದ್ರೆ ಇದನ್ನ ನೀವು ತಗೊಂತಾರನ್ನ ಕರೆಕ್ಟ್ ಆಗಿ ತಗೊಂತ ಇದ್ರೆ ಫಸ್ಟ್ ಏನ್ ಮಾಡಿ ನೀವು ನೀವು ಪರೀಕ್ಷೆ ಮಾಡಿ ಅದ್ಬಿಟ್ಟು ನಿಮ್ಮಲ್ಲಿ ಪಾಪ ಇದೆಯೋ ನಿಮ್ಮ ದ್ರೋಹ ಇದೆಯೋ ಅಂತ ಪರೀಕ್ಷೆ ಮಾಡೋದಲ್ಲ. ಯಾಕಂದ್ರೆ ನಾವೆಲ್ಲ ಪರೀಕ್ಷೆ ಮಾಡಿಬಿಟ್ರೆ ನಮ್ಮಲ್ಲಿ ಸಿಕ್ಕಂತ ಉತ್ತರ ಏನೋ, ವಿ ಆರ್ ಆಲ್ ಅನ್ಫಿಟ್. ಒಬ್ರು ಕೂಡ ಇಲ್ಲ, ಇದೆಯಲ್ಲ ಯೋಗ್ಯರೇ ಅಲ್ಲ. ಅದಕ್ಕೆ ಎಷ್ಟೋ ಜನ ಮಾಡ್ತಾರೆ, ಅಯ್ಯೋ ಏನೋ ಪಾಪಿಯಪ್ಪ ಇವನ ಮುಟ್ಟಾಗ್ತೀನಿ ಯೋಗ್ಯನೇ ಇಲ್ಲ. ಅದಕ್ಕೆ ಕೆಲವು ಜನ ಏನು ಮಾಡ್ತಾರೆ, ಎಷ್ಟೋ ಜನ 3 ದಿನ ಉಪವಾಸ ಮಾಡ್ತಾರಂತಾರೆ. ಇನ್ನು ಕೆಲವು ಜನ ಮಾಡ್ತಾರೆ 1 ದಿನ ಎಲ್ಲ ಫುಲ್ ಉಪವಾಸ ಮಾಡೇ ಮಾಡ್ತಾರೆ. ಹಾಂ, ಇದು ಅಯ್ಯಪ್ಪ ಹಾಂ ಅದನ್ನು ಹೇಳ್ತಿದ್ದೀರಿ, ಸಬ್ಜೆಕ್ಟ್ ಎಂಡ್ ಆಗೋರ್ಗೆ ಇರಿ ಆಯ್ತಾ. ಅದೇ ಅವ್ರ ಬಗ್ಗೆ ಕೆಲವು ಏನು ಮಾಡ್ತಾರೆ, ಹಾಂ ಇಲ್ಲ ಇಲ್ಲ ಇನ್ನೂ ಹೇಳಿಲ್ಲ, ಹೇಳಕ್ಕೆ ಶುರು ಹಚ್ಕೊಡೀನಿ. ಹಾಂ, ಅದೇ ಅವ್ರ ಬೇಕಾದ್ರೆ ಏನು ಮಾಡ್ತಾರೆ, ಕೆಲವು ಜನ ಅಯ್ಯಪ್ಪ ಸ್ವಾಮಿ ಗೊತ್ತಿರ ಹೊಡಿತೀವಿ 40 ದಿನ ಏನು ಮಾಡ್ತಾವೆ ಎಲ್ಲ ಬಿಟ್ಬೋದು, 41ನೇ ದಿನ ನೋಡಬೇಕು ಅಲ್ವರ ಏನೆಲ್ಲ ಬಿಟ್ಟಿದ್ರು. ಅದಕ್ಕಿಂತ 10 ಸತಿ ಏನು ಮಾಡ್ತಾರೆ, ಜೂಬ್ಲಿ ಮಾಡ್ತಾರೆ ಅಲ್ವರ. ಆ ಥರ ನಮ್ಮ ಕ್ರೈಸ್ತವರುಗಳು 3 ದಿನಕ್ಕೆ ಮಾತ್ರ ಎಲ್ಲ ಪರಿಶುದ್ಧವಾಗಿಟ್ಬಿಟ್ಟು ತಗೊಂಡು ಕರ್ತನಾಜನ ತೊಗೊಂಡ್ಬಿಟ್ಟು ವಾಪಸ್ ತಿರ್ಗಿ ಅಂತ ಅದೇ ಇದೇ ಇದಕ್ಕೆ ಹೋದ್ರೆ ಏನು ಪ್ರಯೋಜನ ಅಲ್ವರ. ಅಂದರೆ ನಾವು ಪರೀಕ್ಷೆ ಮಾಡಬೇಕಿರೋ ನಮ್ಮಲ್ಲಿಂತ ಲೋಪ ದೋಷಗಳ ಬಗ್ಗೆ ಅಲ್ಲ, ಅದೆಲ್ಲ ನಾವು ಎಂಕ್ವೈರಿ ಮಾಡಿದ್ರೆ ನಮ್ಗೆ ಸಿಕ್ಕಂಥ ಉತ್ತರ ಏನಂದರೆ ವೆರ್ ಆಲ್ ಫಿಟ್ ಅಂತ. ಹಾಗೆ ನಾವು ಏನು ಪರೀಕ್ಷೆ ಮಾಡಬೇಕು ಅಂದರೆ ನಾವು ಏನು ತೊಗೊಂತಾ ಇದ್ರೋ ಕರೆಕ್ಟಾಗಿ ತೊಗೊಂತಾ ಇದ್ದೀರಾ ಅಂತ ಪಾಯಿಂಟ್ ಅದನ್ನೇ ಡಿಬೇಟ್ ಮಾಡ್ತಾರೆ ನೋಡಿ. ಅದಕ್ಕೆ 29th verse ನೆಕ್ಸ್ಟ್ ಏನು ಹೇಳ್ತಾ ನೋಡ್ತೀನಿ. ಹಾಂ, ನೋಡಿ ನೋಡಿ ಅದೇ ಹೇಳೋದು. ಯಾಕಂದರೆ ಇದು ಹೇಳ್ತಾ ಇದ್ದಾರೆ, ಇದನ್ನ ಅರ್ಥ ನಿಮಗೆ ಗೊತ್ತಿಲ್ಲದ ನೀವು ಅದನ್ನು ವಿವೇಚಿಸದೆ ತಗೊಂಡರೆ ತಿಂದು ಕುಡಿಯೋನು. ಇದನ್ನ ಕರೆಕ್ಟ್ ಆಗಿ ಏನಂದ್ರೆ ಅದ ಅರ್ಥ ಹೇಳೋ ಏನು ಅಂತ ಗೊತ್ತಿಲ್ಲದ ತಿಂದು ಕುಡಿಯೋನು. ಹಾಗೆ ತಿಂದು ಕುಡಿಯೋರಿಂದ ಏನ್ ಒಳಗಾಗ್ಬಿಡ್ತಂತೆ, ನ್ಯಾಯ ತೀರ್ಪು ಒಳಗಾಗ್ಬಿಡ್ತಾನೆ ಅಂತಂದ್ರು ಅಲ್ವಾ. ಅಂದ್ರೆ ಸರಿ ತಗೊಂಡ್ರೆ ದೇವ್ರ ಕೋಪಕ್ಕೆ ಏನಾಗ್ತೀನಿ ನಾವು ಗುರಿ ಆಗ್ಬಿಡ್ತೀರಿ. ಆಮೇಲೆ ನೆಕ್ಸ್ಟ್ ಈ ಕಾರಣದಿಂದ ಅನೇಕರು ನಿಮ್ಮಲ್ಲಿ ಹೆಂಗಿದ್ರಂತೆ ಬಲಹೀನರು ರೋಗಿಗಳು ಆಗ್ಬಿಟ್ಟವ್ರೆ. ಅದ್ರ ಹಂಗಾರೆ ಸರಿಯಾಗಿ ಗೊತ್ತಿಲ್ದ್ರೆ ತಿನ್ಬಿಟ್ರೆ ಏನಾಗ್ಬಿಡ್ತೀವಿ ನಾವು, ಏನಾಗ್ಬಿಡ್ತೀರಿ ರೋಗಿಗಳಾಗ್ಬಿಡ್ತೀರಿ, ಖಾಲಿ ಬಂದ್ಬಿಡ್ತಾರೆ, ಅದರ ಸಾಯ್ತಾ ಇದ್ದಾರೆ. ಹಂಗೆ ಯಾರ ಬಗ್ಗೆ ಹೇಳ್ತಾರದ? ಇವಾಗ ನಾವೆಲ್ಲ ತಗೊಂತೀರಿ ಅಲ್ವರ, ಇವಾಗ ಹೇಳಲ್ಲ ವಾರಕ್ಕೆ ಒಂದ್ಸತಿ ತಗೋತಾರೆ, ಅವ್ರು ಏನಾಗ್ರೆ ಪಾಪ ಗಟ್ಟಿಮುಟ್ಟಾಗ ನೋಡಿ ಚೆನ್ನಾಗವ್ರೆ ಅಲ್ವರ. ಆಯ್ತಾ, ತಿಂಗಳು ಒಂದ್ಸತಿ ಅವ್ರು ಚೆನ್ನಾಗವ್ರೆ, ವರ್ಷಕ್ಕೆ ಒಂದ್ಸತಿ ಅವ್ರು ಏನಾಗವ್ರೆ ಚೆನ್ನಾಗವ್ರೆ, ದಿನ ತೊಗೊಂಡ್ ಕೂಡ ಹೆಂಗವ್ರೆ ಚೆನ್ನಾಗವ್ರೆ. ಮತ್ತೆ ಯಾರ ಬಗ್ಗೆ ಹೇಳ್ತಾ ಇರೋದು? ಇದು ಲಿಟ್ರಲ್ಲು ದೇಹದಲ್ಲಿ ಬರೋಂಥ ಕಾಯಿಲೆ ಬಗ್ಗೆ ಆಗಲಿ, ಲಿಟ್ರಲ್ ಆಗಿ ಮರಣದ ಬಗ್ಗೆ ಹೇಳ್ತಾ ಇಲ್ಲ. ಇದು ಯಾವ್ದ್ರ ಬಗ್ಗೆ ಹೇಳ್ತಾ ಇರೋದು? ಸ್ಪಿರಿಚುವಲ್ ಆಗಿ ಏನಿರಲ್ಲ, ಸ್ಪಿರಿಚುವಲ್ ಆಗಿ ಬಾಡಿಗೆ ಏನಿರಲ್ಲ, ಸ್ಟ್ರೆಂತ್ ಇರಲ್ಲ. ಅದ್ರೆ ಯಾಕಂದ್ರೆ ಇಷ್ಟ ಬಂದವ್ರು ಇಷ್ಟ ಬಂದಂತರ ತಗೊಂಡ್ಬಿಟ್ಟಾದ್ರೆ ಇದು ಏನ್ ಮಾಡ್ದಾಗ ಇದು ಅರ್ಥನೇ ಗೊತ್ತಿಲ್ದಿರ ತಗೊಂಡಂಗೆ, ಅದಕ್ಕೆ ಬೆಲೆನೇ ಇರಲ್ಲ. ಇದು ತಗೊಂಡವ ಏನಾಗ್ತಂದ್ರೆ ಹೆಂಗಿರ್ತಾನೆ ಅಂದ್ರೆ ಬದುಕಿರ್ತಾನೆ ಮನುಷ್ಯ, ಆದ್ರೆ ಸ್ಪಿರಿಚುವಲ್ ಹೆಂಗಿರ್ತಾನೆ, ಸ್ಪಿರಿಚುವಲ್ ಸತ್ತಂಗೆ. ಅದರ ಅವನಿಗೆಂತ ಜ್ಞಾನ ಬುದ್ಧಿ ತಿಳುವಳಿಕೆ ಏನಾಗಿಲ್ಲ, ಏನೇ ಏನಾಗಿರಲ್ಲ ಇರಲ್ಲ. ಅಂದ್ರೆ ವಾಕ್ಯ ಹೋಗ್ತಾ ಇರ್ತದೆ, ವಾಕ್ಯ ಇಲ್ಲಿ ಓದ್ತಾ ಇರ್ತಾರೆ, ಇಲ್ಲಿ ಓದ್ತಾ ಇರ್ತಾರೆ ನಿಮ್ಮ ಹಂಗೆ. ಅದರ ಡಾಕ್ಟರ್ ಡ್ರಿಪ್ಸ್ ಆಗ್ತಾ ಇರ್ತಾರೆ ನೋಡಿ, ಡ್ರಿಪ್ಸ್ ಆಗ್ತಾರೆ ಏನು ಪ್ರಯೋಜನ? ಹಾಂ, ಎಲ್ಲ ಡೀಸೆಂಟಲ್ಲಿ ಓದ್ತಾರೆ ಏನು ಪ್ರಯೋಜನ? ಅದೇ ಥರ ನೋಡ್ಬೇಕಾರೆ ಏನ್ರಿ, ಈ ಥರ ವಾಕ್ಯಲ್ಲಿ ಕೇಳ್ತಾ ಇರ್ಬೇಕಾರೆ ಏನಾಗ್ತಾ ಇರ್ತಾರೆ ಇಲ್ಲಿ? ಹಾಂ, ಸೇತನ ಹೇಳ್ತಾರಲ್ಲ ವಾಕ್ಯ ಬಿತ್ತನೆ ಮಾಡ್ತಾ ಇರ್ಬೇಕಾ, ಸೇತನ ಕ್ರಿಯೆ ಮಾಡೋಕೆ ಶುರು ಮಾಡ್ತಾನೆ, ಪಕ್ಷಿಗಳನ್ನ ಕಳಿಸ್ಬಿಟ್ಟು ಏನು ಮಾಡ್ತಾನೆ ವಾಕ್ಯ ನೆತ್ತದಿಕ್ಕೆ. ಆ ಥರ ನೋಡ್ಬೇಕಾರೆ ಈ ಥರ ಸ್ಪಿರಿಚುವಲ್ ಆಗಿ ಏನಿರಲ್ಲ, ಒಂದು ಮೆಚುರಿಟಿನೇ ಇರಲ್ಲ, ಸ್ಟ್ರೆಂತ್ ಇರಲ್ಲ. ಹಂಗಿರ್ಬೇಕು ಇದ್ರ ಬಗ್ಗೆ ತಿಳ್ಕೊಂಡು ಕರೆಕ್ಟ್. ಯಾಕಂದ್ರೆ ಈ ಲಿಟ್ರಲ್ ಆಗಿರೋಂಥ ಒಂದು ಇದ್ರ ಬಗ್ಗೆ ಏನು ಮಾಡ್ತಾ ಇಲ್ಲ, ಸಿಕ್ನೆಸ್ಸು ಎಂಥ ಸಾರೋ ಬಗ್ಗೆ ಅಥವಾ ನೋಡ್ಬೇಕು ಪೇಯ್ನ್ ಮತ್ತು ಡೆತ್ ಬಗ್ಗೆ ಹೇಳ್ತಾ ಇಲ್ಲ. ಅದಕ್ಕೆ ತಿಂಗ್ಳಿಗೆ ಒಂದ್ಸರಿ ತಗೊಬೇಕಾ, ವೀಕ್ಲಿ ಒಂದ್ಸರಿ ತಗೊಬೇಕಾ, ಅಥವಾ ಡೈಲಿ ತೊಗೊಬೇಕಾ, ಯಾವ್ದು ತೊಗೊಬೇಕು ಕರೆಕ್ಟವೋ? ಅದರ ಫಸ್ಟ್ ಅವರ್ ತೊಗೊಳೋಕೆ ಮುಂಚೆ ಏನು ಮಾಡೋದಂದ್ರೆ ಇದು ಅರ್ಥ ಮಾಡಕ್ ನಾವು ನಾವು ತಿಳ್ಕೊಬೇಕು. ಅಲ್ಲ ನೋಡಿ, 31st verse ಓದಿ ಇಷ್ಟ ಇರಿ 31st verse ಸಬ್ಜೆಕ್ಟ್ ಆಗೋರ್ಗು ತಾಳ್ಮೆನ ಎಲ್ಲ ಕೇಳ್ಬಿಡ್ರಿ ಆಯ್ತಾ, ಆಮೇಲೆ ಏನು ಡಿಸ್ಕಸ್ ಮಾಡೋಣ. ಹೇಳ್ಬಿಟ್ರಿ ನೋಡಪ್ಪ, ಇವಾಗ ಏನ್ ಮಾಡ್ಬೇಕು, ನಮ್ಮ ನಾವೇ ಮಾಡ್ಬೇಕು ವಿಚಾರಿಸ್ಕೊಂಡ್ಬಿಟ್ರೆ ನಾವೇನಾಗಲ್ಲ, ದೇವ್ರ ವಿಚಾರ ದೇವ್ರ ನ್ಯಾಯ ವಿಚಾರಣೆಗೆ ಏನಾಗಲ್ಲ, ಗುರಿ ಆಗೋದಿಲ್ಲ. ಹಂಗಾರೆ ನಾವೇ ಮಾಡ್ಬೇಕು, ಫಸ್ಟ್ ಇದ್ ಬಗ್ಗೆ ಕ್ಲೀನ್ ಆಗಿ ನೋಡಕ್ ಓದ್ಬಿಟ್ಟು ತಿಳ್ಕೊಬೇಕು. ಅಲ್ಲರ ಹಂಗಾದ್ರೆ ಫಸ್ಟ್ ಯೇಸು ಕ್ರಿಸ್ತ ಕೊಟ್ಟಿದ್ದೇನೋ ಏನು ಕೊಟ್ರು,
ರೊಟ್ಟಿ ಕೊಟ್ರ ದ್ರಾಕ್ಷ ರಸ ಕೊಟ್ರ ರೊಟ್ಟಿ ಕೊಟ್ರು ಆಮೇಲೆ ಏನ್ ಕೊಟ್ರ ದ್ರಾಕ್ಷ ರಸ ಅದ್ರ ಏನಕ್ಕೆ ಅಂದ್ರೆ ಯೇಸು ಕ್ರಿಸ್ತ ಫಸ್ಟ್ ರೊಟ್ಟಿ ಕೊಟ್ಟಿದ್ದು ಅದರ ನೆಕ್ಸ್ಟ್ ಎರಡನೇದು ಏನಕ್ಕೆ ದ್ರಾಕ್ಷ ರಸ ಕೊಟ್ರು ಯಾಕೆ ಈ ಥರನೇ ಪ್ರೊಸೆಸ್ ಕೊಟ್ರು ಯಾಕೆ ಫಸ್ಟ್ ಅವ್ರು ಅದಲ್ಲ ಬದಲಿ ಮಾಡಿಲ್ಲ ಅದರ ದ್ರಾಕ್ಷ ರಸ ಕೊಡ್ಬೋದಿತ್ತಲ್ಲ ಯಾಕೆ ದ್ರಾಕ್ಷ ರಸ ಕೊಟ್ಟಿದ ನಂತರ ಅವ್ರು ರೊಟ್ಟಿ ಕೊಟ್ಟಿಲ್ಲ ಏನಕ್ಕೆ ಫಸ್ಟು ರೊಟ್ಟಿನೇ ಕೊಟ್ರು ಅದರ ಅದೇ ನೋಡ್ಬೇಕಿದೆ ಇದನ್ನು ಯೇಸು ಕ್ರಿಸ್ತ ಮಾಡಿದ್ರಲ್ಲ ಅದರ ಆ ಒಂದು ಇನ್ಸಿಡೆಂಟಲ್ಲಿ ಓದ್ಬಿಟ್ರೆ ನಮ್ಗೆ ಏನಾಗ್ತದೆ ಪಿಕ್ಚರು ಅದಕ್ಕೆ ಅದನ್ನೇ ಅಪೋಸ್ಟ್ಲಿ ಪೋಲ್ ಹೇಳೋದು ಇವಾಗ ಯೇಸು ಕ್ರಿಸ್ತ ಹೋಗ್ಬಿಟ್ಟು ಏನು ಮಾಡೋದು ಕ್ಲಿಯರಾಗಿ ಮಾಡಿದ ಪ್ರೊಸೆಸ್ ತಿಳ್ಕೊಂಡು ನೋಡ್ತೀನಿ ಲೂಕ 22:19 ನೋಡಿ Luke 22:19-20 ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು ಏನ್ ಹೇಳ್ತಾರೆ ಇದು ನಿಮಗೋಸ್ಕರ ಕೊಟ್ಟಿರುವಂತ ಏನದು ನನ್ನ ದೇಹ ಹಂಗಂದ್ರೆ ಆ ರೊಟ್ಟಿ ಏನ್ ಕರೆಕ್ಟಾಗಿ ಸೂಚಿಸ್ತಾನೆ ಅಂತಂದ್ರೆ ಯಾರ ದೇಹ ಸೂಚಿಸ್ತದೆ ಕ್ರಿಸ್ತನ ದೇಹ ಅದರ ಸೊ ಕ್ರಿಸ್ತನ ದೇಹ ಅಂದೇನು ಕ್ರಿಸ್ತನ ದೇಹ ಅಂದೇನು ಇವಾಗ ಅದು ನನ್ನ ದೇಹ ಅಂತ ಅಂದ್ಬಿಟ್ರೆ ಯೇಸು ಕ್ರಿಸ್ತನ ದೇಹ ಏನಾಯ್ತು ಏನಕ್ಕೆ ಪ್ರಯೋಜನ ಆಯ್ತು ಅದ್ರಲ್ಲಿ ಏನು ಅರ್ಥ ಇದೆ ಕ್ರಿಸ್ತನ ದೇಹ ಅಂದ್ರೆ ಕ್ರಿಸ್ತನ ದೇಹ ಅಂದೇನು ಇದು ನೋಡಪ್ಪ ಏನು ತಿಳಿಸ್ಕೊ ನೋಡಪ್ಪ ಇದು ನನ್ನ ದೇಹ ನಿಮ್ಗಾಗಿ ಏನಾಗಿದೆ ಮುರಿಯಲ್ಪಟ್ಟಿದೆ ಅಂದ್ಬಿಟ್ಟು ಇದನ್ನು ಏನು ಮಾಡಿ ನೀವು ಕರೆಕ್ಟಾಗಿ ನೀವೇನು ಮಾಡಿ ಅಂತ ಇವಾಗ ಇದನ್ನು ನೆನ್ಸ್ಕೊಂಡು ಏನು ತಿನ್ಬೋದು ಏನು ನೆನ್ಸ್ಕೊಬೋದು ನಾವು ಇವಾಗ ಕ್ರಿಸ್ತನ ದೇಹದಲ್ಲಿ ಏನು ನೆನ್ಸ್ಕೊಳ್ಬೋದು ಮಾಡಿರೋಂಥ ಸಂಕಟಗಳು ಪಾಪಗಳು ರೋಗಗಳು ಇದನ್ನು ನೆನ್ಸ್ಕೊಬೇಕಾ ಅಂದರೆ ಯೇಸು ಕ್ರಿಸ್ತನ ಹೇಳ್ಬಿಡ್ತಾರೆ ಅವ್ರ ಕಡೆ ಡೆಫಿನಿಷನ್ ಅವ್ರ ದೇಹ ಏನು ಅಂತ ಅವ್ರೇ ಒಂದು ಕಡೆ ಡೆಫಿನಿಷನ್ ತೆಗೆದಿರ್ತೀನಿ ಓದೋಣ ಅಂದ್ರೆ John 6:51 ಯೋಹಾನ 6:51 ಹೇಳ್ತೋಣಿ ಅವರೇ ನೋಡ್ರ ಪರಲೋಕದಿಂದ ಇಳಿದು ಬರುವಂತ ಜೀವವುಳ್ಳ ರೊಟ್ಟಿ ಯಾರೋ ಇಲ್ಲಿ ಹೇಳ್ತೀವಿ ರೊಟ್ಟಿ ಅಂದ್ರೆ ಏನ್ ಮಾಡ್ತಾರೆ ಡೆಫಿನೇಷನ್ ಕೊಡ್ತಾರೆ ಅದ್ರ ಅಂದ್ರೆ ಪರಲೋಕದಿಂದ ಬಂದಂತ ರೊಟ್ಟಿ ಯಾರೋ ಯೇಸು ಕ್ರಿಸ್ತನೇ ಕರೆಕ್ಟ ಆಮೇಲೆ ಈ ರೊಟ್ಟಿಯನ್ನು ಅದರ ಯೇಸು ಕ್ರಿಸ್ತನ್ ಯಾರ ತಿಂದರೆ ಅವನು ಸದಾಕಾಲ ಏನಾಗ್ತಾನೆ ಬದುಕುವನು ಅಂದ್ಬಿಟ್ರು ಅಲ್ಲ ಅಂದ್ರೆ ಯೇಸು ಕ್ರಿಸ್ತು ಹೇಳ್ಬಿಟ್ರು ಈ ರೊಟ್ಟಿ ಅಂದ್ರೆ ಏನ್ರಿ ನನ್ನ ದೇಹವೇ ಕರೆಕ್ಟ ಅಂದ್ರೆ ರೊಟ್ಟಿ ಅಂದ್ರೆ ಯೇಸು ಕ್ರಿಸ್ತನ ದೇಹ ಏನ್ ಮಾಡ್ತಾರೆ ಸೂಚಿಸ್ತಾರೆ ಅದರ ಅಂದ್ರೆ ಯೇಸು ಕ್ರಿಸ್ತು ತನ್ನ ದೇಹನ ಏನ್ ಮಾಡಿದ್ರು ಅವರ ಏನ್ ಮಾಡಿದ್ರು ತನ್ನ ದೇಹನ ನಮಗೋಸ್ಕರ ಶಿಲ್ಬೆ ಮೇಲೆ ಕೊಟ್ರು ಅದರ ಹೆಂಗೆ ನಮಗೋಸ್ಕರ ಎಲ್ಲಾರ್ಗೋಸ್ಕರ ಕೊಟ್ರ ಅವರು ಹೆಂಗೆ ಇದ್ದಂತ ಒಂದೇ ದೇಹನ ಎಷ್ಟು ಮನುಷ್ಯ ಮಾಡಕ್ ಕೊಡಕ್ಕೆ ಸಾಧ್ಯವಾಗ್ತಾಯ್ತು ಅಂದ್ರೆ ಯಾರ್ರಿ ಒಬ್ಬೇ ಮನುಷ್ಯ ಒಬ್ಬ ಮನುಷ್ಯ ಯಾರದ ಆದಾಮ ಅಂದ್ರೆ ಯೇಸು ಕ್ರಿಸ್ತು ಇದ್ದಂತ ಒಂದೇ ಒಂದು ದೇಹನ ಅಲ್ವರ ಯಾರು ಕೊಟ್ಟಿದ್ದು ಅಂದ್ರೆ ಆದಾಮಿಗೆ ಆದಾಮ ಕೊಟ್ಟು ಲೋಕದಂತ ಪ್ರತಿಯೊಬ್ಬ ಮನುಷ್ಯನೇ ಮಾಡಿದ್ರು ವಿಮರ್ಶಿಸ್ರು ಕಟ್ಟ ಅಂದ್ರೆ ಯೇಸು ಕ್ರಿಸ್ತು ಇದ್ದಂತ ದೇಹನ ಏನ್ ಮಾಡಿದ್ರು ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಆಗಿ ಮಾಡಿದ್ರು ಕೊಟ್ರು ಅವ್ರ ಮುಖಾಂತರ ಎಲ್ಲಾ ಜನಗಳು ಏನಾಗ್ಲಿ ರಕ್ಷಣೆ ಬರಲಿ ಅಂತ ಅಂದ್ಬಿಟ್ರು ಅಂದ್ರೆ ಈ ದೇಹ ಏನ್ರಿ ನನ್ನ ಮಾಂಸವೇ ಅಂತ ಅಂದ್ರೆ ಆ ಮಾಂಸನ ಯಾರು ಕೊಟ್ರು ಅಂದ್ರೆ ಲೋಕದಂತ ಪ್ರತಿಯೊಬ್ಬ ಮನುಷ್ಯನ ವಿಮೋಚನೆ ಮಾಡಕ್ಕೆ ಮಾಡಿ ಕೊಟ್ರು ಅದಕ್ಕೆ ಹೇಳ್ಬಿಟ್ರಲ್ಲ ಈ ದೇಹ ತಿನ್ನೋನು ಯಾವತ್ತಿನ ಆಗೋದಿಲ್ಲ ಸಾಯೋದಿಲ್ಲ ಕರೆಕ್ಟ್ ಅಂದ್ರೆ ದೇಹ ತಿನ್ಬೇಕು ಅನ್ನೇನೋ ದೇಹ ತಿನ್ನಕ್ಕಾಯ್ತದ ಯೇಸು ಕ್ರಿಸ್ತನ ತಿನ್ನಕ್ಕಾಯ್ತದ ಮತ್ತೆ ಹಂಗೆ ಏನರ್ಥ ತಿನ್ಬೇಕು ಅಂದ್ರೆ ಯೇಸು ಕ್ರಿಸ್ತನ ತಿನ್ಬೇಕು ಅನ್ನೇನರ್ಥ ಅದನ್ನ ನಾವೇನ್ ಮಾಡಿದಿರಿ ಈ ಚರ್ಚ್ ಅಂದ್ಬಿಟ್ಟು ಕ್ಲಾಸ್ ನೋಡಿದಿರಿ ಅವರ ಲೋಕದಲ್ಲಿ ಅಂತ ಪ್ರತಿಯೊಬ್ಬ ಮನುಷ್ಯ ಇದ್ದಾರೆ ಇವತ್ತು ಏನ್ರಿ ಈ ಆದಾಮನ ಸೃಷ್ಟಿ ಮಾಡೋಕೆ ಪರಿಪೂರ್ಣವಾಗಿದ್ರು ಆದ್ರೆ ಪಾಪಕ್ಕೆ ಯಾವಾಗ ಆದಾಮ ಬಿದ್ದನೋ ಅವನ ಮುಖಾಂತರ ಲೋಕದ ಎಲ್ಲ ಮನುಷ್ಯ ಅಂದ್ಬಿಟ್ಟು ಮರಣಕ್ಕೆ ಬಿದ್ದೋಗ್ಬಿಟ್ರು ಕರೆಕ್ಟ ಇವಾಗ ಯಾರು ಬಂದ್ಬಿಟ್ಟು ಆ ತಿರ್ಗಾ ಆದಾಮ ಇದ್ದಂತ ಹಂತಕ್ಕೆ ಅಥವಾ ಯೇಸು ಕ್ರಿಸ್ತ ಇದ್ದಂತ ಹಂತಕ್ಕೆ ಬರ್ಬೇಕು ಅಂದ್ರೆ ಅವನು ಯಾರ ಮುಖಾಂತರ ಬರ್ಬೇಕು ಯೇಸು ಕ್ರಿಸ್ತ ಮುಖಾಂತರ ಮಾತ್ರ ವಿಶ್ವಾಸದ ಮುಖಾಂತರ ಬರಕ್ ಸಾಧ್ಯ ಕರೆಕ್ಟ ಹಂಗ ನೋಡ್ಬೇಕ್ರೆ ಯೇಸು ಕ್ರಿಸ್ತ ನಮ್ಮದಾವಾಗ ನಮ್ಗೆ ಏನಾಗ್ತದೆ ನಮ್ಮ ಪಾಪಗಳೆಲ್ಲ ಕ್ಷಮಿಸಲ್ಪಡ್ತದೆ ದೇವ್ರು ಏನ್ ಮಾಡ್ತಾರೆ ನಮ್ಗೆ ನೀತಿವಂತರು ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ ಅದರ ಇದೇ ನಮ್ಗೆ ಯೇಸು ಕ್ರಿಸ್ತನ ದೇಹದ ಮುಖಾಂತರ ಅವ್ನು ಸಿಕ್ಕುವಂತ ಒಂದು ಮಹಾಭಾಗ್ಯ ಕರೆಕ್ಟ್ ಅವ್ರ ರ್ಯಾನ್ಸಮ್ ಕೊಟ್ಟಿರೋದ್ರಿಂದ ಅವ್ರನ್ನ ನಂಬೋದು ಏನಾಗ್ತದ್ರೆ ಅವ್ರ ವಿಶ್ವಾಸದಿಂದ ನಾವೇನಾಗ್ತೀವಿ ನೀತಿವಂತರ ಆಗ್ತೀರಿ ಅಲ್ವರ ಓದಿತೀನಿ ಬ್ರಹ್ಮಪುರದಲ್ಲಿ 5:1 ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ಏನಾಗಿದ್ರಿ ಇವಾಗ ನಂಬಿಕೆಯಿಂದ ನೀತಿವಂತರ ಆಕ್ಚುಲಾ ನೀತಿವಂತರ ಆಗ್ಬಿಟ್ರ ಇವಾಗ ಆದಾಮ ಇದ್ದ ನೋಡಿ ಎನ್ನು ಎನ್ನಂತ ಲೆವೆಲ್ ಅಲ್ಲಿ ಆದಾಮ ಯಾವ ಇರ್ತಿದ್ನೋ ಆ ಲೆವೆಲ್ ನಾವು ಬಂದ್ಬಿಟ್ರ ಅಂದ್ರೆ ಇಲ್ಲ ಅದರ ಹೆಂಗ್ ಬಂದಿದ್ದಾರೆ ಜಸ್ಟ್ ನಂಬಿಕೆಯಿಂದಾನೆ ಅದರ ದೇವ್ರ ನಮ್ಮ ಏನ್ ಮಾಡಿದ್ರೆ ನಮ್ಮ ಮೇಲೆ ಇಟ್ಟ ಅವತ್ತಿನ ಮೇಲೆ ಇಟ್ಟ ನಮ್ಮ ನಂಬಿಕೆಯಿಂದ ದೇವ್ರ ನಮ್ಮನ್ನ ನೀತಿವಂತರ ಅಂತ ಏನ್ ಮಾಡ್ತಾರೆ ಕನ್ಸಿಡರ್ ಮಾಡ್ತಾರೆ ನೀತಿವಂತರ ಆಗ್ಬಿಟ್ರ ಅಂದ್ರೆ ಇಲ್ಲ ಅದರ ನಾವು ಇಲ್ಲೇ ಇದ್ರಿ
ಆದ್ರೆ ದೇವ್ರೇನ್ ಮಾಡ್ತಾರೆ, ಓ ಅಲ್ಲಿದನಪ್ಪ ಅಂತ ಏನ್ ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ. ಆಮ್ ನೆಕ್ಸ್ಟ್ ರೋಮಾಪುರದಲ್ಲಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಸಮಾಧಾನ ಉಂಟಾಯ್ತಂತೆ. ಇನ್ನೊಂದು ವಚನ ಓದಿದ್ರು ರೋಮಾಪುರದಲ್ಲಿ 8:1. ಇಲ್ಲವೇ ಇಲ್ಲ ನೋಡ್ರ, ಯೇಸು ಕ್ರಿಸ್ತನ್ ಇದ್ಬಿಟ್ಟ ಅಂದ್ರೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ ಅಂತ. ಯಾಕಂದ್ರೆ ಯೇಸು ಕ್ರಿಸ್ತನ್ ಮುಖಾಂತರ ಏನಾಗಿದ್ರೆ ನೀತಿವಂತರಾಗಿದ್ರೆ. ಅಂದ್ರೆ ಅದೇ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ನಾವು ಅವ್ರ ದೇಹನ ತಿನ್ಬೇಕು ಅನ್ನೋ ಗೊತ್ತ ಮೀನಿಂಗು. ಇವಾಗ ಈ ಕಾಲೇಜಲ್ಲಿ ಏನಂದ್ರೆ ಈ ಬಾಟ್ನಿ ಅಥವಾ ಫಿಲಾಸಫಿ ಅದರ ಪಿ ಎಚ್ ಡಿ ಓದಿರ್ತಾರೆ ಗೊತ್ತಾ, ಅಂತವ್ರು ನೋಡ್ಬಿಟ್ಟು ಕೆಲ ಜನ ಹೇಳ್ತಾರೆ, ಓ ಇವ್ನೇನ್ ಮಾಡ್ಬಿಟ್ಟನೆ ಎಲ್ಲ ಅರ್ಧ ಕುಡ್ದ್ಬಿಟ್ಟ ನೋಡ್ರಿ ಅಂತ ಹೇಳ್ತಾರೆ ಗೊತ್ತಾ. ಅರ್ಧ ಕುಡ್ದ್ಬಿಟ್ಟವನ ಏನು ಮೀನಿಂಗು, ಎಲ್ಲ ಕೆಮಿಕಲ್ ಎಲ್ಲ ಕುಡ್ದ್ಬಿಟ್ಟವನ, ಎಲ್ಲ ಏನು ಮಾಡ್ಬಿಟ್ಟವನೆ. ಆದ್ರೆ ಇವಾಗ ಯೇಸು ಕ್ರಿಸ್ತನ ನಾವು ತಿನ್ಬೇಕು ಅನ್ನೋ ಮೀನಿಂಗು ಅವ್ರ ಬಗೆ ಮಾಡೋದು ಕ್ಲೀನಾಗೆ ತಿಳ್ಕೊಂಡು ಇರ್ಬೇಕು ಅಂತ. ಕರೆಕ್ಟಾ? ಅವ್ರ ದೇಹನ ತಿನ್ಬೇಕು ಅನ್ನೋ ಮೀನಿಂಗು ಫುಲ್ ಅವ್ರ ಕ್ಯಾರೆಕ್ಟರ್ ಮಾಡೋದು ಕ್ಲೀನಾಗಿ ಇವಾಗ ತಿಳ್ಕೊಬೇಕು. ಅದೇ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಮುಖಾಂತರ ನಾವು ಯಾವಾಗ ಅವ್ರನ್ನ ಅಕ್ಸೆಪ್ಟ್ ಮಾಡ್ತೀರೋ ಅದರ ನಾವು ಅವ್ರದ್ದು ನಡೀದಕ್ಕೆ ಯಾವ ಪ್ರಯತ್ನ ಆಗ್ತಾರೆ, ನಾವು ಏನಾಗ್ಬಿಟ್ರಿ ಅಂದರೆ ಕ್ರಿಸ್ತ ಯೇಸು ಮುಖಾಂತರ ನೀತಿವಂತರ ಆಗ್ಬಿಟ್ಟು. ಅಂದ್ರೆ ಯೇಸು ಕ್ರಿಸ್ತನ ದೇಹದ ಮುಖಾಂತರ ನಮ್ಗೆ ಸಿಕ್ಕಿರೋದು ಫಸ್ಟ್ ಏನು ನೀತಿವಂತ. ಇದನ್ನು ಫಸ್ಟ್ ತಿಳ್ಕೊಬೇಕು. ಪ್ರಭು ರಾತ್ರಿ ಭೋಜನಕ್ಕೆ ಫಸ್ಟ್ ಕೈ ಹಾಕೋಕ್ಕೂ ಮುಂಚೆ ನಾವೇನು ತಿಳ್ಕೊಬೇಕು, ಇದು ದೇಹ ಈ ದೇಹದ ಮುಖಾಂತರ ನನಗೆ ಏನಾಗಿದೆ, ನನಗೆಲ್ಲ ಪಾಪದ ಕ್ಷಮಾಪಣೆ ಸಿಕ್ಕಿದೆ ಅಂತ ನಮಗೆ ಫಸ್ಟ್ ನಾವು ತಿಳ್ಕೊಂಡು ಮಾಡಬೇಕು. ಇದನ್ನು ಕೈ ಹಾಕ್ಬೇಕು. ಅದರ ನೆಕ್ಸ್ಟ್ ಏನಂತಂದ್ರು ಏನಂದ್ರೆ ಆ ಒಂದು ರಕ್ತ. ಕರೆಕ್ಟಾ? ಆ ಒಂದು ದ್ರಾಕ್ಷರಸ ಯೇಸು ಕ್ರಿಸ್ತ ಹೇಳಿದ್ರೆ ತೆಗೆದಂತ ಲೂಕ 22:20. ಲೂಕ್ 22:20. ಅದೇ ರೀತಿ ಪಾತ್ರೆಯನ್ನು ತೆಗೆದುಕೊಂಡು ಹೊಸ ಒಡಂಬಡಿಕೆ ಸೂಚಿಸುತ್ತೆ. ಇದು ನನ್ನ ರಕ್ತ ಅಂತ ಮಾಡ್ತಾ ಹೇಳ್ತಾರೆ. ಏನಪ್ಪ ಈ ರಕ್ತ ಅಂತಂದ್ರೆ ಅಲ್ವರ ಯೇಸು ಕ್ರಿಸ್ತನ ರಕ್ತ ಅಂತಂದ್ಬಿಟ್ರೆ ಅಲ್ವರ, ಆಕ್ಚುಲಿ ರಕ್ತನ ಕುಡಿಬೋದ ಕುಡಿಬಾರ್ದ? ಧರ್ಮಶಾಸ್ತ್ರ ಪ್ರಕಾರ ರಕ್ತ ಮಾಡ್ಕೋಬಾರ್ದ? ಕುಡಿಬಾರ್ದು. ಅಂದ್ರೆ ಓದಿ ಆದಿಕಾಂಡದಲ್ಲಿ 9:4. ಆದಿಕಾಂಡ 9:4. ನೋಡ್ರ ರಕ್ತದಿಂದ ಕೂಡಿರಂತ ಮಾಂಸ ಏನ್ ಮಾಡ್ಕೋಬಿಡ್ದು ತಿನ್ನಬಾರ್ದು. ಯಾಕೆ ರಕ್ತದಲ್ಲೇ ಇದೆ ಜೀವ ಇದೆ ಅಂತ. ಯೇಸು ಕ್ರಿಸ್ತ ರಕ್ತ ಕುಡಿ ಅಂತಾರಲ್ಲ ಹಿಂಗೆ, ಅದಕ್ಕೆ ನೋಡ್ಬೇಕು. ಯೇಸು ಕ್ರಿಸ್ತ ಒಂದು ಏನಂತಾರೆ ಮೊದಲನೇ ವರ್ಗಕ್ಕೆ ಶಿಷ್ಯನಿಗೆ ಇದೆ ಹೇಳ್ತಾರೆ, ನಾನೇ ಪರ್ಲೋಕದಿಂದ ಬಂದಂತ ಜೀವ ಅಂತ ರೊಟ್ಟಿ, ನಾನು ತಿಂದಿರೋದ್ರೆ ನಿಮ್ಗೆ ಜೀವ ಇಲ್ಲ, ನನ್ನ ರಕ್ತ ಕುಡಿದ್ರೆ ನಿಮ್ಗೇನಿಲ್ಲ, ನಿಮ್ಗೆ ನನ್ನಲ್ಲಿ ಪಾಲಿಲ್ಲ ಅಂತ ಹೇಳ್ಬೇಕಾದ್ರೆ ಟಕ್ಕಂದ ಶಿಷ್ಯನಿಗೆ ಏನಾಗ್ಬಿಡ್ತಾರೆ, ಏನಪ್ಪ ಈ ಮನುಷ್ಯ ಮಾಂಸ ತಿನ್ನು ರಕ್ತ ಕುಡಿ ಅಂತ ಹೇಳ್ತಾರೆ, ಕ್ಯಾನಿವಲ್ಸ ಅಂತ ಅಪ್ಡೇ ಮಾಡ್ತಾರಲ್ಲ, ಓಡೋಗ್ಬಿಡ್ತಾರೆ ಅಂತೀನಿ. ಜಾನ್ 6:53-56 ಓದಿಂತೀನಿ. ಜಾನ್ 6:53-56. ಯಾರು ಬೈಬಲ್ ತೆಗ್ರಿ ಬೈಬಲ್ 54 ಓದಿ, 53 ಓದ್ಬಿಟ್ರು 54 ಓದಿ. ನನ್ನ ರಕ್ತವೇ ಅಂದ್ರೆ ನಿಜವಾದ ಪಾನ. ಆಮೇಲೆ ನನ್ನಲ್ಲಿ ಏನಾಗ್ತಾನೆ ಇರುತ್ತಾನೆ, ನಾನೇನಾಗ್ತೀನಿ ಅವಾಗ ಅವಾಗಲ್ಲಿ ಇರುತ್ತೆ ಅಂತ ಹೇಳ್ತೀನಿ. ಅನೇಕ ಜನಗಳು ಶಿಷ್ಯರು ಓಡೋಗ್ಬಿಡ್ತಾ ಹೋಗ್ತೀನಿ. 66 ನೋಡ್ರ ಅನೇಕ ಜನ ಮಾಡ್ತಾರೆ, ಹಿಂದೆ ಹೋಗ್ಬಿಡ್ತಾರೆ. ಅದ್ರ ಅವಾಗ ಈ ಅಪೋಸ್ತಲರು ನೋಡಿ ಕೇಳ್ತಾರೆ, ನೀವು ಹೋಗ್ತೀರ ಅಂತಂದ್ರೆ ಅಯ್ಯೋ ನಿಮ್ಮ ಬಿಟ್ಟೆಲ್ಲ ಹೋಗೋಣ ಸ್ವಾಮಿ, ಜೀವಕರವಾದ ವಾಕ್ಯ ನಿಮ್ಮಲ್ಲಿ ಬಿಟ್ಟರಲ್ಲಿ ಇದೆ ಎಲ್ಲೂ ಇಲ್ಲ ಅಂತ. ಹಂಗಾರೆ ನೋಡ್ಬೇಕಾರೆ ಏನ್ ತಗೊಂಡ್ರೆ ಆದಿಕಾಂಡದಲ್ಲಿ ಅಂತಾರೆ ರಕ್ತಲೇ ಇದೆ ಜೀವ ಇದೆ ಅಂತ. ಹಂಗಾರೆ ರಕ್ತ ಅಂತಂದ್ರೆ ಯೇಸು ಕ್ರಿಸ್ತನ ರಕ್ತ ಅಂದ್ರೆ ಏನ್ರಿ, ಯೇಸು ಕ್ರಿಸ್ತನ ಒಂದು ಏನಂತಾರೆ ಜೀವಿತ. ಅದರ ಅವರು ಯೇಸು ಕ್ರಿಸ್ತ ಬೂಲಕ್ತಿರ್ಬೇಕಾರೆ ಅವ್ರ ಜೀವಿತ ಹೆಂಗಿತ್ತು ನೋಡಿರ್ತೀನಿ, ಅದೇ ಹೇಳ್ತಾರೆ ರಕ್ತ ಅಂದ್ರೆ ರಕ್ತ ಅಂತ. ಹಂಗಾರೆ ಯೇಸು ಕ್ರಿಸ್ತನ ಜೀವಿತ ಹೆಂಗಿತ್ತು ಓದಿತೀನಿ. ಎಫಿಷಿಯನ್ಸ್ 5:2, ಎಫಿಷಿಯರಿಗೆ ಬರೆದ ಪತ್ರಿಕೆ 5:2. ಎಫಿಷಿಯನ್ಸ್ 5:2 ಓದಿ. ನೋಡ್ರ ಏನ್ತಾರೆ ಸಮರ್ಥ ಪ್ರಕಾರ ನೋಡ್ರ ಯೇಸು ಕ್ರಿಸ್ತ ಏನ್ ಮಾಡುತ್ತೆ ತನ್ನ ತಾನೇ ದೇವರಿಗೆ ಯಾತರ ಅರ್ಪಿಸ್ಬಿಟ್ರ ಅಂತಂದ್ರೆ ಸುಗಂಧವಾದಂತ ಏನ್ರಿ ಒಂದು ಯಜ್ಞವಾಗಿ ಏನ್ ಮಾಡ್ಬಿಟ್ರು ಅರ್ಪಿಸ್ಬಿಟ್ರು. ಅಂದ್ರೆ ಲೈಫ್ ಹೆಂಗಿತ್ತು ಅಂದ್ರೆ ಟೋಟಲ್ ಸ್ಯಾಕ್ರಿಫಿಷಿಯಲ್ ಲೈಫ್.
ಅದರ ಫುಲ್ಲು ತ್ಯಾಗ ಭರಿತವಾದಂಥ ಜೀವಿತ ಯಾರ್ದಂತೆ ಯೇಸು ಕೃಷ್ಣ ಜೀವಿತ ಹಂಗಂದ್ರೆ ಆ ಥರ ಒಂದು ಲೈಫ್ ಯಾರ್ದಿತ್ತು ಅಂದರೆ ಯೇಸು ಕೃಷ್ಣ ಲೈಫ್ ಇತ್ತು ಅಂತ ಅಂದರೆ ಆ ರಕ್ತನ ಕುಡಿಯೋ ಹೆಂಗಿರುತ್ತೆ ಮೀನಿಂಗು ಇದೇ ಥರ ನಮ್ಮ ಲೈಫ್ ಏನಾಗಿರ್ಬೇಕು ಸ್ಯಾಕ್ರಿಫಿಷಿಯಲ್ ಲೈಫ್ ಆಗಿರ್ಬೇಕು ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ ರೋಮನ್ಸ್ 12 ಚಾಪ್ಟರ್ ಫಸ್ಟ್ ವರ್ಸಲ್ಲಿ ಅದರ ನಿಮ್ಮನ್ನು ಬೇಡಿಕೊಳ್ಳೋದು ಏನಂದರೆ ಸಹೋದರೆ ನಿಮ್ಮ ದೇಹಗಳನ್ನ ಏನು ಮಾಡಿ ದೇವ್ರಿಗೆ ಸಜೀವಾಗಿ ನಾವಾಗ ಏನು ಮಾಡಿ ನೀವು ಅರ್ಪಿಸ್ರಿ ಅಂದರೆ ಏನು ಮೀನಿಂಗು ನೀವು ಕೂಡ ಏನು ಮಾಡ್ರಿ ನಾನು ಯಾವ ರೀತಿ ತ್ಯಾಗಮಯವಾದಂಥ ಜೀವನ ನಡೆಸ್ತಾ ಇದ್ದೀನೋ ಅಂತ ನೀವೇನು ಮಾಡ್ರಿ ಸ್ಯಾಕ್ರಿಫಿಷಿಯಲ್ ಲೈಫ್ನ ಏನು ಮಾಡಿ ನೀವು ನಡೆಸ್ರಿ ಅಂತ ಮಾಡ್ತಾರೋ ಅಲ್ಲಿ ಹೇಳ್ತಾರೆ ಅದರ ಹಂಗಾರೆ ರಕ್ತ ಏನು ಮೀನಿಂಗ್ ಅಂದರೆ ಕ್ರೈಸ್ಟ್ ಲೈಫ್ ಅದರ ಯಾವ ಥರ ಲೈಫು ದ ಲೈಫ್ ಆಫ್ ಸಫರಿಂಗ್ ಅದರ ಕ್ರಿಸ್ತಂತರ ಒಂದು ತ್ಯಾಗವಾದಂಥ ಒಂದು ಜೀವ ಅಂದ್ರೆ ಅದಕ್ಕೆ ನೋಡಬೇಕಾದ್ರೆ ಯೇಸು ಕ್ರಿಸ್ತ ಹತ್ರ ಇಬ್ಬರು ಜನ ಬಂದ್ಬಿಟ್ಟು ಇವರು ಏನೋ ಶಿಷ್ಯನ್ರುಗಳು ಅವ್ರ ತಾಯಿನ ಕಳಿಸ್ಬಿಟ್ಟು ಕೇಳ್ಕೊತಾರೆ ಅಂದ್ರ ಏನಂತ ಕೇಳ್ಕೊಂತಾರೆ ಸ್ವಾಮಿ ನಿಮಗೆ ಎಡಭಾಗದಲ್ಲಿ ಬಲಭಾಗದಲ್ಲಿ ಕೂತ್ಕೊಳಕ್ಕೆ ನಮ್ಗೆ ಏನು ಮಾಡಿ ನಮಗೆ ಇಬ್ಬರು ಮಕ್ಳಿಗೆ ಏನು ಮಾಡಿ ಪರ್ಮಿಷನ್ ಕೊಡಿ ಅಂತ ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ ನೋಡಮ್ಮ ನೀ ಏನು ಬಿಡ್ಕೊಂತ ನಿಮಗೇನಿಲ್ಲ ನಿನಗೆ ಗೊತ್ತಿಲ್ಲ ನಾನು ಕುಡಿಯೋಂಥ ಪಾತ್ರೆಯಲ್ಲಿ ಇವ್ರ ಕೈ ಕುಡಿಯೋದಕ್ಕೆ ಸಾಧ್ಯನಾ ನಾನು ತೊಗೊಂಡಂಥ ದೀಕ್ಷೆ ಸ್ಥಾನದಲ್ಲಿ ಇವ್ರು ತೊಗೊಳೋದಕ್ಕೆ ಸಾಧ್ಯನಂತ ಏನು ಮಾಡ್ತಾರೆ ಪ್ರಶ್ನೆ ಕೇಳ್ತಾರಲ್ಲ ಕರೆಕ್ಟ್ ಓದಿರ್ತೀರಿ ಮ್ಯಾಥ್ಯೂ ಚಾಪ್ಟರ್ 20 ವರ್ಸ್ 21 and 22 ಮತ್ತೆಯ ನೋಡ್ರ ಒಬ್ಬನ ಎಡಭಾಗದಲ್ಲಿ ನಮ್ಮ ಬಲಭಾಗ ಕೂತ್ಕೊಳ್ಳೋಕೆ ಅಪ್ಪಣೆ ಆಗ್ಬೇಕು ಅಂತ ಕೇಳ್ತಾರೆ ನೋಡ್ರ ನೀವು ಬೇಡಿಕೊಂಡದ್ದು ಏನಂತ ನಿಮ್ಗೆ ತಿಳಿಯೋದು ಆಗಿತ್ತು ಅಂತ ಕೇಳಿದ್ರು ಅವ್ರು ಇವಾಗ ಆಯ್ತಾ ಇಲ್ಲ ಇವಾಗ ಇವ್ರು ಕುಡಿಯೋಂಥ ಪಾತ್ರೆಯಲ್ಲಿ ಶಿಷ್ಯರುಗಳು ಕುಡಿಯೋಕೆ ಆಗ್ತೈತೆ ಇಲ್ಲ ಆಯ್ತಾಯ್ತಾ ಇಲ್ವಾ ಆಯ್ತಾನೆ ಅವ್ರ ಅದನ್ನೇ ಮಾಡಿದ್ದು ಯೇಸು ಕೃಷ್ಣ ನೋಡಿರ್ತೀನಿ ಆ ಒಂದು ಕೊಡೆ ಪಂಕ್ತಿಯಲ್ಲಿ ಕೂತಿರ್ಬೇಕಾರೆ ಏನು ಮಾಡಿದ್ರು ಇವ್ರು ಕುಡ್ದಿನ ಪಾತ್ರೆಯಲ್ಲಿ ಯಾರು ಕುಡಿದ್ರು ಯಾರು ಕುಡಿದ್ರು ಶಿಷ್ಯನೆಲ್ಲ ಕುಡಿದ್ರು ಇದು ಆಯ್ತದ ಅಲ್ವಾ ಆಗಲಿ ಇವಾಗ ನಾನು ಕುಡಿಯೋಂಥ ಕಾಫಿ ಗ್ಲಾಸಲ್ಲಿ ನೀವೆಲ್ಲ ಕಾಫಿ ಕುಡಿಬೋದ ಇಲ್ವಾ ಸಿಂಪಲ್ಲು ಕುಡಿಬೋದು ತಾನೆ ಹಂಗ್ರೆ ಯೇಸು ಕೃಷ್ಣ ಲಿಟ್ರಲ್ ಆಗಿರೋ ಪಾತ್ರೆ ಬಗ್ಗೆ ಹೇಳ್ತಾವ್ರ ಲಿಟ್ರಲ್ ಆಗಿ ಪಾತ್ರ ಬಗ್ಗೆ ಹೇಳ್ತಾವ್ರ ಇಲ್ಲ ಅಂದ್ರೆ ಪಾತ್ರ ಏನ್ ಮೀನಿಂಗ್ ಅಲ್ಲಿ ನಾನು ಯಾವ ರೀತಿ ಒಂದು ಎಂತರ ಪಾತ್ರೆಯಲ್ಲಿ ಮುಳುಗಿ ಎಲ್ಲ ರೀತಿ ಅನುಭವಿಸ್ಬಿಟ್ಟು ಕಷ್ಟಗಳನ್ನ ಅನುಭವಿಸಿ ನಾನು ಫುಲ್ ನಡೀತಾ ಇದ್ದೀರೋ ಈ ರೀತಿ ನಡೀತೀನಿ ನಿಮ್ಗೆ ಸಾಧ್ಯನಾ ಅಂತ ಏನು ಮಾಡ್ತಾರೆ ಅಲ್ಲಿ ಪ್ರಶ್ನೆ ಕೇಳ್ತಾ ಇರ್ತಾರೆ ನೀವು ಸುಮ್ಮನೆ ಕಪ್ ತೊಗೊಂಡು ಕುಡ್ಬಿಡೋದಲ್ಲ ಏನು ಮೀನಿಂಗ್ ಅದಲ್ಲಿ ಸ್ಯಾಕ್ರಿಫಿಷಿಯಲ್ ಲೈಫ್ ಸಫರಿಂಗ್ ಅವರ ನಾನು ಕುಡಿಯೋಂಥ ಒಂದು ಕಷ್ಟ ಸಂಕಟ ಹಿಂಸೆ ಎಂಬಂಥ ಪಾತ್ರೆಯಲ್ಲಿ ಯಾವ ಥರ ಕುಡಿತಾ ಇದ್ದೀನೋ ಇದೇ ಥರ ನಿಮಗೆ ಕುಡಿಯೋದಕ್ಕೆ ಏನಂತೆ ಸಾಧ್ಯನಾ ಅಂತ ಮಾಡ್ತಾರೆ ಯಾರು ಕೇಳಿದ್ರು ಶಿಷ್ಯನ ಅದಕ್ಕೆ ಹೇಳ್ಬಿಟ್ರು ಅಂದ್ರೆ ಇದೆಲ್ಲ ನಿಮ್ಮ ಕೈಲಿ ಅಂತೆ ಇದು ಯಾರ ಕೈಲಿ ಮಾತ್ರ ಸಾಧ್ಯ ದೇವ್ರ ಕೈಲಿ ಮಾತ್ರ ಸಾಧ್ಯ ಅದಕ್ಕೆ ಹೇಳ್ತಾರಲ್ಲ ಇದು ನಾನು ಕೊಡೋಕ್ಕೆ ನಂಗೆಲ್ಲ ಪರ್ಮಿಷನ್ ಅಪ್ಪ ದೇವ್ರಿಗೆ ಯಾರಿಗೆ ಇಷ್ಟ ಆಗ್ಬಿಡ್ತಾರೋ ಅವ್ರೇ ಮಾಡ್ತಾವ್ರ ಅವ್ರು ಕೊಡ್ತಾರೆ ಅದರ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಓದಿಂತೀನಿ ಆ ಪೀಟರ್ಗೆ ಜಾನ್ 18:11 ಆ ಪೀಟರ್ ಬಂದ್ಬಿಟ್ಟು ಮಹಾಯಾಜಕನ ಸರ್ವೆಂಟ್ ಅಂತ ಒಂದು ಕಿವಿನ ಕಟ್ ಮಾಡ್ತಾರೆ ಅವಾಗ ಹೇಳ್ತಾರೆ ಗೊತ್ತಾ ಕತ್ತಿನ ಹೊರೆಯಲ್ಲಿ ಹಾಕು ದೇವ್ರ ಕೂಡ ನಂಗೆ ಕೊಟ್ಟಿರೋಂಥ ಪಾತ್ರೆಯಲ್ಲಿ ಪಾನ ಮಾಡಿದ್ರೆ ಇದ್ಬಿಡ್ತೀನಿ ಅಂತ ಓದಿಂತೀನಿ ಕತ್ತಿಯನ್ನು ಹೊರೆಯಲ್ಲಿ ಹಾಕು ನೋಡ್ರ ತಂದೆ ನನ್ ಕೊಟ್ಟಿರೋ ಪಾತ್ರೆಯಲ್ಲಿ ಕುಡಿಬಾರ್ದು ನಿಮ್ ಪಾತ್ರ ಏನ್ ಮೀನಿಂಗ್ ಕಷ್ಟ ದೇವ್ರು ನಂಗೆ ಕೊಟ್ಟಲ್ಲ ಅನುಭವ ಅಂದ್ರೆ ಒಂದು 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 ಹಿಂಸೆಗಳನ್ನ ಕೊಟ್ಟಲ್ಲ ಈ ಹಿಂಸೆಗಳನ್ನ ಅನುಭವಿಸ್ರೆ ಇರ್ಬೋದ ನಾನು ಅಂದ್ರೆ ಇದನ್ನ ಕುಡಿದ್ರೆ ಇರ್ಬಾರ್ದು ಅಂತ ಏನ್ ಮಾಡ್ತಾರೆ ಅದಕ್ಕೆ ಹೇಳ್ತಾ ಅಂದ್ರೆ ಪಾತ್ರೆ ಏನ್ ಮೀನಿಂಗ್ ಕಪ್ ಆಫ್ ಸಫರಿಂಗ್ ಅಲ್ಲ ಈ ಕಪ್ ಆಫ್ ಸಫರಿಂಗ್ ನ ಕುಡಿದ್ರೆ ಇದ್ಬಿಡ್ತೀನಾ ಅದ್ರ ಅದೇ ನೋಡ್ಬೇಕಾದ್ರೆ ಗಾರ್ಡನ್ ನಮ್ಗೆ ಎಸ್ ಎಂಎಲ್ ಯೇಸು ಕ್ರಿಸ್ತ ಪ್ರಾರ್ಥನೆ ಮಾಡ್ತಾರಲ್ಲ ದೇವ್ರೆ ಸಾಧ್ಯವಾದ್ರೆ ಏನ್ ಮಾಡ್ಲಿ ಪಾತ್ರದಿಂದ ತೊಲಗೋಗ್ಲಿ ಏನದ ಅರ್ಥ ಬರ್ಕೊಳ್ಳಿ ಮ್ಯಾಥ್ಯೂ 26:39 ಯಾಕಂದ್ರೆ ಓದಿತೀರಿ ಮ್ಯಾಥ್ಯೂ 26:39 ಮ್ಯಾಥ್ಯೂ 26:39 ಓದಿ ನೋಡ್ರ ನೋಡ್ರ ಏನ್ ಹೇಳ್ತಾರೆ ಸಾಧ್ಯವಾದ್ರೆ ಪಾತ್ರ ಏನಾಗ್ಲಿ ಯಾವ ಪಾತ್ರೆ ಅವ್ರಿಗೆ ಶಿಲ್ಬೆ ಮಾಡೋದ್ ಬಗ್ಗೆ ಭಯ ಆಯ್ತಂದ್ರೆ ಇಲ್ಲ ಯಾವ ಪಾತ್ರ ಅಂದ್ರೆ ಆ ಒಂದು ಗಾರ್ಡನ್ ಆಫ್ ಗೆಸ್ಟಮ್ನಲ್ಲಿ ಅನೇಕ ಸಂದೇಹಗಳು ಬರ್ತಾ ಇತ್ತು ಅವ್ರಿಗೆ ಯಾಕಂದ್ರೆ ಇದ್ ಮೇಲೆ ಅವ್ರಿಗೆ ಏನೇ ಕರೆಕ್ಷನ್ ಮಾಡ್ಕೊಳಕ್ ಅವಶ್ಯಕತೆ ಇಲ್ಲ ಒಂದು ಅವಕಾಶನೇ ಇಲ್ಲ ಅದೇ ಮುಗಿತು ಲಾಸ್ಟ್ ಮೂಮೆಂಟು ಯಾಕಂದ್ರೆ ಇಮ್ಮೆಟ್ ಏನು ಮಾಡ್ತಾರೆ ಸೋಜಿ ಸರ್ವೆಸ್ ಮಾಡ್ಕೊಂಡು ಅಂತ ಏನು ಮಾಡ್ತಾರೆ ಭಯಂಕರ ಹಿಂಸೆ ಕೊಟ್ಬಿಟ್ಟು ಶಿಲ್ಬೆ ಹಾಕೋಂಥ ಟೈಮ್ ಇನ್ನೇನಾರು ಅವ್ರು ಏನೋ ಮಾಡೋಂಗಿದ್ರೆ ಏನು ಮಾಡೋದು ಇವಾಗೇ ಮಾಡಿ ಮುಗಿಸ್ಬೇಕು ಇನ್ನೇನು ಮಾಡೋದಕ್ಕೆ ಅವ್ರಿಗೆ ಸಾಧ್ಯನೇ ಇರ್ತಲ್ಲ ಅದಕ್ಕೆ ಹೇಳ್ತಾರೆ ಈ ಒಂದು ಅನೇಕ ಕನ್ಫ್ಯೂಷನ್ಗಳಿದೆ ಅನೇಕ ಡೌಟ್ಸ್ ಬರ್ತಾಯಿಲ್ಲ ಈ ಒಂದು ಅನುಭವ ಆ ಗಾರ್ಡನ್ ಗೆಸ್ಟ್ ಇರೋಂಥ ಕೊನೆಯ ಅನುಭವ ದಯವಿಟ್ಟು ಸಾಧ್ಯವಾದ ದೇವ್ರು ಏನು ಮಾಡಲಿ ಇದು ನನ್ನಿಂದ ಏನೋ ಬಿಡಲಿ ತೊಳ್ಕೋಗ್ಲಿ ಅದೇನೋ ಈ ಒಂದು ಕಷ್ಟದ ಒಂದು ಇದೆಯಲ್ಲ ಮೂಮೆಂಟು ಆ ಮೂಮೆಂಟ್ ಆ ಮೂಮೆಂಟ್ ಏನೋ ಬಿಡಲಿ ಎಂದ ಅದು ಹೊಟ್ಟೋಗ್ಬಿಡಿ ಅಂತ ಹೇಳಿದ್ರು ಅಷ್ಟೇ ಹೊರತು ಆ ಗಾರ್ಡನ್ ಗೆಪ್ಸ್ನಲ್ಲಿ ಪ್ರೇಯರ್ ಮಾಡಿದ್ದೇನಕ್ಕೆ
ಇವ್ರಿಗೆ ಎಲ್ಲ ದೇವ್ರ ಶಿಸ್ತು ಪಕ್ಕ ಕರೆಕ್ಟಾಗಿ ಮಾಡಿದ್ದೀನಾ ಅಂತ ಒಂದು ಸಂದೇಹನಾಗಿತ್ತು ಮನಸ್ಸಲ್ಲಿ. ಒಂದು ಬೈದಾಗಿ ಇಬ್ರು ಫಿಫ್ತ್ ಚಾಪ್ಟರ್ ಹೇಳ್ತಾರೆ ಗೊತ್ತಾ, ಇವ್ರಿಗೆ ಒಂದು ಭಯ ಇತ್ತು. ಏನು ಭಯ? ಓದಿಂತೀನಿ ಇಬ್ರು ಫಿಫ್ತ್ ಚಾಪ್ಟರ್ ಹೆಬ್ರಾಯದಲ್ಲಿ 5ನೇ ಅಧ್ಯಾಯದಲ್ಲಿ ತೆಗಿರಿ. 5ನೇ ಅಧ್ಯಾಯದಲ್ಲಿ 7ನೇ ವಚನ ಮತ್ತು 8ನೇ ವಚನ. ನೋಡಿ, ಮರಣದಿಂದ ಕಾಪಾಡ ಶಕ್ತನಾಗಿರುವ ತನಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಇದನ್ನು ಯಾವಾಗ ಸಮರ್ಪಿಸಿದ? ಯೇಸು ಕ್ರಿಸ್ತು ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸ್ತಾ ಪ್ರಾರ್ಥನೆ ವಿಜ್ಞಾಪನೆ ಯಾವಾಗ ಮಾಡಿದ್ದ? ಗಾರ್ಡನ್ ಆಫ್ ಗೆತ್ಸೆಮನೆಯಲ್ಲಿ. ಯಾರಿಗೆ ಯಾರಿಗೆ ಪ್ರಾರ್ಥನೆ ಮಾಡಿದ? ದೇವರ ಹತ್ರ ಪ್ರಾರ್ಥನೆ ಮಾಡುತ್ತೆ. ಏನಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದ? ಅಲ್ಲೇ ಹೇಳ್ದವ್ರು ಏನಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರು? ಕೇಳಲ್ಪಟ್ಟವನು ಐನಸಿ ಓದಿಸ್ತಾರೆ. ಏನಕ್ಕೆ ಪ್ರೇಯರ್ ಮಾಡಿದ್ದ? ಪ್ರಾರ್ಥನೆ ಮಾಡಿರೋದು ಏನಕ್ಕೋಸ್ಕರ? ಮರಣ ಏನ್ ಮಾಡ್ಲಿ, ತಪ್ಪಿಸ್ಲಿ ಅಂತ ಅಂದ್ಬಿಟ್ಟು. ಕರೆಕ್ಟಾ? ಹಂಗಾರೆ ಇರಿ, ಒಂದು ವಿಷಯದ ಮುಂದಕ್ಕೆ ಬರ್ರಿ. ಆಮೇಲೆ ಈ ಪ್ರಾರ್ಥನೆ ದೇವ್ರು ಕೇಳಿದ್ರೆ ಇಲ್ಲ ಅಲ್ಲಿ ಹೇಳ್ತು. ಓದಿ, ಇನ್ನೊಂದ್ಸಿ ಮುಂದಕ್ಕೆ ಬರ್ರಿ. ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟ. ಅಂದ್ರೆ ಪ್ರಾರ್ಥನೆ ಏನ್ ಮಾಡೋ? ದೇವ್ರು ಆನ್ಸರ್ ಮಾಡ. ಅಂದ್ರೆ ಯೇಸು ಕ್ರಿಸ್ತನಿಗೆ ಇದ್ದಂತ ಒಂದು ಭಯ ಯಾವ್ದು ಅಂದ್ರೆ ಒಂದು ಮರಣದ ಬಗ್ಗೆ ಭಯ ಆಯ್ತಂತೆ. ಯಾವ ಮರಣ? ಶಿಲ್ವೆ ಮರಣದ ಬಗ್ಗೆ ಯೇಸು ಕ್ರಿಸ್ತನಿಗೆ ಭಯ ಇರಲಿಲ್ಲ. ಶಿಲ್ವೆ ಮರಣದ್ದು ಭಯ ಇದ್ದಿದ್ರೆ ಅಪೋಸ್ಟಲ್ ಪೀಟರ್ ಹೋಗ್ಬಿಟ್ಟು ಹೇಳ್ತಾರೆ, ಅಪ್ಪ ಲೇಪ ಸತಾನ್ ಅಂತ ಗೆದರ್ಸ್ಬಿಟ್ಟು ಹಿಂದೆ ಹೋಗು ಸತಾನ್ ಅಂತ ಏನ್ ಮಾಡ್ತಾ ಇಲ್ಲ, ಹೇಳ್ತಾನೆ ಇರಲ್ಲ. ಹಂಗ್ರೆ ಇವ್ರು ಇದ್ದಿದ್ದ ಮರಣದ ಭಯ ಯಾವ ಮರಣ? ಎರಡನೇ ಮರಣ. ಶಿಲ್ವೆ ಮರಣದ ಭಯ ಯಾರಿಗಿಲ್ವೇ ಇಲ್ಲ, ಯೇಸು ಕ್ರಿಸ್ತನಿಗೆ ಇಲ್ವೇ ಇಲ್ಲ. ಅದು ನೋಡ್ಬೇಕಾದ್ರೆ, ಯಾಕಂದ್ರೆ ಇವ್ರು ಎರಡನೇ ಮರಣಕ್ಕೆ ಹೋಗ್ಬಿಟ್ಟ ಅಂದ್ರೆ ಫುಲ್ ಟೋಟಲ್ ದೇವ್ರ ಪ್ಲಾನ್ ಏನು ಇವಾಗ? ಕೊಲ್ಯಾಪ್ಸ್. ಒಂದ್ಸತಿ ಹೋಗ್ಬಿಟ್ಟು ತಿರ್ಗ ಪುನರ್ತನಾಗಿ ಬರೋಕೇನಿಲ್ಲ, ಸಾಧ್ಯ ಇಲ್ಲ. ಇವ್ರು ಒಂದ್ಸತಿ ಹೋಗ್ಬಿಟ್ಟು ಪುನರ್ತನಾಗಿ ಬರಲೇ ಇಲ್ಲ ಅಂತಂದ್ರೆ ಇಡೀ ಮನುಷ್ಯ ಜಗತ್ತಿಗೇನಿಲ್ಲ, ಈಡೇ ಇಲ್ಲ, ರಕ್ಷಣೆ ಇಲ್ಲ. ದೇವ್ರ ಪ್ಲಾನ್ ಏನಾಗ್ಬಿಡ್ತದೆ? ಫುಲ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗ್ಬಿಡ್ತದೆ. ಅದು ನೋಡ್ಬೇಕು. ಈ ಒಂದು ಟರ್ಮಾಯಿಲ್, ಇವನ್ನ ಅನೇಕ ಒಂದು ಕ್ವಶನ್ಗಳು ಯಾರ ಮನಸ್ಸಲ್ಲಿ ಬರ್ತಾ ಇತ್ತು? ಮನಸ್ಸಲ್ಲಿ ಬರ್ತಾವೆ. ಓ, ನನ್ನ ಕರೆಕ್ಟ್ ಮಾಡಿದ್ದೀನಿ, ಅದೇ ಡೌಟು, ಭಯ ಅಲ್ವಾ? ಅಯ್ಯೋ, ನಾನು ಕರೆಕ್ಟಾಗಿ ಮಾಡಿದ್ದೀನಾ ದೇವರೇ, ಕರೆಕ್ಟಾಗಿ ಮಾಡಿಸಿದ್ರೆ ಇಲ್ಲ ಇದುವರೆಗೂ ನಿರ್ವಹಿಸಿದ್ದೀನಾ ಅಂತಂದ್ಬಿಟ್ಟು ಆ ಒಂದು ಫಿಯರ್ ಇತ್ತು ನೋಡಿ. ನಮ್ಮ ಮಾಮೂಲಿ ಒಂದು ಎಕ್ಸಾಮ್ ಬರೀಬೇಕಾದ್ರೆ ಭಯ ಇರ್ತದೋ ಇಲ್ಲ, ಎಂಥ ರ್ಯಾಂಕ್ ಸ್ಟೂಡೆಂಟೇ ಆಗಲಿ ಎಕ್ಸಾಮ್ಗೆ ಹೋಗ್ಬೇಕು ಹೆಂಗೆ ಹೋಗ್ತಾನೆ? ಇದೆ ಸರ್ ಆ ಭಯ ಅಲ್ವಾ? ಇದೇ ಭಯ ಯಾರಿಗಿರ್ತದೆ? ಯೇಸು ಕ್ರಿಸ್ತನಿಗೆ ಇದ್ದಿದ್ದು ಅಲ್ವಾ? ಯಾಕಂದ್ರೆ ಅವ್ರು ಮಾಡ್ತಾರೆ ಎಂಥ ಎಕ್ಸಾಮ್, ಇಡೀ ಲೋಕನ ವಿಮೋಚನೆ ಮಾಡೋಂಥ ಫೈನಲ್ ಎಕ್ಸಾಮ್. ಇದ್ರ ಮೇಲೆ ಚಾನ್ಸ್ ಇಲ್ಲ ಅವ್ರಿಗೆ. ಬೈಬಲ್ ಇದನ್ನ ನೆಕ್ಸ್ಟ್ ಹೋದ್ರೆ 18 ಅವರ್ಸ್ ಕಂಟಿನ್ಯೂಸ್ ಟಾರ್ಚರ್ ಕೊಟ್ಟಾರೆ ಮನುಷ್ಯನಿಗೆ ಅಲ್ವಾ? ಸ್ವಲ್ಪ ನಿದ್ದೆ ಮಾಡೋಕ್ಕೂ ಬಿಟ್ಟಿಲ್ಲ, ಕುಡಿಯೋಕ್ಕೂ ನೀರು ಕೊಟ್ಟಿಲ್ಲ, ಏನೂ ಇಲ್ಲ. ಹಂಗೆ ಇರ್ಬೇಕು, ಏನು ಟೆನ್ಷನ್ ಇರ್ಬೇಕು ಅಲ್ವಾ? ಹಂಗೆ ನೋಡ್ಬೇಕಾದ್ರೆ ಆ ಒಂದು ಮೂಮೆಂಟ್ ಏನು ಕೇಳಿದ್ರು, ದೇವರ ಈ ಒಂದು ಕಷ್ಟವಾದಾಗಿರೋ ಅನುಭವ ಇರೋಂಥ ಪಾತ್ರ ಇದೆಲ್ಲ, ಈ ಪಾತ್ರ ಆ ಮೂಮೆಂಟ್ ಇದೇ ಪಾತ್ರ ಅದೇನಾಗಿಲ್ಲ ಇಂದ ತೊಗಲು ಹೋಗಲಿ ಅಂತ ಕೇಳೋದು ಅಲ್ವಾ? ಅದು ನೋಡ್ಬೇಕಾದ್ರೆ ಕಪ್ಪನೇನೋ, ದ ಕಪ್ ಆಫ್ ಸಫರಿಂಗ್. ಅದಕ್ಕೆ ಯೇಸು ಕ್ರಿಸ್ತ ಏನು ಮಾಡಿದ್ರು, ಶಿಷ್ಯನಿಗೆ 2 ಕೊಟ್ಟರು. ಫಸ್ಟ್ ಏನು ಕೊಟ್ಟಿದ್ದು? ರೊಟ್ಟಿ ಕೊಟ್ಟರು. ಅದಾಗಿದ ನಂತರ ಏನು ಕೊಟ್ಟರು? ದ್ರಾಕ್ಷಾರಸ ಕೊಟ್ಟರು. ಇದು ಏನು ಕೊಡೋದಿಲ್ಲ, ಏನು ಇವೆರಡು ಇದೇ ಆರ್ಡರ್ ಕೊಟ್ಟರು ಅಂದರೆ ಎರಡು ಅರ್ಥ ಇದೆ. ಫಸ್ಟ್ ರೊಟ್ಟಿ ಏನಂದರೆ ಯೇಸು ಕ್ರಿಸ್ತನ ಮುಖಾಂತರ ಬಂದಿರೋ ನೀತಿವಂತಿಕೆ. ನೆಕ್ಸ್ಟು ಯೇಸು ಕ್ರಿಸ್ತನ ಕಷ್ಟ ಸಂಕಟಗಳು ಈ ನಿಮಿಷಗಳಲ್ಲಿ ಏನಾಗೋದು ಪಾಲಾಗೋದು. ಈ ಸ್ವಾರ್ಥ ಯುಗದಲ್ಲಿ ದೇವರು ಕೊಟ್ಟಿರೋಂಥ ಒಂದು ಸಭೆಗೆ ಇರೋಂಥ ಕಂಡೀಷನ್ ಏನು ಅಂದರೆ, ಯೇಸು ಕ್ರಿಸ್ತನ ನಂಬಬೇಕು. ಬರೀ ನಂಬ್ಕೊಂಡಿದ್ರೆ ಸಾಕು ಅಂತ ಆಗಲ್ಲ, ನಂಬ್ಕೊಂಡು ಏನು ಮಾಡೋದು? ನೆಕ್ಸ್ಟು ಇಮ್ಮಿಡಿಯೇಟಾಗಿ ತನ್ನ ಜೀವನ ಏನು ಮಾಡಬೇಕು? ದೇವ್ರಿಗೆ ಸಜ್ಜಿ ವೈಜ್ಞಾನವಾಗಿ ಏನು ಮಾಡಬೇಕು? ಅವ್ರಿಗೆ ಅದು ಅರ್ಪಿಸ್ಬೇಕು. ಇವೆರಡು ಕಂಡೀಷನ್ನೇ ದೇವರು ಸಭೆ ಕೊಟ್ಟಿರೋದು. ಓದಿತೀನಿ ಫಿಲಿಪಿಯನ್ಸ್ 1:29, ಫಿಲಿಪಿಯರಲ್ಲಿ 1:29. ಫಿಲಿಪಿಯರು 1:29. ನೋಡಿ, ಕ್ರಿಸ್ತನ ಮೇಲೆ ನಂಬಿಕೆ ಇಡೋದು, ಆಮೇಲೆ ನಿಮಗೆ ಅನುಗ್ರಹವಾಗಿ ದೊರೆಯಿತಲ್ವಾ? ಹಂಗಾರೆ ಸಭೆಗೆ ದೇವರು ಅನುಗ್ರಹವಾಗಿ ಕೊಟ್ಟಿದ್ದೆ ಗ್ರೇಸ್ ಏನು ಅಂತಾರೆ? 2. ಬರೀ ನಂಬಿಡೋದು ಮಾತ್ರ ಅಲ್ಲ, ನಂಬ್ಕೊಂಬಿಟ್ಟು ನಾನು ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಹಂಗಿರೋಂಥ ಎಲ್ಲ ಆಶೀರ್ವಾದ ಕೊಟ್ಬಿಟ್ಟಂದ್ರೆ ಆಗಲ್ಲ. ನೆಕ್ಸ್ಟ್ ಏನು ಹೇಳ್ತಾರೆ ಸುವಾರ್ಥ ನೋಡಪ್ಪ, ಹೆಂಗನ್ ಕಂಡೀಷನ್ ಏನು? ನೆಕ್ಸ್ಟು ಏನು ತೊಗೊಬೇಕು? ಹಾಂ, ಅವರು ಹಿಂಸೆಗಳೇನು ಮಾಡ್ತಾವ ಪಾಲ್ಗೊಳ್ಳಬೇಕು. ಇಲ್ಲದೇವ್ರೆ ಬರೀ ರೊಟ್ಟಿ ತೊಗೊಂಡು ತಿನ್ಕೊಂಡು ಹೋಗ್ಬಿಡ್ತೀನಿ ಅಂತಂದರೆ ನಾನು ನೀರು ಕುಡ್ಕೊಂಬಿಡ್ತೀನಿ ಆಯ್ತರಾ? ಇಲ್ಲ. ಏನಂತೆ, ರೊಟ್ಟಿ ತಿನ್ನ ಮೇಲೆ ಏನು ಕುಡಿಲೇಬೇಕು? ದ್ರಾಕ್ಷಾರಸ ಕುಡಿಲೇಬೇಕು. ಇವೆರಡು ಕಂಪಲ್ಸರಿ. ಅದು ನೋಡ್ಬೇಕ್ರೆ ಇದೇ ಗಾಸ್ಪಿಟಲ್ ಜಿಲ್ಲದಂಥ ಕಂಡೀಷನ್. ಅದರ ಜಸ್ಟ್ ಬಿಲಿವರ್ ಆಗಿರೋ ಸಲ ಅಲ್ಲ, ನೆಕ್ಸ್ಟ್ ಏನು ಲೆವೆಲ್ಗೆ ಹೋಗ್ಬೇಕು? ಫಾಲೋಸ್ ಹೋಗ್ಬೇಕು. ಫಾಲೋವರ್ಸ್ ಏನೋ ಕ್ರೈಸ್ಟ್ ಸಫರಿಂಗ್ ಅಲ್ಲಿ ಮಾಡೋಕೋ ಅನುಭವಿಸ್ಬೇಕು.
ಅಂದ್ರೆ ಅಲ್ಲಿ ಹೇಳ್ತಾರೆ ತನ್ನ ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡು ಹಿಂಸೆ ಅವ್ರ ಅವ್ರ ಹಿಂದೆ ಹೇಳ್ತಾರೆ ಹಿಂಸೆ ಅನುಭವಿಸೋ ನಿಮ್ಮನಿಗೆ ಅದೇ ಹೇಳ್ತಾರೆ ಅವರ ಒಂದು ಪಾನ ಪಾತ್ರೆ ಮಾಡೋದು ಪಾಲ್ಗೊಡೋದು ಅದಕ್ಕೆ ಹೊಡ್ಬೇಕಾರೆ ಏಸು ಗುಸಿ ಇವೆರಡನ್ನ ಇದೇ ಆರ್ಡ್ರಲ್ಲಿ ಕೊಟ್ಟಿದ್ದು ಏನಕ್ಕೆ ಕೊಟ್ಟಿದ್ದು ಗೊತ್ತಾಯ್ತರ ಅದೇ ಹೊಡ್ಬೇಕಾರೆ ಅಪೋಸ್ಟ್ಲು ಪೋಲ್ ಹೇಳ್ತಾರೆ ನಾನು ಕ್ರಿಸ್ತರ ನಿಮಿತ್ತವಾಗಿರೋಂಥ ಹಿಂಸೆಗಳಲ್ಲಿ ಉಳಿದಿರೋಂಥ ಹಿಂಸೆಗಳಲ್ಲಿ ಪಾಲಾಗೋದಕ್ಕೆ ತುಂಬ ಆಸೆ ಪಡ್ತೀನಿ ಅಂತ ಹೇಳ್ತಾರೆ ಕೊಲೋಸಿಯನ್ಸ್ 1:24 ಓದಿ ಕೊಲೋಸಿಯರಲ್ಲಿ 1:24 ಕೊಲೋಸಿಯರಲ್ಲಿ 1:24 ಓದಿ ಈ ಸುವಾರ್ತೆಗೆ ನಾನು ಸೇವಕನಾದೇನೋ ನೋಡಿ ನಾನು ನಿಮಗೋಸ್ಕರ ಸಭೆಗೋಸ್ಕರ ಅನುಭವಿಸ್ತಾರಂತ ಬಾಧೆಗಳಲ್ಲಿ ಸಂತೋಷಪಟ್ಟು ನೋಡ್ರ ನನ್ನ ಶರೀರದಲ್ಲಿ ಅದರ ಸಭೆಗೋಸ್ಕರ ನನ್ನ ಶರೀರದಲ್ಲಿ ಮತ್ತೆ ಅನುಭವಿಸಿ ತೀರಿಸ್ತೀನಿ ಇನ್ನ ಉಳಿದಂತ ಒಂದು ಹೇಳ್ರಿ ಸಂಕಟಗಳು ಅದಕ್ಕೆ ನೋಡ್ಬೇಕ್ರೆ ಏಸು ಗುಸ್ ಏನು ಮಾಡಿದ್ರು ದ್ರಾಕ್ಷರಸ ಕೊಟ್ಟರು ಅದರ ದ್ರಾಕ್ಷರಸ ಸ್ಪೆಷಾಲಿಟಿ ಏನಿದೆ ಗೊತ್ತಾ ಯಾವ ಗ್ರೇಪ್ ಜ್ಯೂಸ್ ಕುಡಿದಿರಾ ಹೋಟ್ಲಲ್ಲಿ ಅದರ ಗ್ರೇಪ್ ಜ್ಯೂಸ್ ಹೆಂಗಿರ್ತಾರೆ ಫಸ್ಟು ನೀಟ್ ಮಿಕ್ಸಿ ಹಾಕೋದು ತಂದ್ಕೊಡ್ಬೇಕಾರೆ ಫಸ್ಟ್ ಹೆಂಗಿರ್ತಾರೆ ಫುಲ್ ಎಲ್ಲ ಮಿಕ್ಸ್ ಆಗಿರ್ತಾರೆ ಅದೇ ಗ್ರೇಪ್ ಜ್ಯೂಸ್ ಹಂಗೆ ಇಟ್ಬಿಡಿ ಅಂತೀನಿ ಒಂದು ಫ್ಯೂ ಸೆಕೆಂಡ್ಸ್ ಫ್ಯೂ ಮಿನಿಟ್ಸ್ ಇಟ್ಟರೆ ಏನಾಗ್ತದೆ ಹಾಂ ಹೇಳ್ತಾರೆ ಹಾಂ ಹುಳಿ ಆಗ್ತಾರೆ ಆಮೇಲೆ ಇನ್ನೊಂದು ಏನಾಗ್ತದೆ ಮೇಲ್ಗಡೆ ಸ್ಟ್ರಾಂಗ್ ಆಗಿರೋಂಥ ಜ್ಯೂಸ್ ಮೇಡ ಬರ್ತದೆ ಅದರ ನೀರಲ್ಲಿ ಏನಾಗ್ಬಿಡ್ತು ಕೇಡ ಕೇಡ ಬಂದು ಸೇರ್ಬಿಡ್ತದೆ ಅದರ ಇದೇನು ಅಂತಂದರೆ ಯೇಸು ಕ್ರಿಸ್ತು ಫಸ್ಟು ಆ ಜ್ಯೂಸ್ನ ಆ ಗ್ರೇಪ್ ಜ್ಯೂಸ್ನ ವೈನ್ನ ಕೊಡ್ಬೇಕಾರೆ ಹೆಂಗಿತ್ತು ಎಲ್ಲರಿಗೂ ಈಕ್ವಲ್ ಪ್ರಪೋರ್ಷನು ಅದೇ ಹೋಗ್ತಾ ಹೋಗ್ತಾ ಗಾಸ್ಪಲೇಜಲ್ಲಿ ಏನಾಗ್ಬಿಡ್ತು ಫಸ್ಟು ಒಂದು ಸ್ಟ್ರಾಂಗ್ ಆಗಿರೋಂಥ ಜ್ಯೂಸ್ ಯಾರು ತೊಗೊಂಬಿಟ್ರಲ್ಲ ಎಲ್ಲ ಅಪ್ಪಸದ ತೀರ್ಪು ಮುಗಿಸ್ಬಿಟ್ರು ಅದಕ್ಕೆ ಹೇಳ್ತಾರಲ್ಲ ಏನಂತಾರೆ ಇನ್ನೂ ಉಳಿದಂಥ ಬಾಧೆಗಳಲ್ಲಿ ಅನುಭವಿಸಿ ನಾನೇ ಮಾಡ್ತೀನಿ ತುಂಬ ಸಂತೋಷ ಪಡ್ತೇನೆ ಇವಾಗ ಉಳಿದಿರೋದೇನೇ ಉಳಿದೈತೆ ಹಾಂ ಇವಾಗ ಸೆಂಟ್ರಲ್ ಇದೆಯೇನು ಬರೀ ನೀರು ಅವರ ಇನ್ನು ಕೆಳ ಬಂದರೆ ಬಾಟಮ್ನಲ್ಲಿ ಉಳಿದೈತೆ ನೋಡಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಡ್ರಿಂಕು ಇವಾಗ ಅದೇ ಇರೋದು ಸುವಾರ್ಥ ಯುಗದಲ್ಲಿ ಫಸ್ಟ್ ಪೋರ್ಷನ್ ಅಪೋಸಿಸಲ್ಲಿ ಅನುಭವಿಸ್ಬಿಟ್ರು ನೆಕ್ಸ್ಟು ಈ ಡಾರ್ಕ್ ಏಜಸ್ಸಲ್ಲಿ ಸಫರಿಂಗ್ಸೇ ಇಲ್ಲ ಯಾಕಂದ್ರೆ ಸಭೆಗೆ ಸಫರಿಂಗ್ಸ್ ಬಗ್ಗೆ ಗೊತ್ತಿರಲಿಲ್ಲ ಇವಾಗ ಏನಾಗಿದೆ ಇರೋಂಥ ಅಲ್ಪ ಸ್ವಲ್ಪ ದೇವ್ರ ಮಕ್ಕಳಿಗೆ ಏನಾಗಿದೆ ಈ ಸಫರಿಂಗ್ಸ್ ಬಗ್ಗೆ ಗೊತ್ತಾಕೊಂಡು ಏಸು ಕ್ರಿಸ್ತ ನಡೀಬೇಕಂತ ಮಾಡ್ತಾರೆ ಎಜಲ್ಲಿ ಬರ್ತಾರೆ ಅವ್ರಿಗೆ ಉಳಿದಿರೋದು ಅದೇ ಹೇಳ್ತಾರೆ ಡ್ರಿಂಕ್ ಯು ಆಲ್ ಆಫ್ ಇಟ್ ಅಂದ್ಬಿಟ್ರು ಕರೆಕ್ಟಾಗಿ ಕುಪ್ಪಟ್ಟು ಹೇಳ್ತಾರೆ ಇದು ನೀವೆಲ್ಲ ಏನು ಮಾಡ್ರಿ ನೀವು ಕುಡೀರಿ ಅದರ ಇಂಗ್ಲೀಷಲ್ಲಿ ಎರಡು ಅರ್ಥ ಬರ್ತಾರೆ ಡ್ರಿಂಕ್ ಯು ಆಲ್ ಆಫ್ ಇಟ್ ಅಂದರೆ ನೀವೆಲ್ಲರೂ ಕುಟ್ಬಿಡ್ರಿ ಅಂತ ಒಂದು ಅರ್ಥ ಇನ್ನೊಂದು ಡ್ರಿಂಕ್ ಯು ಆಲ್ ಆಫ್ ಇಟ್ ಅನ್ನೇನು ಇದು ಸ್ವಲ್ಪ ಉಳಿಸ್ಬಿಟ್ಟು ನೀವೆಲ್ಲ ಏನು ಮಾಡ್ರಿ ಕುಡಿದ್ಬಿಡಿ ಅಂತ ಅರ್ಥ ಎರಡು ಅರ್ಥ ಬರ್ತದ ಏಸು ಕ್ರಿಸ್ತ ಹೇಳಿದ್ರಿ ಎರಡನೇ ಅರ್ಥ ಈ ಸಫರಿಂಗ್ಸ್ ಏನಿದೆಯೋ ಈ ನೀವಾಗ ಏನು ಮಾಡ್ಬೇಕು ನೀವು ಗಾಸ್ಪಲೇಜಲ್ಲಿ ಕುಡಿದು ಮುಗಿಸ್ಬಿಡಿ ಇನ್ನು ಮುಂದಕ್ಕೆ ಸೌಸರಿಸಲಿ ಇಲ್ಲ ಅದಕ್ಕೆ ಅಪೋಸ್ಟ್ಲ ಪಲ್ಲೆ ಏನಂದ್ರು ಇದನ್ನು ಅನುಭವಿಸೋದಕ್ಕೆ ನಾನೇ ಮಾಡ್ತೀನಿ ತುಂಬ ತುಂಬ ಸಂತೋಷ ಪಡ್ತೀನಿ ಅಂತಂದ್ಬಿಟ್ರು ಅದರ ಅದೇ ನೋಡ್ಬೇಕಾದ್ರೆ ಇದೇ ನಿಜವಾದ ಮೀನಿಂಗ್ ಇವಾಗ ಏನಾಗೋಯ್ತು ಅಂದರೆ ಈ ಸುವಾರ್ಥದಲ್ಲಿ ಇದು ಮೀನಿಂಗ್ ಏನಾಗ್ಬಿಡ್ತು ಟೋಟ್ಲಾಗೆ ಚೇಂಜ್ ಆಗ್ಬಿಡ್ತು ಅಂದ್ರೆ ಎಲ್ಲರೂ ಬಂದ್ಬಿಟ್ಟು ಏನು ಮಾಡ್ತಾರೆ ಏನ್ರಿ ಹಾಂ ರೊಟ್ಟಿ ಮತ್ತು ದ್ರಾಕ್ಷಾಸ ತೊಗೊಂತೀವಿ ಏನಕ್ಕೆ ಅಂದರೆ ಅಯ್ಯೋ ನಾವು ಮಾಡಿದಂಥ ಎಲ್ಲ ಪಾಪಗಳಿಗೆ ಪರಿಶಿತ ಆಗಬೇಕು ಅಂತ ಏನು ಮಾಡೋಕ್ತಾವ ಹಾಂ ಈ ಒಂದು ದ್ರಾಕ್ಷಾರಸ ಏನು ಮಾಡೋಕ್ತಾವ ತಗೊಬೇಕು ಕರೆಕ್ಟಾ ಮೆಜಾರಿಟಿ ತೊಗೊಳೋದು ಏನಕ್ಕೆ ಇದಕ್ಕೆ ಅದರ ಇದು ಫಸ್ಟ್ ಆಫ್ ಆಲ್ ಅರ್ಥನೇ ಗೊತ್ತಿಲ್ಲ ನೋಡ್ರಿ ಅದಕ್ಕೆ ಅಪೋಸ್ಟ್ ಬಗ್ಗೆ ಕೊರಿಂಥಲ್ಲಿ ಬಯೋದು ಅದರ ಇದನ್ನ ಗೊತ್ತಿಲ್ದಿರ ತೊಗೊಂಡಂದರೆ ಕರ್ತನ ದೇಹಕ್ಕೂ ಕರ್ತನ ರಕ್ತಕ್ಕೂ ನೀವೇನು ಮಾಡ್ದಂತ ಆಗ್ಬಿಡ್ತದೆ ದ್ರೋಹ ಮಾಡ್ದಂತ ಆಗ್ಬಿಡ್ತದೆ ಇದು ಅರ್ಥ ತಿಳ್ಕೊಳ್ಳಿ ಅರ್ಥ ತಿಳ್ಕೊಂಡು ತೊಗೊಳ್ರಿ ಮಾಡಿರೋ ಪಾಪನೆಲ್ಲ ಏನ್ರಿ ಎಲ್ಲ ಕ್ಷಮಾಪಣೆ ಆಗೋದಕ್ಕೆ ನಾವು ಇದು ಕರ್ತನ ರಾಭೋಜನ ತೊಗೊಬೇಕಾ ಕರ್ತನ ರಾಭೋಜನ ತೊಗೊಂಡಿದ್ರೆ ನಾವು ಯಾಕಪ್ಪ ಏಸು ಕುಸ್ ನಂಬೇಕಾಗಿತ್ತು ಕರೆಕ್ಟ ಏಸು ಕುಸ್ ಏನು ನಂಬೇಕಾಯ್ತು ಅಂದ್ರೆ ಏಸು ಕುಸ್ ನಮ್ಗೆ ಶಿಲೆ ಮನಸ್ಸಾಗಬೇಕಾದ್ರೆ ದೇವ್ರಿಗೆ ಪ್ರಭುರಾತ್ರಿ ಭೋಜನ ತೊಗೊಂಡ್ರಪ್ಪ ನೀವೆಲ್ಲ ಚೆನ್ನಾಗಿ ಏನು ಮಾಡ್ರಿ ನೀವು ಇಷ್ಟ ಬಂದಾಗ ಪಾಪ ಮಾಡಿದಾಗೆಲ್ಲ ತೊಗೊಂತಾರೆ ಅಂತ ಹೇಳ್ಬೋದಿಲ್ಲ ಯಾಕೆ ಹೇಳಲಿಲ್ಲ ಯಾಕೆ ಅಂತಂದರೆ ಏಸು ಕುಸ್ ಮಣ್ಣ ಹಂಗಿದೆ ತೊಗೊದಿಂತೀನಿ ಜಾನ್ ಫಸ್ಟ್ ಚಾಪ್ಟರ್ 1 ಯೋಹಾನ 1 ಏಳನೇ ವಚನ ಕೇಶವ ಅರ್ಥ ಆಗ್ತಿದ್ಯಾ ನೋಡ್ರೇಸುಗುಸ್ತನ ರಕ್ತವು ಸಕಲ ಪಾಪವನ್ನು ಏನ್ ಮಾಡ್ತದಂತೆ ಶುದ್ಧಿ ಮಾಡಿ ಏನ್ ಮಾಡ್ತದೆ ನಮ್ಮನ್ನ ಏನಂದ್ರೆ ನಿವಾರಣೆ ಮಾಡಿ ಶುದ್ಧಿ ಮಾಡ್ತದೆ ಅಂತಾರ ಏನಿಗೆ ನಮ್ಮನ್ನ ಶುದ್ಧ ಮಾಡಕ್ಕೆ ಏನ್ ಸಾಕು ಏಸುಗುಸ್ತನ ರಕ್ತನೇ ಸಾಕು ಅಲ್ರ ಏನಂತ ನಾವು ಪ್ರಭು ರಾಷ್ಟ್ರ ಭೋಜನದಲ್ಲಿ ಪಾಲ್ಗಳು ಮಾಡಿದ್ರೆ ಏನ್ ಬೇಕಾಗಿಲ್ಲ ಹೆಸರಿಲ್ಲ ಅದಕ್ಕೋಸ್ಕರ ಏಸು ಗುಸೆ ಮಾಡಿದ್ರೆ ಶಿಲ್ಪ ಮೇಲೆ ನಮ್ಮ ಮಣನೇ ಅದನ್ನ ಮಣ ಏನು ಮಾಡಿದೆ ಕೊಟ್ಬಿಟ್ಟು ಅದನ್ನ ರಕ್ತನೇ ಸುರಿಸ್ಬಿಟ್ಟವ್ರೆ ಇದ್ರ ಮುಖಾಂತರ ನಮ್ಗೆಲ್ಲ ಪಾಪಗಳೇನಿದೆ ಅದರ ಎಂಥ ಪಾಪನೇ ಇರ್ಬೋದು ಅದೆಲ್ಲ ಕ್ಷಮಾಪಣೆ ಯಾವುದೋ ಬ್ಲಡ್ ಆಫ್ ಜೀಸಸ್ ಏಸು ಗುಸ್ ರಕ್ತ ಸಾಕಷ್ಟೇ ಹೊರತು ಇನ್ನೇನು ಬೇಕೇ ಆಗಿಲ್ಲ ಅಲ್ವರ ಇನ್ನೊಂದು ವಚನ ಓದಿಂತೀನಿ ಹೀಬ್ರೂಸ್ 7:27 ಫೆಬ್ರವರಿ 7:27 ವಚನ ಹಾ
ಈತನು ಪ್ರತಿನಿತ್ಯವೂ ಸಮರ್ಪಣೆ ಮಾಡುವಂಥದ ಅವಶ್ಯಕತೆ ಇಲ್ಲ ಅಲ್ವರ. ನೋಡ್ರಿ ಹಳೆ ಕಾಲದಲ್ಲಿ ಯಾಜಕರು ಏನು ಮಾಡೋರು, ದೇವರ ಕೂಡ ಕ್ಲಾಸ್ ಹೋಗಿಲ್ಲ, ಮಹಾಯಾಜಕ ಏನು ಮಾಡೋರು, ವರ್ಷಕ್ಕೊಂದು ಸರ್ತಿ ಹೋಗ್ಬಿಟ್ಟು ಮಾಡೋರು ಅಂದ್ರೆ ಫಸ್ಟ್ ಏನು ಮಾಡೋರು, ಇವ್ರ ಮನೆಗೆ ಇವ್ರಿಗೆಲ್ಲ ಮಾಡೋರು ಯಜ್ಞಗಳನ್ನ, ಅದಾಗಿ ನಂತರ ಏನು ಮಾಡೋರು, ಹೋಗ್ಬಿಟ್ಟು ಎಲ್ಲರಿಗೂ ಎಲ್ಲ ಜನಗಳಿಗೆ ಮಾಡೋರು, ಪ್ರಾಯಶ್ಚಿತ್ತ ಯಜ್ಞ ಮಾಡೋರು. ಈ ಥರ ಪ್ರತಿನಿತ್ಯ ಯೇಸು ಕ್ರಿಸ್ತ ಮಾಡೋಂಥ ಅವಶ್ಯಕತೆನೇ ಇಲ್ವಂತೆ, ಕರೆಕ್ಟಾ? ಯಾಕಂದರೆ ಯೇಸು ಕ್ರಿಸ್ತನ ಬ್ಲಡ್ಗೆ ಎಷ್ಟು ಪವರ್ ಇದೆ ಅಂದರೆ, ಒಂದು ಸತಿ ಲೈಫ್ ಕೊಟ್ಟರೆ ಮುಗೀತು, ಅದಿಂಗಿದೆ ಎಷ್ಟು ವರ್ಷಕ್ಕೆ ಅದು ಅಪ್ಲೈ ಆಗ್ತದೆ, ಪರ್ಮನೆಂಟ್, ಫಾರ್ ಎವರ್ ಆ್ಯಂಡ್ ಎವರ್, ಎವರ್ ಲಾಸ್ಟಿಂಗ್ ಅದರ ಎವರ್ ಲಾಸ್ಟಿಂಗ್ ಒಂದು ಕವನೆಂಟ್ ಅದರ ಎವರ್ ಲಾಸ್ಟಿಂಗ್ ಒಂದು ಪವರ್ ಯಾರಿಗಿದೆ ಅಂದರೆ ಯೇಸು ಕ್ರಿಸ್ತನ ಕರ್ತಿಗಿದೆ, ಕರೆಕ್ಟಾ? ಅದಕ್ಕೆ ಮಹಾಯಾಜಕ ಅಂತಾರೆ, ದಿನನಿತ್ಯ ಮಾಡೋಂಥ ನೆಸೆಸರಿ ಇಲ್ವಂತೆ, ಇದು ಇದು ಒಂದೇ ಸರಿ ಮಾಡಿದ್ರೆ ಯೇಸು ಕ್ರಿಸ್ತ ಮಾಡ್ಕೊಟ್ರೆ ಹಂಗೆ ನೋಡ್ಬೇಕು, ಯೇಸು ಕ್ರಿಸ್ತನ ರಕ್ತಕ್ಕೆ ಅಷ್ಟೊಂದು ಪವರ್ ಏನಾಗಿದೆ. ಅದಕ್ಕೆ ಮಾಡ್ಬೇಕಾದ್ರೆ ಇದನ್ನು ಆಚೆ ಮಾಡ್ಬೇಕು. ಕೆಲವು ಜನ ಹೇಳ್ತಾರೆ, ಬ್ರದರ್ ಸತ್ತಿಗೆ ಬಂದ್ರಿ ಗೊತ್ತಾ, ಸತ್ತಿಗೆ ಬರೋಕ್ಕೂ ಮುಂಚೆ ನಾವು ಮಾಡಿರೋಂಥ ಏನೆಲ್ಲ ಪಾಪ ಮಾಡಿದ್ರು, ಇದಕ್ಕೆಲ್ಲ ಯೇಸು ಕ್ರಿಸ್ತ ಮಾಡ್ರು, ಶಿವನ ಮೇಲೆ ಸತ್ತೋಗ್ಬಿಟ್ರು ಕಲ್ದರ. ಆದರೆ ನಾವು ಸತ್ತಿಗೆ ಬಂದಿದ್ಮೇಲೆ ನಾವು ಮಾಡೋಂಥ ಎಲ್ಲ ಪಾಪಗಳಿಗೆ ಯಾರು ಸಾಯ್ತಾರೆ, ಯೇಸು ಕ್ರಿಸ್ತ ಬಂದು ಸಾಯ್ತಾರ. ಅದಕ್ಕೆ ಯೇಸು ಕ್ರಿಸ್ತನ ಸಾಯಿಸ್ಬೇಕಲ್ಲ. ಹಾಂ, ಇವಾಗ ಯಾವ್ದಂತ ಬರಲ್ಲ ಪರ್ಲದ್ರಿಂದ, ಅವಾಗ ಏನು ಮಾಡ್ಬೇಕು, ಅವ್ನು ಅವ್ರು ಬರಲಾಗ ಒಬ್ಬನ ಸಾಯಿಸ್ಬೇಕಲ್ಲ. ಅದಕ್ಕೆ ಏನು ಮಾಡ್ಬಿಟ್ರು, ಅದು ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಏನು ಮಾಡ್ಬಿಟ್ರು, ಈ ಒಂದು ಪ್ರಭು ರಾತ್ರಿ ಭೋಜನ ಅಂತ ಮಾಡ್ಬಿಟ್ರು, ಅಲ್ಲಿ ಅರ್ಥ ತಗೊಂಬಿಟ್ರು. ಯಾಕಂದ್ರೆ ಯೇಸು ಕ್ರಿಸ್ತ ಹೇಳೋದು ಇದೇ ನನ್ನ ಏನೋ ದೇಹ, ಇದು ನನ್ನ ರಕ್ತ ಅಂತ. ಅಂದ್ರೆ ಯೇಸು ಕ್ರಿಸ್ತ ಬರಲ್ವಲ್ಲ, ಪಾಪ ಕಷ್ಟಪಟ್ಟು ಒಂದ್ಸರಿ ಸತ್ತಾರೆ, ತಿರ್ಗಾ ತಿರ್ಗಾ ಬಂದು ಬರ್ತಾರೆ. ಅದಕ್ಕೆ ಏನು ಮಾಡ್ಬಿಟ್ರು, ಅವರು ಬದಲಾಗಿ ಏನು ಮಾಡೋಕೆ ಶುರು ಮಾಡ್ಬಿಟ್ರು, ಅವ್ರಿಗೆ ಸಬ್ಸ್ಟಿಟ್ಯೂಟ್ ಆಗಿರೋಂಥ ಒಂದು ಏನ್ರಿ, ಈ ಒಂದು ರೊಟ್ಟಿ, ಈ ಒಂದು ರಾಕ್ಷಸನ್ ತೊಗೊಂಡು ಏನಂತಾರೆ, ಇಷ್ಟ ಬಂದಾವಾಗೆಲ್ಲ ಮುರಿದಾವಾಗೆಲ್ಲ ಏನು ನೆನೆಸ್ಕೊಂಡಂಗೆ, ಏನು ನೆನೆಸ್ಕೊಂಡಾಗ ಇವಾಗ ಆತನ ಮರಣ ನೆನೆಸ್ಕೊಂಡು, ಆತನ ಮರಣ ನೆನೆಸ್ಕೊಂಡಾವಾಗೆಲ್ಲ ಆಯ್ತಾರೆ ನಮಗೆಲ್ಲ ಪಾಪಕ್ಕೆಲ್ಲ ಏನಾಗ್ಬಿಡ್ತಾಗೆ, ಪ್ರಾಯಸಿತ ಆದ. ಈ ಅರ್ಥದಲ್ಲಿ ಏನು ಮಾಡ್ತಾರೆ, ಎಲ್ಲ ಕಡೆ ಏನು ಮಾಡೋದು, ಮಾಡೋದಕ್ಕೆ ಶುರು ಮಾಡ್ಬಿಟ್ರು. ಅಲ್ವರ ಅದಕ್ಕೆ ನಾವು ವಚನ ಹೋದಲ್ವಾ, ಯೇಸು ಕ್ರಿಸ್ತು ಮಹಾಯಾಜಕಂತರ ದಿನನಿತ್ಯ ಅಂದರೆ ಮೊದಲು ತನಗೂ ತನ್ನ ಮನೆಯವ್ರಿಗೂ ಸಮರ್ಪಣೆ ಮಾಡೋಂತ ಏನಿಲ್ವಂತೆ, ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ರು. ಅದರ ಹಂಗಂದ್ರೆ ಇದು ಯಾವಾಗ ಅಂದ್ರೆ ಅವಾಗ ಮಾಡೋಂಥ ನೆಸೆಸರಿ ಏನಿಲ್ಲ, ಇಲ್ವೇ ಇಲ್ಲ. ಹಂಗಂದ್ರೆ ಇವಾಗ ಅರ್ಥ ಆಯ್ತರ, ಇವರು ಮೀನಿಂಗ್ ಅಂತ ಗೊತ್ತಾಗೈತಲ್ಲ. ಹಾಗಾದ್ರೆ ಪಾಪಗಳ ಕ್ಷಮಾಪಣೆಗೆ ಏನು ಬೇಕಾಗಿಲ್ಲ, ಪ್ರಭು ರಾತ್ರಿ ಭೋಜನ ಬೇಕಾಗಿಲ್ಲ, ಕರ್ತನ ಒಂದು ರಾತ್ರಿ ಭೋಜನ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅದರ ಅರ್ಥ ಆಯ್ತಾರೆ, ಇವಾಗ ಈ ಪಾಯಿಂಟ್ ಕ್ಲಿಯರ್ ಆಗ್ಬಿಡ್ತದ್ರ. ಸರಿ, ಹಂಗಂದ್ರೆ ಏನ್ರೇ ಈ ಒಂದು ಕಮ್ಯೂನಿಯನ್ ಅದರ ನಾವು ಯಾವಾಗ ತಗೊಳ್ಬೇಕು, ಅದ್ರ ಇದು ಅರ್ಥ ನಮ್ಗೆಲ್ಲದು ಇವಾಗ ನಮ್ಗೆ ಗೊತ್ತಾಗ್ಬಿಡ್ತು ಏನಂತಂದ್ರೆ, ಇದು ಅರ್ಥ ಏನು ಅಂತಂದ್ರೆ ಪಾಪಗಳ ಕ್ಷಮಾಪಣೆಗಾಗಲ್ಲ, ಆದರೆ ಕ್ರಿಸ್ತನ ಒಂದು ಮರಣದಲ್ಲಿ ನಾವೇನಾಗ್ತೀರಿ ಪಾಲ್ಗಾರ ರಾತ್ರಿ ಅಂದ್ಬಿಟ್ಟು ಸೂಚನೆ ಮಾಡೋದಕ್ಕೋಸ್ಕರ ನೀವು ತೊಗೊಳೋಂಥದ್ದು ಅಂತ ಅಂದ್ಬಿಟ್ಟದ್ರ. ಹಾಗಾದ್ರೆ ಇದನ್ನು ಯಾವಾಗ ತೊಗೊಬೇಕು, ಮಂತ್ಲಿ ತೊಗೊಬೇಕಾ ಅಥವಾ ವಾರಕ್ಕೊಂದ್ಸೆ ತೊಗೊಬೇಕಾ ಅಥವಾ ದಿನನಿತ್ಯ ತೊಗೊಬೇಕಾ ಅಂತಂದರೆ, ಇದನ್ನು ಯಾವಾಗ ನಾವು ತೊಗೊಬೇಕು ಅಥವಾ ಇಷ್ಟ ಬಂದಾಗ ತೊಗೊಬೇಕಾ ಅಂತ ಏನು ಹೇಳ್ತಾರೆ ಬೈಬಲ್ಲು ನೋಡಿತೀನಿ. ಫಸ್ಟ್ ಕೊರಿಂಥಿಯನ್ಸ್ 11:26. ಒಂದನೇ ಕರಂತ ನೋಡ್ರ, ಅದಕ್ಕೆ ಏನು ಮಾಡ್ತಾರೆ ಈ ವಚನ ಇಟ್ಕೊಂಡ್ಬಿಡ್ತಾರಲ್ಲ ಏನಂತಂದರೆ, ಇದೆಲ್ಲ ಈ ಥರ ಪ್ರೊಸೆಸ್ ಮಾಡೋರು ಸಾಮಾನ್ಯವಾಗಿ ಹೇಳೋದು ಏನಂತಂದರೆ ಈ ವಚನ ಆಧಾರದ ಮೇಲೆ ಏನಂತಂದರೆ, ನೀವು ಏನ್ರೆ ಇದನ್ನು ಮಾಡುವಾಗೆಲ್ಲ ಕರ್ತನ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನ ಬರುವ ತನಕ ನೀವು ಏನು ಮಾಡ್ತೀರಾ, ಪ್ರಸಿದ್ಧಪಡಿಸ್ತೀರಲ್ಲ. ಅಲ್ಲ ಅಂದರೆ ಏನು ಮಾಡ್ಬೇಕು, ಇದು ಮಾಡಿದವಾಗೆಲ್ಲ ಏನು ಮಾಡ್ತೀವಿ, ಕರ್ತನ ಮರಣನ ನಾವು ಪ್ರಸಿದ್ಧಪಡಿಸ್ತೀರಿ. ಅದಕ್ಕೆ ಏನು ಮಾಡೋದು, ನೀವು ಪಾನ ಮಾಡಿದವಾಗೆಲ್ಲ ಅಂದ್ಬಿಟ್ರು, ಅದಕ್ಕೆ ಏನು ಮಾಡೋದು, ಯಾವಾಗ ಅಂದ್ರೆ ಅವಾಗ ಏನು ಮಾಡೋದು, ಅದನ್ನು ಪಾನ ಮಾಡ್ತಾನೆ ಇರೋದು. ಅದರ ಸರಿ, ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ವಚನ ಆಧಾರದ ಮೇಲೆ ನೋಡೋದು, ಈ ಥರ ಒಂದು ಡಿಫ್ರೆಂಟ್ ಏನಂತಾರೆ ಒಂದು ಕಸ್ಟಮ್ಸ್ ಇರೋದು. ಅದರ ತಿಂಗ್ಳಿಗೆ ಒಂದು ಸತಿ ಅಥವಾ ವಾರಕ್ಕೊಂದು ಸತಿ ಅಥವಾ ದಿನಕ್ಕೊಂದು ಸತಿ ಅಂತ ಬಿಡೋದ್ರ. ಸರಿ, ಇವಾಗ ಅದಕ್ಕೇನು ಹೆಸರು ಅಂತಾರೆ ಇಂಗ್ಲೀಷಲ್ಲಿ, ಲಾರ್ಡ್ಸ್ ಮೆಮೋರಿಯಲ್ ಸಫರ್ ಅಂತ ಹೇಳ್ತಾರಲ್ಲ, ಅಲ್ಲೇ ಓದಿಂತೀನಿ ಇಂಗ್ಲೀಷಲ್ಲಿ. ಫಸ್ಟ್ ಕೊರಿಂಥಿಯನ್ಸ್ 11 verse 20 ಇಂಗ್ಲೀಷ್ ಇದೆಯಾ ಅಂತಾನ, ಫಸ್ಟ್ ಕೊರಿಂಥಿಯನ್ಸ್ 11:20 ಇಂಗ್ಲೀಷ್ ಇದೆಯಾ, ಇಂಗ್ಲೀಷ್ ಫಸ್ಟ್ ಕೊರಿಂಥಿಯನ್ಸ್ 11:20 ಓದಿ ಬಿದ್ದ. When I come together there, therefore into the place, this is not to eat the Lord's Supper. This is not to eat the Lord's Supper. ಏನಂತಾರೆ ಸಪ್ಪರ್ ಅಂತ ಅಂದ್ಬಿಟ್ರು ಅಲ್ವರ. ಇವಾಗ ನೋಡಿ ಕನ್ನಡದಲ್ಲಿ ಅದಕ್ಕೆ ಹೇಳ್ತಾರೆ ಅಂದರೆ, ನೋಡಿ ಕರ್ತನ ಏನ್ರಿ ರಾತ್ರಿ ಭೋಜನ ಅಂತ ಏನ್ಬಿಡ್ತಾರೆ ಕನ್ನಡ ಹೇಳ್ತಾರೆ, ಕರೆಕ್ಟಾ? ಇವಾಗ ಕರ್ತನ ಅಂದ್ರೆ ಯಾರೋ,
ಯೇಸು ಕ್ರಿಸ್ತನ ಕರೆಕ್ಟಾ. ಆಮೇಲೆ ಸಪರ್, ಸಪರ್ ಅಂತ ಏನು ನೋಡಿದ್ರೆ ಭೋಜನ ಅದರ, ಭೋಜನ ಅಂದರೆ ಊಟ ಅದರ. ಆಮೇಲೆ ಏನು ನೋಡಿದ್ರೆ ಸಪರ್ ಅಂತ ನೋಡ್ತೀನಿ ಅದರ, ಅಥವಾ ರಾತ್ರಿ. ರಾತ್ರಿ ಏನು, ರಾತ್ರಿಯಿಂದ ಏನು, ಇವ್ರು ರಾತ್ರಿಯಿಂದ ಯಾರಿಗೇನು ಗೊತ್ತಿಲ್ವಾ? ರಾತ್ರಿ ಅಂದರೆ ನೈಟು. ಅವಾಗ ಏನಿರ್ತಾರೆ, ಸೂರ್ಯ ಬೆಳಕಲ್ಲಿ ಒಳಪಾಗಿರ್ತಾನ. ಹಾಂ ಹಾಂ, ರಾತ್ರಿ ಅಂದರೆ ಏನು, ಇದು ರಾತ್ರಿನಾ, ಇದು ಬೆಳಿಗ್ಗೆ ಕರೆಕ್ಟಾ, ಒಲ್ ಇದು ರಾತ್ರಿನಾ ಅಲ್ವಾ. ಅದೇ ನೋಡ್ಬೇಕಾದ್ರೆ ಇಂಗ್ಲೀಷಿನ ಡೆಫಿನೇಷನ್ ಏನು ಹೇಳ್ತಾರೆ, ಸಪರ್ ಅಂತ ಏನು ಹೇಳ್ತಾರೆ ಗೊತ್ತಾ. ಈ ಸಪರ್ ಅಂತಂದರೆ ಇದು ಯಾವ ಟೈಮ್ಗೆ ಸ್ಪೆಷಲ್ ಆಗಿ ಹೇಳ್ತಾರೆ ಅಂತಂದರೆ, ಅದಕ್ಕೊಂದು ಟೈಮ್ ಇದೆ. ಎಕ್ಸಾಂಪಲ್, ಬೆಳಿಗ್ಗೆ ನಾವೇನು ಬ್ರೇಕ್ಫಾಸ್ಟ್ ಮಾಡ್ತೀವಿ ಗೊತ್ತಾ, ಅದಕ್ಕೆ ಏನಂತಂದ್ರೆ ನಾವು ಇಂಗ್ಲೀಷಲ್ಲಿ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀರಿ. ಕನ್ನಡದಲ್ಲಿ ಏನಂತೀರಿ, ತಿಂಡಿ. ಹಾಂ, ತಿಂಡಿ ಅಥವಾ ನಾಷ್ಟ ಅಂತ ಹೇಳ್ತೀವಿ ಅದರ. ಅದೇ ಮಧ್ಯಾಹ್ನ ನಾವೇನು ಮಾಡ್ತೀರಿ, ಎಲ್ಲ ಸೇರಿಬಿಟ್ಟು ಲಂಚ್ ತೊಗೊಂತೀರಿ ಅದರ. ಹಾಂ, ಮಧ್ಯಾಹ್ನ ಒಂದು ಊಟ ತಿಂತೀರಿ, ಅದಕ್ಕೆ ಏನು ಹೇಳ್ತೀರಿ ಇಂಗ್ಲೀಷಲ್ಲಿ ಲಂಚು. ಕನ್ನಡದಲ್ಲಿ ಏನಂತಾರೆ, ಹಾಂ ಊಟ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅದರ. ಅದೇ ಥರ ನೈಟ್ ಏನ್ರಿ, ರಾತ್ರಿ. ರಾತ್ರಿ ಕೂತ್ರೆ ಏನು ಮಾಡ್ತೀರಿ, ಒಂದು ಒಂಬತ್ತು ಗಂಟೆ ಮೇಲೆ ಏನು ಮಾಡ್ತೀನಲ್ಲ, 8 ಗಂಟೆ ಮೇಲೆ ತಿಂತೀವಿ. ಅದೇ ದಟ್ ಇಸ್ ಕಾಲ್ಡ್ ಎಸ್ ಡಿನ್ನರ್. ಅದಕ್ಕೆ ಕನ್ನಡ ಹೇಳ್ತಾರೆ, ಕನ್ನಡದಲ್ಲಿ ಊಟ ಅಂತ ಹೇಳ್ತಾರ. ಇವೆರಡರ ನಡುವೆ, ಮಧ್ಯಾಹ್ನ ಊಟದ ನಡುವೆ, ರಾತ್ರಿ ಊಟದ ನಡುವೆ, ಲಂಚ್ ಮತ್ತು ಡಿನ್ನರ್ ನಡುವೆ ಸೆಂಟ್ರಲ್ ಒಂದು ಟೈಮ್ ಇದೆ. ಅದೇನು ಹೇಳ್ತಾರೆ ಇಂಗ್ಲೀಷಲ್ಲಿ, ಸಪರ್ ಅಂತ ಹೇಳ್ತಾರೆ. ಅಂದ್ರೆ ಸಮಥಿಂಗ್ ಬಿಟ್ವೀನ್ ಆಫ್ಟರ್ 6 o'clock ಅದರ, ಸೂರ್ಯ ಮುಳುಗಿದ ನಂತರ ಆ ಒಂದು ಟೈಮ್ ಹೇಳಿದ್ರೆ ಸಪರ್ ಅಂತ ಹೇಳ್ತಾರಲ್ಲ. ಈ ಸಪರ್ಗೆ ಏನು ಹೇಳೋದಂದ್ರೆ ಅಲ್ಲಿ ರಾತ್ರಿ ಅಂತ ಮಾಡೋರಲ್ಲಿ ಕನ್ನಡಲ್ಲಿ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಓದಿದ್ದೀನಿ. ಕನ್ನಡ ಓದಿ ಬಂದ ನೋಡೋಣ. ಇವಾಗ ಕನ್ನಡದಲ್ಲಿ ಫಸ್ಟ್ ಕೊರಿಂಥಿಯನ್ಸ್ ಅಲ್ಲಿ ಓದಿದ್ದೀನಿ. ಹಾಂ, ಕರ್ತನ ಭೋಜನ ಅಂತ ಹಾಕ್ಬಿಟ್ಟು ಅಲ್ವರ. ಅಂದ್ರೆ ರಾತ್ರಿ ಅಂತ ಮಾಡೋಕ್ಕಾಗಿಲ್ಲ ಅಲ್ಲಿ, ಅಲ್ಲಿ ಹಾಕ್ಲಿಲ್ಲ ಅಲ್ವರ. ಬಿಡಿ ಅದು ಬೇರೆ ಕಡೆ ಕೊಟ್ಟರು ಅಂತ ಹೇಳಿದ್ದೀನಿ. ಇಲ್ಲಿ 23rd ವರ್ಷ ಇಷ್ಟ 23. ಹಾಂ, ಯಾರಿಂದ ಹೊಂದಿದ್ದೀನಿ, ಯಾರಿಂದ ಹೊಂದಿದ್ದೀನಿ, ಇದು ಅಪೋಸ್ಟಲ್ ಪೌಲು ಡೈರೆಕ್ಟಾಗಿ ಹೇಳ್ತಲ್ಲ. ಹಾಂ, ಅವರು ಡೈರೆಕ್ಟಾಗಿ ಯೇಸು ಕ್ರಿಸ್ತನ ಕಲ್ತ್ಕೊಂಡಿರಂತೆ. ಏನು ಹೇಳ್ತಾರೆ ಇವಾಗ, ನಾನು ಅವರಿಂದ ಕಲ್ತ್ಕೊಂಡಿದ್ದೀನಿ. ಹಾಂ, ಏನ್ರಿ, ಹಿಡಿದು ಕೊಟ್ಟಲ್ಪಟ್ಟಂತ ಬೆಳಿಗ್ಗೆಯಲ್ಲಿ ತಗೊಂಡು ದೇವರಿಗೆ ಸ್ತೋತ್ರ ಮಾಡಿ ತಿಂದ್ರ ಯಾವಾಗ ತಿಂದಿರೋದು? ಹಾಂ, ಯಾವಾಗ ತಿಂದಿದವರು? ರಾತ್ರಿಯಲ್ಲಿ ಅಲ್ವರ. ಅಂದ್ರೆ ಯೇಸು ಕ್ರಿಸ್ತು ನನ್ನ ನೆನಪಿಗಾಗಿ ನೀವು ಇದು ಮಾಡಿ ಅಂತ ಹೇಳಿದ ಮೇಲೆ ಇದನ್ನ ಕರೆಕ್ಟಾಗಿ ಮಾಡೋದು ಯಾವ ಟೈಮು, ಯಾವ ಟೈಮಲ್ಲಿ ಮಾಡಬೇಕು? ರಾತ್ರಿಯಲ್ಲಿ. ಅವ್ರು ಕರೆಕ್ಟ್ ಅದೇ ಥರ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ಅಪ್ಪಷ್ಟು ಹೇಳ್ತಾರೆ. ನಾನು ಎಣಿಸಿ ಓದಿರ್ತೀನಿ, ಎಣಿಸಿ ಓದಿರ್ತೀನಿ. 23 ಉಪದೇಶ ಒಂದು. ಹಾಂ, ಕರ್ತನಿಂದ ಹೊಂದಿದ್ದೀನಿ. ಹಿಡಿದು ಕೊಟ್ಟಲ್ಪಟ್ಟಂತ ರಾತ್ರಿಯಲ್ಲಿ ರೊಟ್ಟಿನ ತೆಗೆದುಕೊಂಡು ಅಂತ ಮಾಡ್ರು. ಅಂದ್ರೆ ಸ್ತೋತ್ರ ಮಾಡಿದ್ರು. ಅಂದ್ರೆ ಯೇಸು ಕ್ರಿಸ್ತ ಮಾಡಿದ್ದೆ ಇದು ಯಾವಾಗ, ಯಾವ ಟೈಮಲ್ಲಿ ಮಾಡಿದ್ರು? ರಾತ್ರಿ. ರಾತ್ರಿ ಮಿಡ್ ನೈಟ್ ಅಲ್ಲಿ ಮಾಡಿದ್ರ? ಆರು ಸಪ್ಪರ್ ಅಲ್ವರ. ಸಪ್ಪರ್ ಅಂದ್ರೆ ಸಪ್ಪರ್ ಟೈಮಲ್ಲೇ ನಾವೇ ಮಾಡ್ಬೇಕಿದ್ನ, ಇದನ್ನ ಮಾಡ್ಬೇಕು. ಅದಕ್ಕೆ ನೋಡ್ಬೇಕು ಅಪೋಸ್ಟಲ್ ಪೌಲ್ ಕೊರಿಂಥಿಯನ್ಸ್ ಬೈಬಲ್ ಅದಕ್ಕೆ ಮುಂದೆ ಕೇಳ್ತಾರೆ ಗೊತ್ತಾ. ನೀವು ಏನು ಮಾಡ್ತೀರಾ, ಇದನ್ನ ಕರೆಕ್ಟಾಗಿ ನೀವು ಆಚರಣೆ ಮಾಡಿದ್ರೆ ಹೆಂಗಿದ್ರಂತೆ, ಕರ್ತನ ದೇಹಕ್ಕೂ ಆತನ ಒಂದು ಎಂಥ ರಕ್ತಕ್ಕೂ ಏನು ಮಾಡ್ತಾ ಇದ್ದೀರಾ, ದ್ರೋಹ ಮಾಡ್ತಾ ಇದ್ರೆ. ಅದು ಇನ್ನೊಂದು ವಚನ ಓದಿತ್ತು, ಲೂಕ 22:20. ಲೂಕ 22:20. ಲೂಕ್ 22:20. ಹ್ಞೂ, ನೋಡ್ರಿ ಏನಂತೆ, ಊಟವಾದ ಮೇಲೆ ಆತನು ಕರೆಕ್ಟಾ. ಹಾಂ, ಊಟ ಅನ್ಕೊಬಿಟ್ರಿ. ಈ ಇಂಗ್ಲೀಷ್ ಓದಿ ಬಿದ್ದ ಲೂಕ 22:20. ಬೈಬಲ್ ಓದಿ ಬಿಡೋಣ. ಲೂಕ್ 22:20. ಲೈಕ್ವೈಸ್ ಆಲ್ಸೋ ದಿ ಕಪ್ ಆಫ್ಟರ್ ಸಫರ್ ಸೇಮ್. ಕಪ್ ಆಫ್ಟರ್ ಸಫರ್ ಡಿನ್ನರ್ ಅಂತ ಕೊಟ್ಟಿದ್ಯಾ? ಹಾಂ, ಇಲ್ಲ ಬ್ರೇಕ್ಫಾಸ್ಟ್ ಅನ್ನ ಕೊಟ್ಟಾರ? ಬ್ರೇಕ್ಫಾಸ್ಟ್ ಅಂತಲೇ ಗೊತ್ತಾಗ ನಿಮಗೆ ಏನ್ರಿ, ಫಾಸ್ಟ್ನ ಬ್ರೇಕ್ ಮಾಡೋದು, ಫಾಸ್ಟಿಂಗ್ನ ಬ್ರೇಕ್ ಮಾಡೋದು. ಯಾಕೆ ನೈಟ್ ಇದ್ದಿತ್ತು ಗೊತ್ತಾ, ತಿರುಗಲ್ಲಿ ಎಷ್ಟು ತಿನ್ನೋದು, 12 hours ತಿನ್ನೋದು ಅದರ. ಆ ಒಂದು ಫಾಸ್ಟಿಂಗ್ ಇದೆ ಗೊತ್ತಾ, ಫಾಸ್ಟಿಂಗ್ನ ಬ್ರೇಕ್ ಮಾಡೋದಕ್ಕೆ ಹೇಳೋದು ಬ್ರೇಕ್ಫಾಸ್ಟ್ ಅಂತ ಹೇಳೋದು. ಅರ್ಥ ಆಯ್ತಾರ? ಅದೇ ಹೇಳ್ತೀವಿ, ಇದು ಸಪ್ಪರ್. ಸಪ್ಪರ್ ಅಂದ್ರೆ ಏನು, ಸೂರ್ಯ ಮುಳುಗಿದ ಮೇಲೆ ಅಲ್ವರ. ಅದೇ ನೋಡ್ಬೇಕಾದ್ರೆ ಏನಂತಂದರೆ, ಹಾಂ, ಏನಾಗೋಯ್ತು ಅಂತಂದರೆ, ಹಾಂ, ಯಾವ ಟೈಮ್ ಗೊತ್ತಾ, ಕರೆಕ್ಟಾಗಿ ಏನ್ರಿ, 6 p.m. to 8 p.m. ಅದರ. ಅದಕ್ಕೆ ಏನು ಹೇಳ್ತಂದ್ರೆ, ಈ ಒಂದು ಏನಂತಾರೆ ಸಪ್ಪರ್ ಅಂತ ಮಾಡೋದಿಲ್ಲ. ಸರಿ, ಇವಾಗ ಏನೋ ಯಾವ ಟೈಮಲ್ಲಿ ತೊಗೊಂಡ್ರಿ ನೋಡಿದ್ರಲ್ಲ, ಯಾವ ದಿನ ತಗೋಬೇಕು, ವಾರಕ್ಕೆ ಒಂದು ಸತಿನ, ತಿಂಗ್ಳಿಗೆ ಒಂದು ಸತಿನ ಅಂತ ಏನು ಮಾಡೋದು. ಕೆಲವು ವಚನಗಳು ಓದಂತ ತೆಗಿತೀನಿ. ಅಪೋಸ್ತಲ ಕೃತ್ಯಗಳು 2:42 ಅದರ. ಇದೇನಕ್ಕೆ ಇವಾಗ ಲೋಕದಲ್ಲಿ ಈ ಥರ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ರೆ, ಎಲ್ಲ ವಚನಗಳಿದೆ, ಈ ವಚನಗಳು ಓದೋಣ ಅಂತೀನಿ. ಅಪೋಸ್ತಲ ಕೃತ್ಯಗಳು 2:42. ಇವರು ಅಪೋಸ್ತಲ ಬೋಧನೆಯನ್ನು ಕೇಳೋದ್ರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ
ರೊಟ್ಟಿ ಮುಡಿಯೋದ್ರಲ್ಲಿಯೂ ನೋಡ್ರ ಪ್ರಾರ್ಥನೆಗಳೇನೆ ಇದ್ದಂತೆ ಇವ್ರ ನಿರತರಾಗಿದ್ರು ಅಲ್ರ ಅದ್ ನೋಡ್ಬೇಕಂದ್ರೆ ಏನಂತಾರೆ ಇವ್ರು ಏನಾಗಿದ್ದಂತೆ ಅಪೋಸ್ತಲರ ಬೋಧನೆಗಳಲ್ಲಿಯೋ ಅನ್ಯೋನ್ಯತೆಯಲ್ಲಿಯೋ ರೊಟ್ಟಿ ಮುರಿಯೋದ್ರಲ್ಲಿಯೋ ಪ್ರಾರ್ಥನೆಯಲ್ಲಿ ಏನಾಗಿದಂತೆ ನಿರತರಾಗಿದ್ರಂತೆ ಅಲ್ಲ ನಿರತರ ಏನ್ರಿ ಏನೇ ಕಂಟಿನ್ಯೂಸ್ ಆಗಿದ್ರಂತೆ ಅಂತಲೇ ಅದಕ್ಕೆ ನೋಡ್ಬೇಕು ಕಂಟಿನ್ಯೂಸ್ ಅಂದ್ರೆ ಏನೋ ಡೈಲಿ ಅದಕ್ಕೆ ಈ ವಚನದ ಆಧಾರದ ಮೇಲೆ ಏನ್ ಮಾಡೋದು ರೋಮನ್ ಕ್ಯಾಥಲಿಕ್ ಎಲ್ಲರೂ ಏನ್ ಮಾಡೋದು ಡೈಲಿ ಏನ್ ಮಾಡೋದು ಅದಕ್ಕೆ ನೋಡ್ಬೇಕು ಈ ವಚನ ಇಂಗ್ಲೀಷ್ ಹೋದ್ರೆ ಡೈಲಿ ಬ್ರೇಕಿಂಗ್ ದ ಬ್ರೆಡ್ ಅಂತ ಬರ್ತಾರೆ ಅದರ ಸದ್ಯ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಈ ವಚನ ಆದ ಮೇಲೆ ಏನ್ ಮಾಡೋದು ದಿನ ಮಾಡೋದು ಓಕೆನಾ ಸರಿ ಇನ್ನೊಂದು ವಚನ ಓದೋಣ ಅಪೋಸ್ತಲ ಕೃತ್ಯಗಳಲ್ಲಿ ಎರಡನೇ ಅಧ್ಯಾಯದಲ್ಲಿ 46ನೇ ವಚನ ಓದಿ ನೋಡಿ ದಿನಾಲು ಏನ್ರೆ ದಿನಾಲು ಏಕ ಮನಸ್ಸಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ನೋಡಿ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು ನೋಡ್ರ ಹೆಂಗಿದ್ರಂತೆ ಇವರು ದಿನಾಲು ಅಂದ್ರ ಮನೆ ಮನೆಗೆ ಹೋಗಿ ಮಾಡ್ತಾರೆ ರೊಟ್ಟಿನ ಮುರಿತಾ ಅಂದ್ರೆ ರೊಟ್ಟಿ ಮುರಿಯೋದನ್ನ ಒಂದು ಈ ಒಂದು ಇದನ್ನ ಕಾರ್ಯನ ಯಾವಾಗ ಮಾಡ್ತಾ ಇದ್ರು ದಿನ ಮಾಡ್ತಾರೆ ಅದೇ ನೋಡ್ಬೇಕು ಈ ವಚನ ಆಧಾರ ಮೇಲೆ ಮಾಡ್ತಾರೆ ದಿನ ಮಾಡೋದು ಉಂಟು ಅಂದ್ರೆ ದಿನ ಅಪೋಸ್ತಲರ್ಸ್ ಎಲ್ಲ ಮಾಡ್ತಾ ಇದ್ರು ಆ ಕಾಲದಲ್ಲಿ ನೋಡಿದ್ರ ಇನ್ನೊಂದು ವಚನ ಓದಿ ಅಪೋಸ್ತಲ ಕೃತ್ಯಗಳಲ್ಲಿ 20ನೇ ಅಧ್ಯಾಯ ವಚನ 7 ನೋಡ್ರಿ ವಾರದ ಮೊದಲನೆಯ ದಿವಸದಲ್ಲಿ ನೋಡ್ರಿ ವಾರದ ಮೊದಲನೇ ದಿವಸದಲ್ಲಿ ಏನ್ರಿ ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ನೋಡ್ರ ಎಷ್ಟು ಸ್ಪಷ್ಟ ಕೊಟ್ಟಿದ್ರೆ ವಾರದ ಮೊದಲನೇ ದಿನದಲ್ಲಿ ಏನಾಗಿದ್ದೆ ಎಲ್ಲ ಶಿಷ್ಯಂದು ರೊಟ್ಟಿ ಮುರಿಯೋದಕ್ಕೆ ಸೇರ್ತಾ ಇದ್ರಂತೆ ಅದ್ರ ಹಂಗಾರೆ ರೊಟ್ಟಿ ಯಾವಾಗ ಮುರಿಬೇಕು ವಾರದ ಮೊದಲನೇ ದಿನ ಈ ವಚನದ ಪ್ರಕಾರ ಇದಕ್ಕಿಂತ ಮೇಲೆ ಅಂತ ವಚನದಲ್ಲಿ ಯಾವಾಗ ಪ್ರತಿ ದಿನ ಅಂದ್ರೆ ಅದೇ ನೋಡ್ಬೇಕಾದ್ರೆ ಏನ್ರಿ ಈ ತರ ಒಂದು ಅನೇಕ ಏನಾಗಿರೋದು ಒಂದು ವಿಚಾರಗಳು ಬಂದಿರೋದು ಅಂದ್ರೆ ಏನು ರೊಟ್ಟಿ ಏನ್ ಮಾಡ್ಬೇಕು ದಿನ ಮುರಿಬೇಕು ಇಲ್ಲ ಅಂದ್ರೆ ವಾರಕ್ಕೊಂದು ಸತಿ ಮಾಡ್ಬೇಕು ನಾವು ಮುರಿಬೇಕು ಅಲ್ವರ ಅದು ಏನ್ ನೋಡ್ಬೇಕಾದ್ರೆ ಮಾಡ್ತಾರೆ ಈ ತರ ಅನೇಕ ಅಂತ ಏನಂತಾರೆ ವಿಚಾರದಲ್ಲಿ ರೊಟ್ಟಿನೇ ಮಾಡ್ತಾರೆ ಮುರಿತಾರೆ ಅಲ್ವರ ಸರಿ ಇವಾಗ ಇದರಲ್ಲಿ ಏನ್ ನೋಡ್ತೀನಿ ಅಂದ್ರೆ ಇವೆಲ್ಲ ವಚನಗಳಿದೆಯಲ್ಲ ರೊಟ್ಟಿ ಮುಡಿಯೋದ ಬಗ್ಗೆ ಮಾಡ್ತಾ ಇಲ್ಲಿ ಇಲ್ಲಿ ಮಾತಾಡ್ತಾ ಇದ್ರ ಇದು ಯಾರ ಬಗ್ಗೆ ಮಾತಾಡ್ತಾ ಇರೋದು ಇವೆಲ್ಲ ಯಾರ ಬಗ್ಗೆ ಮಾಡ್ತಾರೆ ವಚನಗಳು ಕರ್ತನ ಕರ್ತನ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಇಲ್ಲಿ ಯಾವ ಈ ವಚನ ಮಾತಾಡ್ತಾ ಇಲ್ಲ ಇದೆಲ್ಲ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಕರ್ತನ ಕರ್ತನ ಪ್ರಭು ರಾತ್ರಿ ಭೋಜನದ ಬಗ್ಗೆ ಮಾತಾಡ್ತಾವ್ರ ಅಥವಾ ರಾತ್ರಿ ಭೋಜನದ ಬಗ್ಗೆ ಮಾತಾಡ್ತಾರ ಅಂತ ನಾನು ಓದ್ದ ಅಂತಂದ್ರೆ ಇವ್ ಯಾವುದೇ ವಚನಗಳು ಪ್ರಭು ರಾತ್ರಿ ಭೋಜನದ ಬಗ್ಗೆ ಮಾತಾಡ್ತಾನೆ ಇಲ್ಲ ಇದು ಮಾತಾಡ್ತಿರೋದು ಯಾವ್ದ್ರ ಬಗ್ಗೆ ಅಂದ್ರೆ ಇಸ್ರೇಲ್ ಅಲ್ಲಿ ಇದ್ದಂತ ಒಂದು ಕಸ್ಟಮ್ ಏನ್ ಕಸ್ಟಮ್ ಏನೋ ಒಂದು ಟ್ರೆಡಿಷನ್ ಇತ್ತು ಆ ಟ್ರೆಡಿಷನ್ ಬಗ್ಗೆ ಮಾಡ್ತಾರೆ ಏನ್ ಟ್ರೆಡಿಷನ್ ಅಂತಂದ್ರೆ ಇಸ್ರೇಲ್ ಜನಗಳು ಊಟಕ್ಕೆ ಕೂತ್ಕೊಂಬೇಕಾದ್ರೆ ಏನ್ ಮಾಡೋರು ಅಂತಂದ್ರೆ ಈ ತರ ಪಂಕ್ತಿಯಲ್ಲಿ ಕೂತ್ಕೊಳ್ಳೋರು ನೋಡಿ ಈ ತರ ಏನಾದ್ರು ಪಂಕ್ತಿಯಲ್ಲಿ ಕೂತ್ಕೊಳ್ಳೋರು ಅಂದ್ರೆ ಈ ತರ ಪಂಕ್ತಿಯಲ್ಲಿ ಕೂತ್ಕೊಂಬೇಕಾದ್ರೆ ಆ ಮನೆಯಲ್ಲಿಂತ ಎಲ್ಲ ಹಿರಿಯರೆಲ್ಲ ಸೇರ್ಬಿಟ್ಟು ಒಂದು ಟೇಬಲ್ ಮೇಲೆ ಊಟ ಇರೋದು ನಮ್ಮ ನಮ್ಮ ಥರ ಏನಂತಾರೆ ನಮ್ಮಲ್ಲಿ ಗೊತ್ತಾ ಎಲ್ಲರೂ ತಟ್ಟೆಗೆ ಹೋಗ್ಬಿಡ್ತೀನಿ ತಟ್ಟೆಗೆ ಹೋಗ್ಬಿಟ್ಟು ಇಡ್ಲಿ ಕೊಡ್ತೀನಿ ಕರೆಕ್ಟಾ ಅಲ್ಲೆಲ್ಲ ಹಂಗಲ್ಲ ಏನಂತಾರಲ್ಲ ಒಂದು ಟೇಬಲ್ ಮೇಲೆ ಇಟ್ಬಿಡೋರು ಒಂದೇ ತಟ್ಟೆಲಿ ಹಾಕ್ಬಿಟ್ಟು ಮಾಡೋದು ಎಲ್ಲರ ತಿನ್ನೋರು ಅದರ ಮುಸ್ಲಿಮ್ಸ್ ಅವ್ರತಾರ ಅದರ ಎಲ್ಲ ಬೈಬಲ್ ಕಾಕೊಡೋದು ಬಿಟ್ಟಿರ್ತೀನಿ ಅದರ ಅಬ್ರಾಹ್ಮ್ ತಾನೆ ಅವರಪ್ಪ ಅಬ್ರಾಹ್ಮ್ ಕಲ್ಸ್ಕೊಬಿಟ್ಟವ್ರೆ ಅದರ ಅದೇ ನೋಡ್ಬೇಕಾದ್ರೆ ಆ ಒಂದು ಕಸ್ಟಮ್ನಲ್ಲಿ ಏನಾಗಂದ್ರೆ ಅಲ್ಲಿ ಕೂತ್ಕೊಬೇಕಾದ್ರೆ ಫ್ಯಾಮಿಲಿಯಲ್ಲಿ ಯಾರು ಹಿರಿಯರಾಗಿದ್ರು ಅವರು ಪ್ರಾರ್ಥನೆ ಮಾಡಿ ರೊಟ್ಟಿನ ಮುರಿದೆ ಮಾಡ್ಬೇಕಿತ್ತು ಎಲ್ಲರಿಗೂ ಕೊಡಬೇಕಾಗಿತ್ತು ಈ ಕಸ್ಟಮ್ ಬಗ್ಗೆ ಏನು ಮಾಡ್ತಾರದಲ್ಲಿ ಅಪೋಸ್ತಲ ಕೃತ್ಯಗಳಲ್ಲಿ ಮಾತಾಡ್ತಾ ಇದ್ದ ಹೊರತು ಪ್ರಭು ರಾತ್ರಿ ಭೋಜನದ ಬಗ್ಗೆ ಮಾತಾಡ್ತಾ ಇಲ್ಲ ಹೆಂಗೆ ಹೇಳ್ಬೋದು ಹೆಂಗೆ ಅಂತಂದ್ರೆ ಇಷ್ಟು ವಚನ ಹೋದ್ರೆ ಗೊತ್ತಾ ಇಷ್ಟು ವಚನದಲ್ಲಿ ಯಾರ ಬಗ್ಗೆ ಮಾತ್ರ ಮಾತಾಡೋರೆ ರೊಟ್ಟಿ ಬಗ್ಗೆ ಮಾತ್ರ ಮಾತಾಡೋರು ಎಲ್ಲರ ದ್ರಾಕ್ಷಿ ರಸದ ಬಗ್ಗೆ ಮಾತಾಡೋರ ದ್ರಾಕ್ಷಿ ರಸದ ಬಗ್ಗೆ ಏನ್ ಮಾಡ್ತಾ ಇದ್ರು ಮಾತಾಡ್ತಾನೆ ಇಲ್ಲ ಅದೇ ನೋಡ್ಬೇಕಾರೆ ವಾರದ ಮೊದಲನೇ ದಿನ ಅಥವಾ ಏನ್ರಿ ರೊಟ್ಟಿ ಮುರಿಯೋದ್ರಲ್ಲಿ ನಿರತರಾಗಿದ್ರು ಅಂದ್ ಹೆಂಗ್ತಾ ಮೀನಿಂಗು ಅಪೋಸಸ್ ಎಲ್ಲ ಏನಂತಾರೆ ಯೇಸು ಕ್ರಿಸ್ತ ಹೋಗಿದ್ಮೇಲೆ ಅಲ್ಲಿ ಏನಾದ್ರು ಶಿಷ್ಯನೆಲ್ಲ ಸೇರ್ಬಿಟ್ಟು ಈ ತರ ಕಾಟೇಜ್ ಮೀಟಿಂಗ್ ಎಲ್ಲ ಮಾಡೋರು ಈ ಕಾಟೇಜ್ ಮೀಟಿಂಗ್ ಎಲ್ಲ ಮಾಡಿ ಮೇಲೆ ಮಾಡೋರು ಕೂತ್ಕೊಂಡು ಏನು ಎಲ್ಲ ಸೇರ್ಬಿಟ್ಟ ಮಾಡ್ತಾರೆ ಗೊತ್ತಾ ಊಟ ಮಾಡ್ಬೇಕಾದ್ರೆ ಮಾಡೋರು ಅಲ್ಲಿದ್ದಂತೆ ಹಿರಿಯರೆಲ್ಲ ಸೇರ್ಬಿಟ್ಟೆ ಮಾಡೋರು ಪ್ರಾರ್ಥನೆ ಮಾಡಿ ರೊಟ್ಟಿ ಮುರಿದೇ ಮಾಡ್ತಾ ಇದ್ರು ಅವ್ರು ಕೊಡ್ತಾ ಇದ್ರು ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ನಮ್ಮ ಚೆನ್ನಾಗಿ ಆಗ್ತಾ ಇಲ್ಲ ಯೇಸು ಕ್ರಿಸ್ತ ಏನು ಮಾಡಿದ್ರು ಎಷ್ಟೋ ಸಾರ್ವಜನಿಕ ಊಟ ಕೊಟ್ಟರಲ್ಲ ಅವಾಗ ಪ್ರಾರ್ಥನೆ ಮಾಡಿದ್ಯಾರೋ ಯೇಸು ಕ್ರಿಸ್ತ ಏನು ಮಾಡಿದ್ರು ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತೋತ್ರ ಹೇಳ್ಬಿಟ್ರು ರೊಟ್ಟಿ ಏನು ಮಾಡಿದ್ರು ಮುಗಿದ್ಬಿಟ್ಟು ಕೊಟ್ರು ಯಾಕೆ ಯೇಸು ಕ್ರಿಸ್ತನೇ ಮಾಡಿದ್ರು ಅಂದ್ರೆ ಅದು ಇದ್ರಲ್ಲಿ ಹಿರಿಯರು ಯಾರಂತೆ ಯೇಸು ಕ್ರಿಸ್ತ ಇದೇ ತರ ಒಂದ್ಸರಿ ಏನಾಗಿತ್ತು ಅಂದ್ರೆ ಪೇತ್ರ ಯೇಸು ಕ್ರಿಸ್ತ ಹಿರಿಯರಾಗಿರ್ಬೋದು ಆದ್ರೆ ಮೆಚುರಿಟಿ ಯಾರಿಗೆ ಇರೋದು ಯೇಸು ಕ್ರಿಸ್ತ ನಮ್ಮ ಹೇಳ್ತಾರೆ ಕರ್ತಾದಿ ಕರ್ತನ ಎಲ್ಲರಿಗಿಂತ ದೊಡ್ಡ ಯಾರು ಯೇಸು ಕ್ರಿಸ್ತ ಸರಿ ಇನ್ನೊಂದು ಇನ್ಸಿಡೆಂಟ್ ಇರ್ತೀನಿ ನಿಮ್ಗೋಸ್ಕರ ಅಂತಾರೆ ಎಲ್ಲಿ ಅಂತಂದ್ರೆ
ಲೂಕ 24ನೇ ಅಧ್ಯಾಯದಲ್ಲಿ ಏನಾಗ್ತಾರೆ ಒಂದ್ಸರಿ ಓದಿ ಚೆನ್ನಾಗಿದೆ ಅಂತೀನಿ. ಏನಂದ್ರೆ ಶಿಷ್ಯನರೆಲ್ಲ ಯೇಸುಕ್ರಿಸ್ತ ಪುನರುತ್ಥಾನ ಆದ ಮೇಲೆ ಯಮಾಸ್ ಪಟ್ಟಣಕ್ಕೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ಲೂಕ 24ನೇ ಅಧ್ಯಾಯ ಮಾಡಿ ಅಂತಂದ್ರೆ ಒಂದ್ ನಿಮಿಷ ರೀ 13ನೇ ವಚನ ಓದಿಷ್ಟು ಮೊದಲು. ಹಾ, ಲೂಕ 23:13. ಹಾ, ನೋಡಿ ಎಮ್ಮ ಅಂತ ಪಟ್ಟಣಕ್ಕೆ ಹೋಗ್ತಾರೆ, ಕರೆಕ್ಟ್ ಸ್ಟಾರ್ ಸಿಕ್ತಾ ದಿವ್ಯ ಸ್ಟಾರ್. ಹೇಳ್ತೀವಿ ಎಮ್ಮ ಪಟ್ಟಿಗೆ ಇಬ್ರು ಜನ ಶಿಷ್ಯನ ಏನ್ ಮಾಡ್ತಾರೆ ನಡ್ಕೊಂಡು ಹೋಗ್ತಾರೆ ಅದ್ರ. ಹಾ, ಓಕೆ, ಸಂಭವಿಸಿದ ಈ ಎಲ್ಲಾ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಹ್ಮ್, ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದರು. ಏನಂತಾರೆ ಯೇಸು ಕ್ರಿಸ್ತನ ಜೊತೆಯಲ್ಲಿ ಏನ್ ಮಾಡ್ತಾರೆ ಓದೋದು, ಈಗ ಯೇಸು ಕ್ರಿಸ್ತನ ಇವರು ಕಂಡಿಡಿದ್ರು ಕಂಡಿಡಿದಿಲ್ವಾ? ಕಂಡಿಡಿದಿಲ್ಲ. ಯಾಕೆ? ಏನಪ್ಪ, ಯೇಸು ಕ್ರಿಸ್ತನ ಪಕ್ಕದಲ್ಲಿ ಬಂದವ್ರೆ ನೋಡಕ್ಕಾಗಲ್ವಾ? ಕಾಣಿಸ್ತಾನೆ, ಕಾಣ ಇಲ್ಲಿ ಇನ್ವೀಸ್ ಬರಕ್ ಬಂದ್ಬಿಟ್ರ ಏನಾಯ್ತದೆ ನೋಡಿ ಮುಂದಕ್ಕೆ. ಹಾ, ಏನಾಯ್ತದೆ ಗುರುತು ಹಿಡಿಯಿಲ್ಲ, ಏನು ಗುರುತು ಹಿಡಿಯಕ್ಕಾಗಿಲ್ಲ ಅಂದ್ರೆ ಕಣ್ಣಿಗೇನು ಬಟ್ಟೆ ಕಟ್ಟಿದ್ರೆ ಯೇಸು ಕ್ರಿಸ್ತ ಆತ್ಮೀಯ ಕಣ್ಣು. ಇದು ನೋಡ್ತೀನಿ ನೋಡಿ, ಒರಿಜಿನಲ್ ಕಣ್ಣು ನೋಡಿಸ್ತೀನಿ ಏನಂತ ಆಮೇಲೆ ಆಯ್ತಾ. ಬೈಬಲ್ ಮುಖಾಂತರ ನೋಡೋಣ, ಎಲ್ಲ ಅಲ್ಲೇ ಇದೆ ಸ್ಕ್ರಿಪ್ಚರ್ಸ್. ನೀವೇನು ಅಲ್ಲೇ ಓದ್ಬಿಟ್ಟು ಗೊತ್ತಾಯ್ತದೆ ಆಯ್ತಾ. ಲಾಸ್ಟಲ್ಲಿ ಹೇಳ್ತೀನಿ ನಾನು, ಓಕೆನಾ? ಇವಾಗ ಕಣ್ಣೇನಾಯ್ತು, ಕಡ್ದಂತಾಯ್ತು. ಅಂದ್ರೆ ಯೇಸು ಕ್ರಿಸ್ತ ಏನು ಮಾಡೋಕ್ಕಾಗಲ್ಲ, ಯೇಸು ಕ್ರಿಸ್ತ ಅಂತ ಕಂಡಿಕ್ಕಾಗಿಲ್ಲ. ಕರೆಕ್ಟ್ ಅಷ್ಟರ್ ಪಾಯಿಂಟು ಆಯ್ತಾ. ಇವಾಗ ಏನು ಮಾಡ್ತಾರೆ, ಯೇಸು ಕ್ರಿಸ್ತ ಹಂಗೆ ಜೊತೆ ಕೊಡೋಗ್ತಾರೆ, ಏನಪ್ಪ ಏನು ಡಿಸ್ಕಸ್ ಮಾಡ್ತಾ ಇದ್ದೀರಾ, ಏನು ಮ್ಯಾಟರ್ ಅಂತ ಕೇಳಬೇಕು. ಇವ್ರು ಹೇಳ್ತಾರೆ, ಇಲ್ಲ ಸರ್, ಯೇಸು ಕ್ರಿಸ್ತ ಅಂತ ಒಬ್ಬರಿದ್ರು ಮಸೀಹಾ, ಇವರೇ ನಮಗೆಲ್ಲ ಬಿಡುಗಡೆ ಕೊಡಬೇಕು, ರಕ್ಷಣೆ ಕೊಡಬೇಕು ಅಂತಿದ್ರು. ಇವ್ರ ಮೇಲೆ ವಿಶ್ವಾಸ ಇಟ್ಟಿದ್ರು. ಇವ್ರು ನೋಡಿ ಏನಾಗ್ಬಿಟ್ಟಿರು, ವಿಶ್ವನಲ್ಲಿ ನಮ್ಮ ತಮ್ಮ ಜೀವನ ತ್ಯಾಗ ಮಾಡಿಬಿಟ್ರು ಅಂತ ಏನ್ಮಾಡ್ತಾರೆ, ಹಿಂಗೆ ಹೇಳ್ಕೊಂಡು ಹೋಗ್ತಾರೆ. ಹೇಳ್ಕೊಂಡು ಹೋಗ್ಬೇಕಾದ್ರೆ ನೋಡಿ ನೆಕ್ಸ್ಟ್ ಏನಾಯ್ತಾರೆ ಅಂತಂದ್ರೆ ನೋಡಿಂತೀನಿ. ಹಾಂ, ಅದ್ರ ಓದಿ ಓದಿ. ಏನ್ ಮಾಡ್ತಾರೆ ಅವಾಗ ಕೇಳ್ತಾ ನೋಡ್ತೀನಿ. ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಇವ್ರಿಗೆ ಉತ್ತರ ಕೊಡಕ್ ಶುರು ಮಾಡ್ತಾರೆ. 25th verse ಓದಿಂತೀನಿ, 25ರಿಂದ. ನೋಡ್ರ ಹೆಂಗ್ ಬೈತಾ ನೋಡ್ತೀನಿ. ಏನಂತಂದ್ರೆ ಎಲ್ಲ ಬುದ್ಧಿ ಇಲ್ಲದವ್ರೆ, ಮಂದ ಹೃದಯದವರೇ. ಯೇಸು ಕ್ರಿಸ್ತ ಇವತ್ತಿದ್ರು ಇವತ್ತು ಹಂಗೆ ಬೈದಿರೋರು ಅದರ ಏನಂತಾರೆ, ಎಲ್ಲ ಪ್ರವಾದಿಗಳು ಎಲ್ಲ ಬೈಬಲ್ ಹೇಳೋದ ಮಂದೆ ಹೃದಯದವರೇ. ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ? ಅಗತ್ಯವಾಗಿತ್ತವೆ ಎಂದು ಹೇಳಿ ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದರು. ಯಾರ ಬಗ್ಗೆ ಹೇಳ್ತವ್ರೆ? ಮೋಶೆಯಿಂದ ಹಿಡಿದು ಕ್ಲೀನ್ ಧರ್ಮಶಾಸ್ತ್ರ ಏನ್ ಬರ್ತಿದ್ಯೋ, ಯಾರ ಬಗ್ಗೆ ಹೇಳ್ತಾರೆ? ತನ್ನ ಬಗ್ಗೆ ಏನ್ ಮಾಡ್ತಾರೆ? ಕ್ಲೀನ್ ಆಗಿ ಎತ್ಬಿಟ್ಟು ಯಾರು ಹೇಳ್ತವ್ರೆ? ಶಿಷ್ಯನಿಗೆ ಕ್ಲೀನ್ ಆಗಿ ಹೇಳ್ತಾರೆ. ಅಂದ್ರೆ ಇವಾಗ ಕಂಡಿಡಿಬಾರ್ದ ಇವ್ರು ಯಾರು ನಮ್ಮ ಯೇಸು ಸಮೇತ? ಇವಾಗ ಕಂಡಿಡಿದಿಲ್ವಂತೆ. ಹಂಗೆ ಹೋಗ್ತಾರೆ ಏನಾಗ್ಬಿಡ್ತು, ಊರ ಹತ್ರ ಬಂದ್ಬಿಡ್ತಂತೆ. ಆವಾಗ ಇವ್ರು ಏನ್ ಮಾಡುತ್ತೆ, ಊರಿಗೆ ಹೋಗೋಕೆ ಹೋಗ್ತಾರಂತೆ. ಅದರ ಯೇಸು ಕ್ರಿಸ್ತವಾಗ ಏನ್ ಮಾಡಿದ್ರು, ಸರಿಯಪ್ಪ ಟಾಟಾ ಬೈ ಬಾಯ್, ಇನ್ನೂ ದೂರ ಹೋಗ್ಬೇಕು, ಇನ್ನೂ ಸ್ವಲ್ಪ ದೂರ ಇದ್ದಾರೆ ಊರು ಅಂತ ಮಾಡ್ತಾರೆ. ಹಂಗೆ ಮುಂದಕ್ಕೆ ಹೋಗಿ ಆಕ್ಟಿಂಗ್ ಮಾಡ್ತಾರೆ ನೋಡಿ. ನೆಕ್ಸ್ಟ್ ಹಳ್ಳಿಯ ಸಮೀಪಕ್ಕೆ ಬಂದಾಗ ಆತನು ಇನ್ನೂ ಮುಂದಕ್ಕೆ ಹೋಗುವಂತೆ ಕಾಣಿಸಿದನು. ಇನ್ನೂ ಮುಂದಕ್ಕೆ ಹೋಗಂತಾರೆ ಏನ್ ಮಾಡುತ್ತೆ, ಕಾಣಿಸ್ಕೊಡ್ರಂತೆ. ಅವಾಗ ಇವ್ರಿಬ್ರು ಏನ್ ಮಾಡ್ತಾರೆ, ಆದ್ರೆ ಅವರು ನಮ್ಮ ಸಂಗಡಿಯರು, ಸಂಜೆ ಆಯ್ತು ನೋಡ್ರ, ಅವಾಗ ಫೋರ್ಸ್ ಮಾಡ್ತಾರೆ. ಅಯ್ಯೋ ಎಲ್ಲಿ ಹೋಗ್ಬಿಡಿ ಸರ್, ಜೊತೆಗಿರಿ, ಸಂಜೆ ಆಯ್ತು, ಎಲ್ಲ ಹೋಗಿ ಒಬ್ಬರೇ ಹೋಗ್ತಾ ಇದ್ರ ಪಾಪ, ಯಾರ ಕಳ್ಳಗೆಲ್ಲ ಹೊಡೆದಾಕ್ಬಿಟ್ರೆ ಹಿಂಗೆ. ಅದ್ರ ಯೇಸು ಕ್ರಿಸ್ತ ಹೇಳ್ತಲ್ಲ, ಎರಿಕೋರಿಂದ ಒಬ್ಬ ಮನುಷ್ಯ ಪ್ರಯಾಣ ಮಾಡ್ಕೊಂಡು ಬರ್ತಾ ಇದ್ದ, ಬರ್ತಾ ಇರ್ಬೇಕು, ಕಳ್ಳರೆಲ್ಲ ಹೊಡೆದಾಕ್ಬಿಟ್ರು. ಅದರ ಗುಡ್ ಸಮರ್ಟನ್ ಪ್ಯಾರಬಲ್ ಹೇಳಿದಿರಾ? ಅದೇ ಅದಕ್ಕೆ ಹೇಳ್ತಾರೆ, ಹೋಗಿ ಹೋಗ್ಬಿಡಿ, ಅದರ ಕಳ್ಳರ ಕಾಟ ಜಾಸ್ತಿ ನಮ್ಮ ಜೊತೆ ಗಿರಿ ಅಂತ ಮಾಡ್ತಾರೆ. ಫೋರ್ಸ್ ಮಾಡ್ಬೇಕ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಏನ್ ಮಾಡ್ತಾರೆ ಜೊತೆಗೆ ಹೋಗ್ತಾರೆ ನೋಡಿ. ನೆಕ್ಸ್ಟ್ ಆತನಿಗೆ ಬಲವಂತ ಮಾಡಲು, ಬಲವಂತ ಮಾಡಲು ಆತನು ಅವರ ಕೂಡ ಇರುವುದಕ್ಕೆ ನೋಡ್ರ, ಬಲವಂತ ಮಾಡಲು ಇವ್ರ ಜೊತೆಗೆ ಏನ್ ಮಾಡ್ತಾರೆ ಓದುತ್ತೆ. ನಾವೇನ್ ಮಾಡ್ತೀರಿ, ಯಾರೋ ಮನೆ ಕಟ್ಟ ತಕ್ಷಣ ಪಟ್ಟ ಕುದುಂಬಿಡ್ತೀರಿ. ಅದರ ಯೇಸು ಕ್ರಿಸ್ತ ಸಿಂಗರ್ ನೋಡಿ, ನಮ್ಮ ಯಜಮಾನರು ಯಾರೋ ಬಲವಂತ ಮಾರಿ ಕಡಿಯೋ ತನಕ ಏನ್ ಮಾಡಕ್ ಹೋಗ್ಬಾರ್ದು ಅದರ. ಯಾಕಂದ್ರೆ ಅದು ನಿಜವಾದ ಔತನನ ನಿಜವಾದ ಏನಂತಾರೆ, ಒಂದು ಕಾಲ ಅಥವಾ ಸುಮ್ಮನೆ ಏನೋ ಸುಮ್ಮನೆ ಹೇಳ್ಬಾರ್ದು ಅಂತ ಹೇಳ್ತಾವ್ರ ಅಂತ ಏನ್ಬಿಟ್ಟು ಹೇಳೋ ಡಿಫ್ರೆನ್ಸ್ ಇದೆ. ಕರೆಕ್ಟಾ? ಸುಮ್ಮನೆ ಒಬ್ರು ಕ್ಯಾಶುವಲ್ ಆಗಿ ಬನ್ನಿ ಬನ್ನಿ ಅಂತ ಹೇಳೋದಕ್ಕೋ ನಿಜವಾದ ಬನ್ನಿ ಅಂತ ಹೇಳೋದಕ್ಕಿನಿದೆ ವ್ಯತ್ಯಾಸ. ಅದು ಡಿಫ್ರೆನ್ಸ್ ಕಂಡಿಟ್ಕೊಂಡು ಯೇಸು ಹೋಗಿದ್ವಿ ಎಲ್ಲರೂ ಹೇಳ್ತಾರೆ, ತುಂಬಾ ಬಲವಂತ ಮಾಡಲು ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಹೋಗ್ತಾರಂತೆ. ಆಮೇಲೆ ನೋಡಿ ಏನ್ ಮಾಡಿದ್ರು, ಇವಾಗ ಎಲ್ಲಿ ಕೂತಾರೆ ಯೇಸು ಕ್ರಿಸ್ತ? ಯಾರ ಸಂಗಡ? ಶಿಷ್ಯನ ಸಂಗಡ ಊಟ ಕೂತ್ಕೊಂಡ್ಬಿಟ್ರ ನೋಡಿ ತಿನ್ನಲಿ. ನೆಕ್ಸ್ಟ್ ಆಮೇಲೆ ಏನಾಯ್ತಂತೆ, ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು. ನೋಡ್ರಿ, ಅಂದ್ರೆ ರೊಟ್ಟಿನ ತಗೊಂಡು ದೇವರಿಗೆ ಸ್ತೋತ್ರ ಮಾಡಿ ಏನ್ ಮಾಡ್ತಾರೆ, ಯಾರು ಮುರಿದ್ರು? ಯಾಕಪ್ಪ ಯೇಸು ಕ್ರಿಸ್ತ ಮುರಿಬೇಕು? ನೋಡಿ ಡೈನಿಂಗ್ ಟೇಬಲ್ ಮೂರು ಜನ ಕೂತವ್ರೆ, ಕರೆಕ್ಟಾ? ಇವಾಗ ಇಬ್ರು ಜನ ಯಾರನ್ನ ಇನ್ವೈಟ್ ಮಾಡಿರೋದು? ಯೇಸು ಕ್ರಿಸ್ತ ಇನ್ವೈಟ್ ಮಾಡೋದು, ಕರೆಕ್ಟಾ? ಇವಾಗ ನಾ ಎಕ್ಸಾಂಪಲ್ ನೋಡಿ, ನಾನು ಮತ್ತೆ ಕಮಲ್ ಬದಲಿ ನಾನು ನಿಮ್ಮನ್ನ ಇನ್ವೈಟ್ ಮಾಡ್ತೀನಿ ನಮ್ಮ ಮನೆಗೆ ಅಂತಂದ್ರೆ, ಇವಾಗ ಊಟಕ್ಕೆ ಪ್ರೇಯರ್ ಮಾಡ್ಬಿಟ್ಟು ಯಾರು ಮುರಿಬೇಕು ರೊಟ್ಟಿನ? ಇವಾಗ ಮನೆಗೆ ಯಾರು ಕರೆದವ್ರು ಅವ್ರ ತಾನೆ, ಕರೆಕ್ಟಾ? ಇವಾಗ ನಮ್ಮ ಮನೆಗೆ ನಾನು ಕರಿತೀನಿ ಅಂದ್ರೆ ನಮ್ಮ ಮನೆಗೆ ಸರ್ವ್ ಮಾಡೋದು ಯಾರು ಸರ್ವ್ ಮಾಡ್ಬೇಕು? ನಾನೇ ಮಾಡ್ಬೇಕು, ಪ್ರೇಯರ್ ಮಾಡಿ ಸ್ತೋತ್ರ ಮಾಡಿ ಸರ್ವ್ ಮಾಡ್ಬೇಕು. ಅದ್ಬಿಟ್ಟು ಇಲ್ಲಿ ಏನಾಗ್ತದೆ ಅಂದ್ರೆ, ಉಲ್ಟಾ ಯಾರು ಪ್ರೇಯರ್ ಮಾಡ್ತಾವ್ರೆ?
ಯಾಕೆ ಯೇಸುಸ್ವಾಮಿ ಪ್ರೇಯರ್ ಮಾಡಿದ್ರು? ಯಾಕಂದ್ರೆ ಯೇಸುಸ್ವಾಮಿ ಇಲ್ಲಿ ಬರ್ಬೇಕಾದ್ರೆ ಯಾವ ವೇಸ್ಟಲ್ಲಿ ಬಂದವ್ರು ಗೊತ್ತಾ? ಅವ್ರು ವಯಸ್ಸಾಗಿರೋ ವೇಸ್ಟಲ್ಲಿ ಬಂದವ್ರೆ. ಹೆಂಗೆ ಹೇಳ್ಬೋದು, ಹೆಂಗೆ ಹೇಳ್ಬೋದು, ಮೇಲೆ ಬೈದಿರಲ್ಲ ಎಲ್ಲ ಬುದ್ಧಿ ಇಲ್ಲದವ್ರೆ, ಪ್ರವಾದಿಗಳು ಹೇಳೋಂಥ ಎಲ್ಲ ವಿಚಾರಗಳನ್ನ ನಂಬದ್ರಿ, ಮಂದವ್ರದೇ ಇದ್ದವ್ರೆ ಅಂತ ಮತ್ತೆ ಯಾರಾದ್ರೂ ಹೇಳಿದ್ರೆ ಹೆಂಗಿರ್ತದೆ? ಇಮ್ಯಾಜಿನ್ ಮಾಡಿ ನಮ್ಮ ಮೈಸೂರಿಗೆ ಹೋಗ್ತಾ ಇದ್ರಿ, ಕಾರಲ್ಲಿ ಸ್ವಲ್ಪ ಜಾಗ್ರತೆ, ಯಾರೊಬ್ಬ ಕೈಯನ್ನು ನೋಡ್ತಾರೆ, ಸರ್ ದಯವಿಟ್ಟು ನಿಮ್ಮ ಮೈಸೂರಿಗೆ ಡ್ರಾಪ್ ಕೊಡಿ ಅಂದ್ಬಿಟ್ಟು ಕಾರನ್ನ ತೋರಿಸ್ಕೊಂತೀರಿ. ಅವರ ಅವ್ನು ಸ್ವಲ್ಪ ಚಿಕ್ಕ ಹುಡುಗ ಅಂತ ಹೇಳಿ ಗಿರೀಶ್ ಬರತ್ತೆ ಹೇಳ್ತಿರ್ಲಿ, ಅವರ ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ಬುದ್ಧಿ ಇಲ್ದವ್ರೆ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಅಂತ ಮಟ್ಟೇನೋ ಬೈದ್ರಿ. ನಾವೇನು ಮಾಡ್ತೀರಿ, ಕಾರ್ ಪಕ್ಕದಲ್ಲಿ ಹಾಕ್ಬಿಟ್ಟು, ಸರ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ನೀವು ಆರಾಮ ನಡ್ಕೊಂಬಂದ್ಬಿಡಿ ಅಂತ ಏನು ಮಾಡ್ತೀರಿ, ಬಿಡ್ತೀರಿ ಅಲ್ವರು? ಅದೇ ಥರ ಸ್ವಲ್ಪ ವಯಸ್ಸಾಗಿರ ಕೂತ್ಕೊಂಡು ಅಂದರೆ ಅವ್ರು ಡಿಸ್ಕಸ್ ಮಾಡೋದು ಹೋಗ್ಬಿಟ್ಟು ಏನಪ್ಪ ಬುದ್ಧಿ ಇಲ್ವೇನಪ್ಪ ಆ ಥರ ಮಾತಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಹಿಂಗಿರ್ತಾರೆ, ಏ ವಯಸ್ಸಾಗಿರೋರು ಮಾತಾಡ್ಬೇಡ, ಹೌದಾ ಇಲ್ವಾ? ಹಂಗಾರೆ ಯಾರು ಬಂದಿರೋದು ಯೇಸು ಗುಸ್ ಹೆಂಗೆ ಬಂದವ್ರೆ? ಅದೇ ಯಾಕೆ ಯೇಸು ಗುಸ್ ಹಂಗೆ ಬಂದ್ರು? ಏನು ಯೇಸು ಗುಸ್ ಹಿಂಗೆ ಆ್ಯಕ್ಟಿಂಗ್ ಮಾಡ್ತಾರ? ಇದೇನಕ್ಕೆ ಬಂದರು? ಹೋಮ್ವರ್ಕ್ ಮಾಡ್ತೀರಾ? ಬೈಬಲ್ ಓದಲ್ಲ, ಹೋಮ್ವರ್ಕ್ ಇಲ್ಲಿ ಮಾಡ್ತೀರಾ? ಹೋದ್ರೆ ಮಾಡ್ರಿ, ಎಲ್ಲ ರೀಸನ್ಸ್ ಇದೆ, ಎಲ್ಲ ಪಾಠಗಳಲ್ಲಿ ಹೇಳ್ಕೊಡ್ತೀನಿ, ಬರೋ ಕ್ಲಾಸಸ್ ಎಲ್ಲ ಹೇಳ್ಕೊಡ್ತೀನಿ, ಎಲ್ಲ ನೀವು ಓದಬೇಕು. ಏನಕ್ಕೆ ಅಂತ ಕಂಡಿಡೀರಿ, ಆಯ್ತಾ? ಏನಕ್ಕೆ ಕಂಡಿಡೀರಿ, ಇದು ತುಂಬ ಬ್ಯೂಟಿಫುಲ್ ಆಗಿದೆ, ಓದೋಣ. ಏನು ಬರೋ ಕೇಶ ಬತ್ತಾರೆ? ಹಾಂ ಓದ್ರಿ, ಆಯ್ತಾ? ಆಮೇಲೆ ಏನು ಮಾಡೋಣ, ಇವಳು ಇದ್ದೀವಿ ಯೇಸು ಕ್ರಿಸ್ತ ದೊಡ್ಡವರಾಗಿ ಬಂದರು. ಅದಕ್ಕೆ ನೋಡ್ಬೇಕಾರೆ ಇವಾಗ ಸಾಮಾನ್ಯ ಊಟ ಕೂತ್ಕೊಬೇಕಾದ್ರೆ ಪ್ರೇಯರ್ ಮಾಡ್ತಾಯಿದ್ದು ಯಾರು ಮಾಡ್ತಾಯಿದ್ದು? ಹಿರಿಯರು. ಅದಕ್ಕೇನು ಮಾಡ್ತಾರೆ, ಸೀದಾ ಬ್ರೆಡ್ ತೆಗೆದು ಯಾಕೆ ಹೇಳ್ಕೊಡ್ತಾರೆ? ಯೇಸು ಕ್ರಿಸ್ತಗೆ ಹೇಳ್ಕೊಡ್ತಾರೆ. ಯೇಸು ಕ್ರಿಸ್ತ ಏನು ಮಾಡ್ತಾಯಿದ್ರು? ಅವ್ರ ಹ್ಯಾಬಿಟ್ ಏನು? ತನ್ನ ಹಂಗೆ ತೊಗೊಂಡ್ಬಿಡ್ತಾಯಿದ್ರಾ? ಫಸ್ಟ್ ಏನು ಮಾಡ್ತಾಯಿದ್ರು? ಏನಂತ ದೇವರಿಗೆ ಸ್ತೋತ್ರ ಮಾಡಿ ಏನು ಮಾಡಿದ್ರು? ಏನಾದ್ರು ರೊಟ್ಟಿ ನಂಬರ್ದು ಏನು ಮಾಡ್ತಾರೆ ನೋಡಿ ನೆಕ್ಸ್ಟ್ ಇವಾಗ ಅವಧಿ. ಹಾಂ, ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಂಡು ಅಲ್ಲಿ ಇವರು ಕಣ್ತಿರ್ತಾರೆ ನೋಡ್ತೀನಿ. ಸಡನ್ ಆಗಿ ಯೇಸು ಕ್ರಿಸ್ತು ಇಷ್ಟು ಜನ ಹೆಂಗ್ ರೊಟ್ಟಿ ಮುರಿತಾರೋ ಅದೇ ತರ ರೊಟ್ಟಿ ಮುರಿದು ಕೈ ಕೊಟ್ಟಿದ ತಕ್ಷಣ ಟಕ್ಕಂತ ಏನಾಗ್ಬಿಡ್ತು ಕಣ್ಗಳು, ಓಹೋ ಇವ್ರು ಯಾರಪ್ಪ ಇವರು ತಾವ ಕಂಡಿಡ್ದಾರ ಅಲ್ಲಿ ಇವ್ರಿಗೇನಾಗಿಲ್ಲ ಕಂಡಿಡ್ಲಿಲ್ಲ ಅಂತ. ಯೇಸು ಕ್ರಿಸ್ತನ್ ಕಂಡಿಡಿದ ತಕ್ಷಣ ಯೇಸು ಕ್ರಿಸ್ತ ಏನಾದ್ರು ಓದಕ್ ನೆಕ್ಸ್ಟ್ ಅವರು ಆತನ ಗುರುತನ್ನು ನೀಡಿದರು, ಆತನು ಅವರ ಕಣ್ಣಿಗೆ ಮಾಯವಾದ ಅಷ್ಟೇ. ಆವಾಗ ಟಕ್ಕನ್ ಡಿಸಪಿಯರ್ ಅಪ್ಪ, ಏನಪ್ಪ ಹಿಂಗೆಲ್ಲ ಮಾಡೋ ಸರಿನಾ, ಇದರಲ್ಲಿ ಏನಕ್ಕೆ ಪಡೋದು ನೆಕ್ಸ್ಟ್ ಬರೋ ಕ್ಲಾಸಸ್ಸಲ್ಲಿ ಓದೋಣ, ಓಕೆನಾ? ಸರಿ, ಇಲ್ಲಿ ನಾವೇನು ನೋಡ್ಬೇಕಾದ್ರೆ ಮುಖ್ಯವಾಗಿ ಪಾಯಿಂಟು, ಯೇಸು ಕ್ರಿಸ್ತ ಪ್ರೇಯರ್ ಮಾಡಿದ್ರು. ಯಾಕಂದರೆ ಯೇಸು ಕ್ರಿಸ್ತ ಏನಾಗಿದ್ರು? ಹಿರಿಯರಾಗಿದ್ದರು, ಕರೆಕ್ಟಾ? ಅದಕ್ಕೆ ಯೇಸು ಕ್ರಿಸ್ತ ಮಾಡಿದ್ಲಿ ಪ್ರೇಯರ್ ಮಾಡಿದ್ರು. ಸರಿ, ಇದು ಯೇಸು ಕ್ರಿಸ್ತು ಈ ಥರ ಕಾಣಿಸ್ಕೊಂಡ್ರಲ್ಲ, ಇದು ಕಾಣಿಸ್ಕೊಂಡಿದ್ದು ಯಾವತ್ತು? ಹಾಂ, ಯಾವಾಗ ಕಾಣಿಸ್ಕೊಂಡಿದ್ದು ಬಿಡಿ, ಅಲ್ಲೇ ಹೇಳ್ತಾ ನಿಂತೀನಿ, ಮುಂದಕ್ಕೆ ಓದಿ ಅಂತೀನಿ. ಇಲ್ಲಿ ಲೂಕ 24th 35 ಬದಲು ಓದಿ ಬಿದ್ದಾರೆ. ಇದನ್ನು ಕಂಡು ಅವರು ದಾರಿಯಲ್ಲಿ ನಡೆದ ಸಂಗತಿಯನ್ನು ರೊಟ್ಟಿ ಮುರಿಯುವುದರಲ್ಲಿ ತಾವು ಆತನ ಗುರುತು ಹಿಡಿದೇವೆಂಬುದನ್ನು ವಿವರಿಸಿದ್ದಾರೆ. ನೋಡ್ರಿ, ಯೇಸು ಕ್ರಿಸ್ತನ ಹೆಂಗ್ ಕಂಡಿಡಿದ್ದು ಇವರಲ್ಲಿ? ಯೇಸು ಕ್ರಿಸ್ತ ಪುನರ್ತನ ಹೆಂಗ್ ಕಂಡಿಡಿದ್ರು? ಹೆಂಗ್ ದಾರಿ ಕೇಶ ಬಂತ ಕಂಡಿಡಿದ್ದ? ಯೇಸು ಕ್ರಿಸ್ತನ ಅಂತ ಮುಟ್ಟಿ ಹೆಂಗ್ ಕಂಡಿಡಿದ್ರು? ರೊಟ್ಟಿ ಮುಡಿಯೋದಲ್ಲಿ, ಕರೆಕ್ಟ್? ಅಂದ್ರೆ ಯೇಸು ಕ್ರಿಸ್ತ ರೊಟ್ಟಿ ಮುಡಿಯೋದ ಮುಖಾಂತರ ಏನ್ ಮಾಡಿದ್ರು? ಯೇಸು ಕ್ರಿಸ್ತ ಪುನರ್ತನ ಏನ್ ಮಾಡಿದ್ರು? ಕಂಡಿಡ್ಕೊಂಡ್ರು, ಕರೆಕ್ಟಾ? ಇದು ಯಾವತ್ತಂತ ಆಗಿತ್ತು? ಇದು ಯಾವತ್ತಾಗಿದ್ದು? 24th 1 ಓದಿ. ಆಗ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೇ ದಿವಸದಲ್ಲಿ ಎಷ್ಟನೇ ದಿವಸ? ವಾರದ ಮೊದಲನೇ ದಿವಸದಲ್ಲಿ, ಕರೆಕ್ಟಾ? ವಾರದ ಮೊದಲನೇ ದಿವಸದಲ್ಲಿ ಇನ್ನೂ ಮೊಬ್ಬಿರುವಾಗ ತಾವು ಸಿದ್ಧ ಮಾಡಿದ್ದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ಯಾವಾಗ ಬಂದಿದ್ರು ಸಮಾಧಿ ಹತ್ರ? ವಾರದ್ನೇ ಮೊದಲನೇ ದಿನ ಬಂದವರೆ ಸಮಾಧಿ ಹತ್ರ ಬಂದ್ರೆ. ಯೇಸು ಕ್ರಿಸ್ತ ಏನಿಲ್ಲ ಸಮಾಧಿ ಹತ್ರ? ಇಲ್ಲ, ಕರೆಕ್ಟ್. ಅದೇ ದಿನ ಯೇಸು ಕ್ರಿಸ್ತ ಕಾಣಿಸ್ಕೊಂಡಿರೋದು 13ನೇ ವಚನ ಓದಿ. ಅದೇ ದಿನದಲ್ಲಿ. ಯಾವ ದಿನದಲ್ಲಿ? ಅದೇ ದಿನದಲ್ಲಿ. ಅಂದ್ರೆ ವಾರದ ಎಷ್ಟೇ ದಿನ ಇದು? ಇವಾಗ ನೋಡ್ರಿ ಇರ್ತೀನಿ, ಇಷ್ಟೇ ಎಲ್ಲ ಚಾಟ್ಗಳು ನೋಡ್ರಿ ಇರ್ತೀನಿ ಕ್ಲೀನ್ ಆಗಿ ನೋಡಿ. ವಾರದ ಮೊದಲನೇ ದಿನ, ಕರೆಕ್ಟ? ಕಟ್ಟಾಗಿದ್ಯಾ? 1, 2, 3, 4, 5, 6, 7, ಕರೆಕ್ಟ? ಇವು ವಾರದ್ನ ಕೊನೆ ದಿನ ಅಂತಂದು ಯಾವುದು? ಸಬ್ಬತ್ತು ದಿನ. ಯಾವ ದಿನ? ಸ್ಯಾಟರ್ಡೇ, ಕರೆಕ್ಟಾ? ಇವಾಗ ಏನಾಗ್ಬಿಡುತ್ತೆ? ಇವಾಗ ಏನಾಗ್ಬಿಡುತ್ತೆ? ಇದು ಚೇಂಜ್ ಆಗ್ಬಿಡಿ ಸಂಡೇಗೆ, ಕರೆಕ್ಟಾ? ವಾರದ ಮೊದಲ ದಿನ ಅಂದರೆ ಫಸ್ಟ್ ಹೇಳಿದ್ ಮಂಡೇ ಟ್ಯೂಸ್ಡೇ ವೆನಸ್ಡೇ ಅಲ್ಲರ ಸ್ಕೂಲಲ್ಲಿ ಕರೆಕ್ಟ್ ಕಲ್ಸ್ಕೊಡ್ತಾರೆ. ಏನಂದರೆ ಸಂಡೇಯಿಂದ ಏನಾಗೋದು ಶೂರ್ ಆಗೋದು, ಕರೆಕ್ಟಾ? ಆವಾಗ ಬೈಬಲ್ ಪ್ರಕಾರ ವಾರದ ಮೊದಲನೇ ದಿನ ಅಂದ್ರೆ ಯಾವುದು? ಸಂಡೇ. ಕರೆಕ್ಟಾಗಿ ಸಂಡೇ, ಕರೆಕ್ಟಾ? ಈ ಸಂಡೇನೆ ಯೇಸು ಕ್ರಿಸ್ತ ಏನಾಗಿದೆ ಪುನರ್ತನ ನೋಡಿ, ವಚನ ಇದೆ ಕ್ಲಿಯರ್ ಆಗಿ ಅಲ್ವರ? ಯೇಸು ಕ್ರಿಸ್ತು ಪುನರ್ತನ ಆಗಿದ್ದು ಹೆಂಗೆ ಶಿಷ್ಯನಿಗೆ ಕಾಣಿಸ್ಕೊಂಡ್ರು ಅಂತಂದರೆ, ಒನ್ ಆಫ್ ದ ಇನ್ಸಿಡೆಂಟ್ ಯಾವುದು ಅಂತಂದರೆ ರೊಟ್ಟಿ ಮುರಿಯೋದ್ ಮುಖಾಂತರ, ಕರೆಕ್ಟ? ಅದೇ ಥರ ವಚನ ಓದಿ ಅಂತೀನಿ. ಯೇಸು ಕ್ರಿಸ್ತ ಕಾಣಿಸ್ಕೊಂಡಿದ್ದು ಹೆಂಗೆ ನೋಡಿ, ಅಲ್ಲೇ ಓದಿ ಇನ್ಸಿಡೆಂಟ್ ಇಲ್ಲಿ 35 ಓದಿ ಬಿದ್ರೆ ಏನ್ಸರಿ ಅದಲ್ಲ. ಇದನ್ನು ಕಂಡು ದಾರಿಯಲ್ಲಿ ನಡೆದ ಸಂಗತಿಯನ್ನು ರೊಟ್ಟಿ ಮುರಿಯೋದ್ರಲ್ಲಿ ತಾವು ಆತನ ಗುರುತು ಹಿಡಿದೇವೆಂಬುದನ್ನು. ರೊಟ್ಟಿ ಮುಡಿಯೋದ್ ಮುಖಾಂತರ ಏನ್ ಕಂಡಿಟ್ಕೊಡೋರೆ? ಯೇಸು ಕ್ರಿಸ್ತನ ಪುನರ್ತನ ಏನ್ ಮಾಡೋರಲ್ಲಿ ಅಲ್ಲಿ ಕಂಡಿಟ್ಕೊಂಡು. ಅದಕ್ಕೆ ನೋಡ್ಬೇಕಾದ್ರೆ ಶಿಷ್ಯನರು ಅವಾಗ ಅವಾಗ ಸೇರ್ಬಿಟ್ಟು ಏನ್ರಿ ವಾರದ ಮೊದಲೇ ದಿನ ರೊಟ್ಟಿ ಮುರಿತಾಯಿದ್ರಲ್ಲ, ಇದನ್ನ ಏನ್ ನೆನ್ಪಾಗ್ಯ? ಏನ್ ನೆನ್ಪಾಗಂದ್ರೆ ಯೇಸು ಕ್ರಿಸ್ತನ ಮರಣ ನೆನ್ಸ್ಕೊಳಕಲ್ಲ, ಪ್ರಭು ರಾತ್ರಿ ಭೋಜನ ಆಚರಣೆ ಮಾಡಕ್ಕಲ್ಲ, ಅವರು ಪುನರ್ತನ ಏನ್ ಮಾಡೋದಕ್ಕೆ?
ನೆನ್ಸ್ಕೊಳಕ್ ಏನ್ ಮಾಡ್ತಾರೆ ಇತ್ರ ವಾರದ ಮೊದಲನೇ ದಿನ ಮಾಡ್ತಾ ಇದ್ರು, ದಿನ ಮಾಡ್ತಾ ಇದ್ರು ಅಂತ ಗೊತ್ತಿರಲ್ಲ. ದಿನ ಏನದು? ದಟ್ ಈಸ್ ನಾರ್ಮಲ್ ಫುಡ್. ನಾರ್ಮಲ್ ಆಗಿ ತಿನ್ನಂತ ಊಟನ ದಿನ ಏನ್ ಮಾಡ್ತಾ ಇದ್ರು ಮನೆ ಮನೆ ಹೋಗಿ ಮಾಡ್ತಾನೆ. ಏನ್ ಮೀನಿಂಗು? ದಿನ ಮೀಟಿಂಗ್ ಮಾಡ್ಬೇಕ್ರೆ ಮಾಡ ಅವಾಗ ಅವ್ರ ಮೇಲೆ ತಿಂತಾರ. ನಾರ್ಮಲ್ ಫುಡ್ ಬಗ್ಗೆ ಹೇಳ್ತಾರದು. ವಾರದ ಮೊದಲನೇ ದಿನ ಯಾವ್ದ್ರ ಬಗ್ಗೆ ನೆನ್ಸ್ಕೊಂತಾರ? ಅದರ ಪುನರುತ್ಥಾನದ ಬಗ್ಗೆ. ಅದರ ಅದೇ ಹೇಳ್ತೀನಿ, ಅವೆರಡು ವಚನಗಳು ಓದಿತೀನಿ ನೋಡಿ, ಓದಿಷ್ಟು ನಿಂತೀನಿ. ಎಲ್ಲಿ? ಅಪೊಸ್ತಲ ಕೃತ್ಯಗಳು 2:42 ಓದಿಂತೀನಿ. ಓದಿ 2:42 ಜಲ್ದಿ ಓದಿ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳೋದ್ರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯೋದ್ರಲ್ಲಿ ಪ್ರಾರ್ಥನೆಗಳಲ್ಲಿ ನಿರತರಾಗಿದ್ದರು. ನೋಡ್ರ ಅದಕ್ಕೆ ರೊಟ್ಟಿ ಮುರಿಯೋದ್ರಲ್ಲಿ ಹೇಳ್ತಾರೆ. ಅದರ ಇನ್ನೊಂದು ವಚನ 46 ಬರೀ ಅದಲ್ಲೇ. ಇದನ್ನ ಯಾವಾಗ ಮಾಡ್ತಾರೆ ಅಂತೆ 46. ಅವರು ದಿನಾಲು ಏಕಮನಸ್ಸಿನ ದೇವಾಲಯದಲ್ಲಿ ಕೊಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡ್ತಾರೆ. ಏನ್ ಮಾಡ್ತಿದ್ರ? ಅಲ್ಲೇ ಐತ್ ನೋಡ್ರಿ. ಏನ್ ಮಾಡ್ತಾ ಇದ್ರ? ಪ್ರಭುರಾತ್ರಿ ಭಜನೆ ಮಾಡ್ತಾ ಇದ್ರ? ಏನ್ ಮಾಡ್ತಾ ಇದ್ರು? ಊಟ ಮಾಡ್ತಾ ಇದ್ರು. ದಟ್ ಈಸ್ ದ ಮೀಲ್. ಇಸ್ರೇ ಜನಗಳು ತಿಂತಾ ಇದ್ದಂತ ಒಂದು ಆಹಾರ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾ ಇದ್ರ? ಇನ್ನೊಂದು ಅಪೊಸ್ತಲ ಕೃತ್ಯಗಳು 20:7. ನೋಡ್ರೆ ಎಂತಾರೆ, ವಾರದ ಮೊದಲನೇ ದಿನ ಶಿಷ್ಯನರು ಏನಕ್ಕೆ ಕೊಡ್ತಾ ಇದ್ರು? ರೊಟ್ಟಿ ಮುರಿಯೋದಿಕ್ಕೆ. ಈ ರೊಟ್ಟಿ ಮುರಿಯೋದಿಕ್ಕೆ ಅಂದ್ರೆ ಯಾವ್ದು ರೊಟ್ಟಿ ಮುರಿಯೋದು ಏನ್ರೆ? ಯೇಸು ಕ್ರಿಸ್ತನ ಒಂದು ಪುನರ್ತನ ನೆನ್ಸ್ಕೊಳಕ್ಕೆ ಅಷ್ಟೇ ಬರ್ತಾ ಬರೀ ಯಾವ್ದಿಲ್ಲ. ಅದೇ ನೋಡ್ಬೇಕ್ರೆ ಇವೆಲ್ಲ ವಚನಗಳಲ್ಲಿ ದ್ರಾಕ್ಷರಸ ಬಗ್ಗೆ ಮಾಡಕ್ ಹೋಗಲ್ಲ. ಅವ್ರು ಮಾತಾಡೋದಕ್ಕೆ ಹೋಗಲ್ಲ. ಇದು ಬರೀ ಏನಂತ ಓದ್ತೀರಿ ಇದರಲ್ಲಿ ಅಂದರೆ ಬರೀ ರೊಟ್ಟಿ ಬಗ್ಗೆ ಮಾಡ್ತೀವಿ ನಾವು ಓದ್ತೀರಿ ಹೊರತು ಬೇರೆ ಯಾವ್ದಲ್ಲ ಮಾಡೋದು ನಾವು ಓದೋದೇ ಇಲ್ಲ. ಅಂದ್ರೆ ಅದೇ ನೋಡ್ಬೇಕ್ರೆ ದ್ರಾಕ್ಷರಸನೇ ಮಿಸ್ಸಿಂಗ್. ಅಂದ್ರೆ ಅದೇ ನೋಡ್ಬೇಕ್ರೆ ಅಂತಂದ್ರೆ ಇದನ್ನ ನಾವು ಮಾಡ್ದವಾಗೆಲ್ಲ ನಾವ್ ಏನ್ ನೆನ್ಸ್ಕೊಂತೀರಿ? ಕರ್ತನ ಮರಣ. ಅಂದ್ರೆ ಇವಾಗ ಯೋಚನೆ ಮಾಡ್ರಿ, ಕರ್ತನ ಮರಣ. ಅಂದ್ರ ಇಪ್ಪ ಯೇಸು ಕ್ರಿಸ್ತನ ಮರಣನ ನಾವ್ ಯಾವಾಗಪ್ಪ ನೆನ್ಸ್ಕೊಂತೀರಿ? ಯೇಸು ಕ್ರಿಸ್ತನ ಮರಣ ನಾವ್ ಯಾವಾಗ ನೆನ್ಸ್ಕೊಬೇಕು? ವಾರದ ಕೊನೆ ದಿನ. ಮಿಕ್ಕಿ ದಿನ ಎಲ್ಲ ಯಾವ್ದು ನೆನ್ಸ್ಕೊಡಣ? ಪ್ರತಿದಿನ ನೆನ್ಸ್ಕೊಂತೀರಿ. ಹಂಗ ನೋಡ್ಬೇಕು ಇದನ್ನ ಯಾವಾಗ ಮಾಡ್ಬೇಕು? ಕರೆಕ್ಟ್ ಅಷ್ಟ ಕರೆಕ್ಟ್ ಅಲ್ವಾ? ನೀವ್ ಹೇಳಿ ಕರೆಕ್ಟ್. ನಾವ್ ಯೇಸು ಕ್ರಿಸ್ತನ ಯಾವಾಗಪ್ಪ ನೆನ್ಸ್ಕೊಂತೀರಿ? ಪ್ರತಿದಿನ ಪ್ರತಿ ಕ್ಷಣ ಏನ್ ಮಾಡ್ತೀರಿ ನೆನ್ಸ್ಕೊಂತೀರಿ? ಅಂದ್ರೆ ಪ್ರತಿ ಕ್ಷಣ ಏನ್ ಮಾಡ್ಬೋದಾ? ಈ ವಚನದ ಪ್ರಕಾರ ಏನ್ ಮಾಡ್ಬೇಕು? ಪ್ರತಿ ಕ್ಷಣ ಮಾಡ್ಬೇಕು. ಸರಿ, ದಿನ ನೆನ್ಸ್ಕೊಂತೀರಿ? ಈ ವಚನದ ಪ್ರಕಾರ ದಿನ ಏನ್ ಮಾಡ್ಬೇಕು? ನಾವು ಮಾಡ್ಬೇಕು. ಸರಿ, ನಾವು ವಾರಕ್ಕೊಂದ್ಸರಿ ನೆನ್ಸ್ಕೊಂತೀರಿ ಬಂದ್ರೆ ವಾರಕ್ಕೊಂದ್ಸರಿ ಇದು ವಚನದ ಪ್ರಕಾರ ಮಾಡ್ಬೇಕು. ನಾವು ಇವಾಗ ನಾವು ಮಾಡ್ಬೇಕು ಅಂದ್ರ ಇವಾಗ ಅದೆಲ್ಲ ನೆನ್ಸ್ಕೊಂಡು ಒಂದು ರೀತಿಲಿ ಇದೆ. ಆದ್ರೆ ಒಂದು ರೀತಿಯಲ್ಲಿ ಒಬ್ರು ಮರಣನ ನೆನ್ಸ್ಕೊಬೋದು ಕರೆಕ್ಟಾಗಿ. ಎಕ್ಸಾಂಪಲ್, ನಾನು ಇದೀನಿ, ನಾನು ಸತ್ತೋಗ್ಬಿಡ್ತೀನಿ ಬಿಡಿ ಅಂದ್ರ, ನಾನು ಸತ್ತೋಗ್ಬಿಟ್ರೆ ಏನ್ ಮಾಡ್ತಾರೆ ನಮ್ಮ ಮನೆಯಲ್ಲಿ? ನನ್ನ ಫೋಟೋನ ಏನ್ ಮಾಡ್ತಾರೆ? ಹಾಕ್ಬಿಟ್ಟು ಹೋಗಿ ಹಾಕಲ್ಲ ಬಿಡ್ರಿ, ಫೋಟೋ ಗಿಟ್ಟ ಇಟ್ಕೊಂತಾರೆ. ಅವಾಗ ನಾನು ನೆನ್ಸ್ಕೊಂತಾರೆ. ಯಾವಾಗ ನೆನ್ಸ್ಕೊಂತಾರೆ? ಅದೇ ದಿನ ನೆನ್ಸ್ಕೊಂತಾರೆ. ಬೇರೆ ದಿನ ನೆನ್ಸ್ಕೊಳಲ್ವಾ? ಬೇರೆ ದಿನ ನೆನ್ಸ್ಕೊಂತಾರೆ. ದಿನಾನು ನೆನ್ಸ್ಕೊಂತಾರೆ. ಅರೆ, ವಿಶೇಷವಾಗಿ ಯಾವತ್ತು ನೆನ್ಸ್ಕೊಂತಾರೆ ಗೊತ್ತಾ? ಯಾವತ್ ಸತ್ರೋ ಅವತ್ತೇ ಮಾಡೋದು ನೆನ್ಸ್ಕೊಳೋದು. ಅದರ ಈ ತರ ಲೋಕದಲ್ಲಿ ಮಾಡ್ತಾರೆ ಅಂದ್ರೆ, ಎಸ್, ಲೋಕದಲ್ಲಿ ಮಾಡ್ತಾರೆ ಡೆತ್ ಆನಿವರ್ಸರಿ. ಕರೆಕ್ಟಾ? ಹಾ, ಇವಾಗ ಅಂಬೇಡ್ಕರ್ ಜಯಂತಿ, ಗಾಂಧಿ ಜಯಂತಿ ಯಾವಾಗ ಮಾಡ್ತೀರಿ? ತಿಂಗಳಿಗೊಂದ್ಸತಿ ಮಾಡ್ತೀರಾ? ವಾರಕ್ಕೊಂದ್ಸತಿ ಮಾಡ್ತೀರಾ? ಅಥವಾ ದಿನ ಮಾಡ್ತೀರಾ? ದಿನ ಮಾಡ್ಬೋದು, ಏನಿಲ್ಲ. MGRD ವ್ಯಾಲ್ಯೂನೇ ಇಲ್ಲ ಅದು ಅಲ್ವರ. ಅದೇ ನೋಡ್ಬೇಕ್ರೆ ಮಹಾತ್ಮ ಗಾಂಧಿ ರೋಡ್ ನನ್ಗೆ ಗೊತ್ತೇ ಇಲ್ಲ. ಫಸ್ಟ್ ಒಂದು ಸ್ಕೂಲ್ ಇರ್ಬೇಕ್ರೆ, ಹೈಸ್ಕೂಲ್ ಇರ್ಬೇಕ್ರೆ MGRD ಕೊಣಕ್ ಬಿಡು ಅಂತಂದ್ರೆ ಅವ್ನು ತೊಡಗ ಏನ್ ಮಾಡ್ದ? MGRD ಅಂತ ಮಹಾತ್ಮ ಗಾಂಧಿ ರೋಡ್ ಅಂತ ಬೋರ್ಡ್ ಹಾಕಿದೆ, ತೊಡಗ ಅಲ್ಲಿ ಬಿಟ್ಬಿಟ್ಟೆ ಕರೆಕ್ಟಾಗಿ. ನಾನು ಸರ್ ಇದೇನು ಸರ್ ಹಿಂಗೆ ಅಂತಂದ್ರೆ MGRD ಬಿಡಿ ಸರ್ ಅಂದ್ರೆ ಅಣ್ಣ ಇದೇ ಇಳಿಯೋಣ ಅಂತಂದ. ಏನಂದ್ರೆ ಮಹಾತ್ಮ ಗಾಂಧಿ ರೋಡ್ ಅಂತೆ, ಮಹಾತ್ಮ ಗಾಂಧಿ ರೋಡ್ಗೂ ಅಲ್ಲಿರೋಂಥ ಹುಟ್ಟುಗೂ ಸಂಬಂಧನೇ ಇಲ್ಲ. ಇಲ್ಲ, ಇವಾಗ ಯೋಚನೆ ಮಾಡ್ರೆ ಈ ಥರ ನೆನ್ಸ್ಕೊಬೋದು ಮಹಾತ್ಮ ಗಾಂಧಿನ. ಆದರೆ ಕರೆಕ್ಟಾಗಿ ಯೋಗ್ಯವಾಗಿ ಮಹಾತ್ಮ ಗಾಂಧಿ ಜಯಂತಿನ ಯಾವಾಗ ನೆನ್ಸ್ಕೊತೀವಿ ನಾವು? ಕರೆಕ್ಟಾ? ವರ್ಷಕ್ಕೆ. ಇದು ಬೇರೆ ದಿನ ನೆನ್ಸ್ಕೊಂಡು ಏನು ಮಾಡ್ತಾರೆ? ಅಪ್ಪಿತಪ್ಪಿ ಬೇರೆ ದಿನ ನೆನ್ಸ್ಕೊಂಡ್ರೆ ಏನು ಮಾಡ್ತಾರೆ? ಏನು ಮಾಡಲ್ವಾ? ಇಲ್ಲಿ ಅಪ್ಪಿ ಮಾಡಿ ನೋಡ್ರಿ, ಗೊತ್ತಾಯ್ತಾರ ಅವಾಗ? ಹೌದಾ ಇಲ್ವಾ? ಹಾಂ, ನ್ಯಾಷನಲ್ ಅಂತ ಮಾಡಬೇಕು ಅಂದರೆ ಅದೇನಿದೆ? ಹಾಂ, ಅದಕ್ಕೆ ರೂಲ್ಸ್ ಇದೆ. ಕರೆಕ್ಟಾ? ಎಂಥ ಮನುಷ್ಯ ಎಲ್ಲೇ ಇದ್ರು ಸರಿ ಸ್ಟ್ಯಾಂಡರ್ಡ್ ಅಟೆನ್ಷನ್ ನಿಂತ್ಕೊಂಡು ಮಾಡೋಕೋ, ಒಂದು ಗೌರವ ಕೊಡಬೇಕು ಅಂತಿದೆ ಅಲ್ವರ. ಹಂಗೆ ಒಂದು ನ್ಯಾಷನಲ್ ಆ್ಯಂಥಮ್ಗೆ ಅಷ್ಟು ಗೌರವ ಅಂತಂದರೆ ಇನ್ನೊಂದೇಂದರೆ ಫಾದರ್ ಆಫ್ ದ ನೇಷನ್ ಆಫ್ ಇಂಡಿಯಾ ಅಂದರೆ ಅವ್ರ ಮಣ್ಣನ್ನು ಇಷ್ಟ ಬಂದ ನೆನ್ಸ್ಕೊತೀರಿ ಜನಗಳು ಬಿಡ್ತಾರೆ. ಯಾಕಪ್ಪ, ನಮ್ಮ ಅಣ್ಣವ್ರು ಸತ್ತೋಗ್ಬಿಟ್ರು ಅಂದ್ರೆ ಏಪ್ರಿಲ್ 23rd, 24th ಅವ್ರ ದಿನ ಒಂದು ದಿನ ಅತ್ಲ ಇತ್ಲ ಮಾಡಿ ನೋಡಿರ್ತೀನಿ ಏನಾಯ್ತು ನೋಡೋಣ ಅಲ್ವರ. ಹಾಂ, ಅದಕ್ಕೆ ಒಬ್ಬ ಮನುಷ್ಯನ ಮರಣನೇ, ಸಾಮಾನ್ಯ ಮನುಷ್ಯರಲ್ಲ, ದೊಡ್ಡ ವ್ಯಕ್ತಿಗಳಲ್ಲ, ಯೇಸು ಕ್ರಿಸ್ತನ ದೊಡ್ಡವ್ರು ಇವರಲ್ಲ, ಇವರು ವ್ಯಕ್ತಿಗಳ ಮರಣನೇ ನೆನ್ಸ್ಕೊಂತೀರಿ ಅಂದರೆ ಯೇಸು ಕ್ರಿಸ್ತನ ನಮ್ಮ ಏನಾರ ಹೇಳು ಅಂತ ಹೇಳೋರ? ಅವರು ನಮಗೆ ಇಂಥ ಕೆಲಸ ಮಾಡೋ ಅಂತ ಏನೋ ಹೇಳೋರ? ನಮಗೇನು ಹೇಳಿಲ್ಲ. ಅವರು ಏನಂತ ಬಿಟ್ರೆ, ನನಗೋಸ್ಕರ ನೀವು ಒಂದೇ ಒಂದು ಕೆಲಸ ಮಾಡಿ ಅಂದ್ಬಿಟ್ರು. ಏನು ಕೆಲಸ?
ಅಷ್ಟೇ ಯೋಚನೆ ಮಾಡ್ರಿ. ಆ ಮನುಷ್ಯ ಸಾಯ ಮೂಮೆಂಟಲ್ಲಿ ನೀರು ಕೂಡ ಕೇಳಲಿಲ್ಲ, ಕೊಟ್ರ ನೀರು ಕೇಳೋ ಸಮಯದಲ್ಲು ನೀರು ಕೂಡ ಕೊಡೋಕೆ ಒಬ್ಬ ಮನುಷ್ಯ ಸೆರೆಗೇನಾಗಿಲ್ಲ, ಯಾರು ಮುಂದೆ ಬರಲಿಲ್ಲ. ಆ ಮನುಷ್ಯ ಸಾಯ ಅಂತ ಮೂಮೆಂಟಲ್ಲಿ ಏನು ಗೊತ್ತಾ ಕೇಳಿದ್ರು, ನನ್ನ ಕೊನೆಯ ಆಸೆ ಏನು ಮಾಡಿ ನೀವು ನಿರ್ಲಸಿ ಅಂತಂದ್ರು ಅಲ್ವರ. ಇವಾಗ ಯಾರೋ ಒಬ್ಬ ಮನುಷ್ಯ ಸಾಯ್ತಿರ್ಬೇಕ್ರೆ ಕೊನೆಯ ಆಸೆ ಕೇಳಿದ್ರು ಸೆಂಟ್ರಲ್ ಜೈಲಲ್ಲಿರೋಂಥ ಕೈದಿ ಆಗಿದ್ರು ಸರಿ, ಹಂಗೆ ಅಂತ ಮಾಡ್ತಾರೆ ನೆರವೇರಿಸ್ತಾರೆ ಅದರ ಚಾನ್ಸ್ ಕೊಡ್ತಾರೆ ನೆರವೇರಿಸ್ತಾರೆ ಅದರ. ಅದಕ್ಕೆ ಇವನು ಕಸಾಬ್ ಸತ್ತೋಗ್ಬಿಟ್ಟಲ್ಲ, ನಾವು ಕಸಾಬ್ ಸಾಯ್ಬೇಕಾದ್ರೆ ಅವನೊಂದು ರಿಕ್ವೆಸ್ಟ್ ಕೇಳ್ಕೊಂಡಂತೆ ನಮ್ಮ ತಾಯಿ ಹತ್ರ ಮಾತಾಡ್ಬೇಕಂತ ಅಲ್ವರ, ಅದನ್ನು ನೆರವೇರಿಸೋರೆ. ಅದೇ ಥರ ಏಸು ಕಸ ಸಾಯ್ಬೇಕಾದ್ರೆ ಒಂದೇ ಒಂದು ರಿಕ್ವೆಸ್ಟ್ ಕೇಳಿದ್ರು, ನಾನು ಮರಣ ಏನು ಮಾಡಿ ನೀವು ನೆನೆಸ್ಕೊಳ್ಳಿ ಅಂತ ಹೇಳ್ಬೇಕಾರೆ ಅದನ್ನು ಯೋಗ್ಯವಾಗಿ ಮಾಡಬೇಕು, ಯೋಗ್ಯವಾಗಿ ಮಾಡಬಾರ್ದ ಕಡ್ಬೇಕು. ಹಂಗಾರೆ ಮಾಡಬೇಕು ಅಂದರೆ ಇದೀಗ ಯಾವಾಗ ಮಾಡಬೇಕು, ಇಷ್ಟ ಬಂದಾಗ ಮಾಡ್ಬೋದಾ ನಾವು, ಇದು ಯಾವಾಗ ಮಾಡಬೇಕು ಕರೆಕ್ಟಾಗಿ ನೋಡ್ಬೇಕಾದ್ರೆ ಯಾವಾಗ ಮಾಡಬೇಕು ಅಂದರೆ ವರ್ಷಕ್ಕೊಂದ್ಸತಿ ಮಾಡಬೇಕು, ಇದನ್ನು ಮಾಡಬೇಕು ಅದ್ರ ಇಷ್ಟ ಬಂದಾಗ ಮಾಡೋದಕ್ಕೆ ಅಲ್ವೇ ಅಲ್ಲ. ಇದನ್ನೇ ಅಪೋಸ್ಟಲ್ ಪೌಲು ಫಸ್ಟ್ ಕೊರಿಂಥಿಯನ್ಸ್ 11 ಚಾಪ್ಟರ್ ಕ್ಲೀನಾಗಿ ಡಿಬೇಟ್ ಮಾಡೋದು. ಸರಿ ಇದಕ್ಕೆಲ್ಲ ಪ್ರೂಫ್ ಇದೆಯಾ ಅಂದರೆ ಏನು ಮಾಡಬೇಕು, ಬೈಬಲ್ ಪ್ರೂಫ್ ಮಾಡಬೇಕು ಅಲ್ವಾ, ಸುಮ್ಮನೆ ಏನೋ ಹೇಳೋದನ್ನ ಕೇಳೋದಲ್ಲ ಕರೆಕ್ಟ. ಇವಾಗ ವಚನ ಹೆಂಗೆ ಬೇಕೋ ಟ್ವಿಸ್ಟ್ ಮಾಡಿ ಏನು ಮಾಡ್ಬೋದು ನಾವು ಮಾತಾಡ್ಬೋದು. ಇದಕ್ಕೆ ಬೈಬಲ್ ಏನಾಗಿರ್ಬೇಕು, ಇವಾಗ ಆಧಾರ ಇರಬೇಕು ಕರೆಕ್ಟ್. ಇದು ಬೈಬಲ್ನ ಆಧಾರ ಇದೆಯಾ ಅಂತಂದರೆ ಎಸ್, ಬೈಬಲ್ನ ಆಧಾರ ಇದೆ ಅಂತಂದ್ರೆ ಹೆಂಗೆ ಆಧಾರ ಇದೆ ಅಂತಂದರೆ ಯೇಸು ಕ್ರಿಸ್ತ ಮರಣ. ಅವ್ರು ಯಾವತ್ತು ಸತ್ರೋದ್ಯ ಮಾಡ್ಬೇಕು ಇವಾಗ ಕ್ಲೀನಾಗೆ ಕಂಡಿಡಿಬೇಕು ಕರೆಕ್ಟಾ. ಇವಾಗ ಯೇಸು ಕ್ರಿಸ್ತ ಸತ್ತಿದ್ದು ಯಾವತ್ತನ್ನು ಕಂಡಿಡಿದ್ಬಿಟ್ರೆ ಆ ದಿನ ಯಾವಾಗ ಮಾಡಬೇಕು ನಮ್ಗೇನಾಗ್ತದೆ ಇವಾಗ ಗೊತ್ತಾಗ್ತದೆ ಕರೆಕ್ಟಾ. ಇವಾಗ ಯೇಸು ಕ್ರಿಸ್ತ ಯಾವಾಗ ಸತ್ಯ ತೆಗಿರಿ ಅಂತೀನಿ, ಜಾನ್ 18:28. John 18:28 ಇದು ಬೈಬಲಲ್ಲೇ ಪ್ರೂಫ್ ಕೊಟ್ಟ ನೋಡಿ. ಹ್ಞೂ ನೋಡ್ರಿ, ಕಯಾಫನ ಬಳಿಯಿಂದ ಎಲ್ಕೊಂಡೋದ್ರು ಯೇಸು ಕ್ರಿಸ್ತನ ಇವ್ರ ಮನೆಗೆ ಹೊಡೋದ್ರು ಕರೆಕ್ಟಾ. ಅಲ್ಲಿ ಯೇಸು ಕ್ರಿಸ್ತನ ಒಂದು ಸಾಯ ಅಂತ ದಿನದ ಬಗ್ಗೆ ಹೇಳ್ತಾರೆ ಕರೆಕ್ಟಾ. ಆ ದಿನ ಏನಾಗಿತ್ತಂತೆ ಓದಿ, ಹಾ ಏನಾಗಿತ್ತು, ಮುಂಜಾನೆ ಆಗಿತ್ತು ಬೆಳಿಗ್ಗೆ ಆಗಿತ್ತು. ಏನು ಊಟ ಅಂತೆ, ಏನು ಊಟ, ಪಸ್ಕದ ಊಟ. ಅಂದರೆ ಯೇಸು ಕ್ರಿಸ್ತ ಸಾಯ್ಬೇಕಾದ್ರೆ ಎಲ್ಲ ಯಹೂದ್ಯರು ಏನು ಊಟ ಮಾಡ್ಬೇಕಾಯ್ತು ಅವತ್ತು, ಪಸ್ಕ ಊಟನ ಮಾಡ್ಬೇಕಾಯ್ತು ಕರೆಕ್ಟಾ. ಇನ್ನೊಂದು ವಚನ ಓದಿ, ಲೂಕ 22 ಏಳನೇ ವಚನ 8ನೇ ವಚನ. ನೋಡ್ರ ಎಂತ ಕುರಿಮರಿ, ಪಸ್ಕದ ಕುರಿಮರಿಯನ್ನ ಕಡಿಯಂತ ದಿವಸದಲ್ಲಿ ಕರೆಕ್ಟಾ. ಆಮೇಲೆ ನೋಡಿ, ನೀವು ಹೋಗಿ ನಾ ಏನ್ ಊಟ ಮಾಡ್ಬೇಕು, ಪಸ್ಕದ ಊಟ ಮಾಡುವಂತ ನಂಗೆ ಮಾಡಿ ಸ್ಥಳನ ಸಿದ್ಧ ಮಾಡಿ ಅಂತ ಹೇಳ್ತಾರೆ ಕರೆಕ್ಟಾ. ಏನು ಇಷ್ಟ ಬಂದಂಗೆ ತಿನ್ನಕ್ಕೆ ಹೋಗ್ತಾರ ಇಲ್ಲ, ಏನ ಏನು ಊಟ, ಪಸ್ಕದ ಊಟವನ್ನು. 13ನೇ ವಚನ ಓದಿ ಇವಾಗ ನೆಕ್ಸ್ಟ್. ಹಾ ಪಸ್ಕಕ್ಕೆ ಏನ್ ಮಾಡುತ್ತೆ ಸಿದ್ಧ ಮಾಡ್ಬಿಟ್ರೆ ಕರೆಕ್ಟಾ. ಅಂದ್ರೆ ಈ ಪಸ್ಕದ ಕುರಿ ಯಾರು ಕರೆಕ್ಟಾ, ಓದಿ ಫಸ್ಟ್ ಕೊರಿಂಥಿಯನ್ಸ್ 5:7. ಫಸ್ಟ್ ಕೊರಿಂಥಿಯನ್ಸ್ 5:7. ನಮ್ಮ ಪಸ್ಕದ ಯಜ್ಞದ ಕುರಿ ಏನಾಗಿದೆ ಕೂಯ್ತದೆ ಇವಾಗ. ಇವಾಗ ಈ ಪಸ್ಕದ ಕುರಿ ಯಾರೋ ಕಟ್ಟ ಎಲ್ಲರೂ ಒಪ್ಪುತ್ತಿರ್ತಾನೆ, ಅವ್ರಿಗೆ ಮಾತಿನ ಚೇಂಜ್ ಮಾಡಿರ್ತಾನೆ ಕಟ್ಟ. ಅಂದ್ರೆ ಪಸ್ಕದ ಕುರಿ ಯಾರೋ ಯೇಸು ಕರೆಕ್ಟಾ. ಇವಾಗ ಯೇಸು ಕೃಷಿ ಅಂದ್ರೆ ಮೇಲ್ಚಾವಣಿ ಮೇಲೆ ಹೋಗ್ಬಿಟ್ಟು ಮಾಡಿ ಪಸ್ಕದ ಕುರಿ ನಾನು ತಿನ್ಬೇಕು, ನೀವೇನು ಮಾಡಿ ನನಗೆ, ನಾನು ಪಸ್ಕನ್ ತಿನ್ಬೇಕು ಅದಕ್ಕೆ ಏನು ಮಾಡಿ ನೀವು ಸಿದ್ಧತೆ ಮಾಡಿ ಅಂದ್ರೆ ಯೇಸು ಕ್ರಿಸ್ತು ಹೋಗಿ ತಿನ್ನಿದ್ದು ಏನು ನೋಡೋಣ. ಇವಾಗ ತಿಗಿರಿ Luke 22:15 ಓದಿ, ಇವಾಗ 13 ಓದ್ರಿ ಕಟ್ಟ. ಶಿಷ್ಯನ ಏನು ಮಾಡಿದ್ರು, ಯೇಸು ಕ್ರಿಸ್ತು ಹೇಳ್ದಂತೆ ಪಸ್ಕನ್ ಏನು ಮಾಡಿದ್ರು ಮೇಲ್ಚಾವಣಿ ಮೇಲೆ ಸಿದ್ಧತೆ ಮಾಡಿದ್ರು ಅಂತ 13ನೇ ವಚನ ಓದ್ರಿ. ಇನ್ನೊಂದು ಸಿ ಓದ್ಬಿಟ್ಟಿದ್ದೀನಿ, 13 ಓದಿದ್ದೀನಿ ಫಸ್ಟು. ಹಾಂ ಹಾಂ ಪಸ್ಕಾಗೆ ಮಾಡೋದು ಸಿದ್ಧತೆ ಮಾಡೋದು ಅಂತ ಹೇಳ್ತಾರೆ. 13:15 ಓದಿ ಇಷ್ಟ ನೆಕ್ಸ್ಟ್ ಏನು ಹೇಳ್ತಾರೆ, ನಾನು ಅವರಿಗೆ ನೋಡ್ರಿ ನಾನು ಕ್ಷಮೆ ಅನುಭವಿಸೋದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಯಾವ ಪಸ್ಕ ಈ ಪಸ್ಕ ಕುತೂಹಲದಿಂದ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾವ ಪಸ್ಕ ಯಾವ ಪಸ್ಕ ಈ ಪಸ್ಕ ಅಂದ್ರೆ ಯಾವ ಪಸ್ಕ ಅದೇ ಇದೇ ಅದೇ ಅದೇ ಇದು ಅಂತ ಹೇಳ್ತಾರಲ್ಲ. ಹಿಂಗೆ ಒಬ್ರಿಗೆ ಪಾಠ ಹೇಳ್ಕೊಟ್ಟು ಹೇಳ್ಕೊಟ್ಟು ಅವ್ರು ಏನಂದ್ಬಿಟ್ರು ಅಂದ್ರೆ ಅರ್ಥ ಆಯ್ತಾ ಅಂದ್ರೆ ಹೂ ಬದ್ರೆ ಗೊತ್ತಾಯ್ತು ಯಾವ್ದು ಯಾವ್ದು ಅಂದ್ರೆ ಅದೇ 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 ಅಂದ್ಬಿಟ್ರು. ಹಿಂಗೆ ಒಂದು ವರ್ಷ ಆಗೋಯ್ತು ನೋಡ್ರಿ ಇರ್ತೀನಿ,
ಒಂದು ವರ್ಷ ಆಮೇಲೆ ಏನಪ್ಪ ಈ ಬ್ರದರ್ ಎಲ್ಲ ತಿಳ್ಕೊಂಬಿಟ್ರ ಅಂತ ಕೇಳಿದ್ರೆ ಏನ್ ಬ್ರದರ್ ಅದೇನ್ರಿ ಯಾವ್ದು ಅಂತ ಹೇಳಿದ್ರೆ ಅವಾಗ ಹೇಳ್ತವ್ರೆ ಅವಾಗ ನಾನು ಹೇಳದೇ ಒಂದು ಅದು ಇವ್ರು ತಿಳ್ಕೊಳ್ಳದೆ ಇನ್ನೊಂದು ಅದು ಆ ಇದು ಇದು ಏನಾಯ್ತಲ್ಲ ಟ್ಯಾಲಿ ಆಯ್ತಲ್ಲ ಮಾಡಿದ್ರಿ ಅವಾಗ ಸುಮ್ಮನೆ ಪಾಪ ಮಾಡ್ತಲ್ಲ ಅದೇ ಕರೆಕ್ಟ್ ಆಗಿ ಹೇಳಿದ್ರೆ ಹಾ ಅದೇ ಅಂದ್ರೆ ಯಾವ್ದು ಇವಾಗ ಹೇಳ್ರಿ ಅದೇ ಪಸ್ಕಾಂದ್ ಯಾವ ಪಸ್ಕಾ ಇದೇ ಪಸ್ಕಾಂದಲ್ಲ ಇದೇ ಪಸ್ಕಾಂದ್ ಯಾವ ಪಸ್ಕಾ ಹಾ ನಾನು ನೆಕ್ಸ್ಟ್ ಹೇಳ್ತಾರೆ ಮುಂದಕ್ಕೆ ಓದಿ ಎಲ್ಲಿ ಗೊತ್ತಾ ಓದಿ ಹಂಗೆ 17th ವರ್ಷ ಓದಿದ್ದೀನಿ ಆಮೇಲೆ ಆತನು ದ್ರಾಕ್ಷಾರಸದ ಪಾತ್ರವನ್ನು ಪಾತ್ರೆಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಇದನ್ನು ತಕೊಂಡು ನಿಮ್ಮಲ್ಲಿ ಹಂಚಿಕೊಳ್ಳಿ ಯಾವ್ದು ತಗೊಳ್ಳಿ ಅಂದ್ರ ಇದನ್ನು ತಗೊಳ್ಳಿ ಅಂದ್ರೆ ಯೇಸುಕ್ರಿಸ್ತ ಮಾಡಿರೋದು ಏನಂದ್ರೆ ಪಸ್ಕ ಯೇಸುಕ್ರಿಸ್ತ ಮಾಡಿದ ಏನದು ಪಸ್ಕ ಪ್ರಭು ರಾತ್ರಿ ಭೋಜನಕ್ಕೆ ಬೈಬಲ್ ಇಟ್ಟಿರೋ ಇನ್ನೊಂದು ಹೆಸರು ಏನದು ಪಸ್ಕ ಕರೆಕ್ಟಾ ಇವಾಗ ಯೇಸುಕ್ರಿಸ್ತರು ಅಲ್ಲಿ ಕುರಿ ಕಡಿದ್ರ ಅವ್ರ ಸಹಾಯದಿಂದ ಕುರಿ ಕಡಿದ್ರ ಎಲ್ಲೈತೆ ಡೀಟೇಲ್ಸ್ ಎಲ್ಲೂ ಇಲ್ಲ ಏನ್ ಮಾಡ್ದಂತೆ ತಗೊಂಡಾಗ ಏನ್ ತಗೊಂಡ್ರ ರೊಟ್ಟಿ ತಗೊಂಡು ಏನ ಅಂದ್ರೆ ಇದನ್ ತೋಟ್ರಿ ಏನ್ ಮಾಡಿದ್ವಿ ಫಸ್ಟ್ ನೀವು ತೋಟ್ರಿ ಏನ್ ದ್ರಾಕ್ಷರಸ ಕೊಡ್ತಾವ ನೆಕ್ಸ್ಟ್ ಆಮೇಲೆ ಇಂದಿನಿಂದ ದೇವರ ರಾಜ್ಯದ ಬರೋ ತನಕ ನಾನು ದ್ರಾಕ್ಷಾರಸವನ್ನು ಕುಡಿಯುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ನೆಕ್ಸ್ಟ್ 19th ವರ್ಷ ಬಳಿಕ ಆತನ ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಇದು ನಿಮಗೋಸ್ಕರ ಕೊಟ್ಟಿರೋ ನನ್ನ ದೇಹ ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿದೆ ಯಾವ ಮಾಡ್ರೆ ಯಾವ ತರ ಮಾಡ್ರೆ ಹಾಗಾದ್ರೆ ಪಸ್ಕಾನ ಯಾವ ತರ ಮಾಡ್ಬೇಕು ಇನ್ನೂ ಸಿಗೋದಿ 19th ವರ್ಷ ಇನ್ನೂ ಸಿಗೋದಿ ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿದೆ ಅಂದ್ರೆ ಯಾಕೆ ಮಾಡ್ಬೇಕು ಹೀಗೆ ಮಾಡಬೇಕು ಅಂದ್ರೆ ನೀವು ಪಸ್ಕ ಮಾಡ್ರಿ ಪಸ್ಕಾನ ಹೆಂಗ್ ಮಾಡಂಗಿಲ್ಲ ಕುರಿ ಕುಯ್ಯಂಗಿಲ್ಲ ಯಾವಾಗ ಯಾತ್ರ ಮಾಡ್ರಿ ಹೀಗೆ ಮಾಡಿರಿ ರೊಟ್ಟಿ ಮುರಿಯೋದ್ ಮುಖಾಂತರ ದ್ರಾಕ್ಷ ರಸ ಕುಡಿಯೋದ್ ಮುಖಾಂತರ ನೀವೇನ್ ಮಾಡಿ ಇನ್ಮೇಂದ ಪಸ್ಕಾನ ಏನ್ ಮಾಡಿ ಆಚರಣೆ ಮಾಡಿ ಅದಕ್ಕೆ ಹೇಳಿದ್ರು ಕೊಡಿಂತಲ್ಲ ಏನ್ಬಿಟ್ರು ಯಜ್ಞದ ಒಂದು ಎಂತ ಪಸ್ಕದ ಕುರಿ ನಮ್ಗಾಗಿ ಏನಾಗಿದೆ ವಧಿಸಲ್ಪಟ್ಟಿದೆ ಆ ಪಸ್ಕದ ಕುರಿ ಯಾರು ಅಂದ್ಬಿಟ್ರ ಎಸ್ ಇವಾಗ ನಾವೇನ್ ಮಾಡ್ಬೇಕು ಇದಕ್ಕೆ ಪ್ರೂಫ್ ನೋಡ್ಬೇಕು ಬೈಬಲಿಂದ ಕರೆಕ್ಟಾ ಇವಾಗ ಎಲ್ಲಿ ಪ್ರೂಫ್ ಇದೆ ಅಂತಂದ್ರೆ ಇಸ್ರೇಲ್ ಜನಗಳು ಕರೆಕ್ಟಾ ಇಸ್ರೇಲ್ ಜನಗಳು ಕ್ಯಾಂಡಲ್ ಹೋಗ್ಬಿಟ್ಟು ಮಾಡಕ್ಕೆ ಈ ಪಸ್ಕಾನ ಯಾವಾಗ ಆಚರಣೆ ಮಾಡ್ತಾರೆ ಏನ್ ಮಾಡ್ತಾರೆ ಇವಾಗ ತೆಗೆದು ನೋಡ್ಬೇಕು ಕರೆಕ್ಟಾ ಇವಾಗ ಇಷ್ಟ ಬಂದಾಗ ಮಾಡ್ಬೋದಾದ್ರೆ ಇಲ್ಲ ಕರ್ತ ರಾಮೋಜನ ಏನ್ ಮಾಡಂಗಿಲ್ಲ ಇಷ್ಟ ಬಂದಾಗ ಮಾಡಂಗಿಲ್ಲ ಸರಿ ವರ್ಷಕ್ಕೊಂದ್ಸತಿ ಏನು ಮಾಡ್ಬೇಕು ವರ್ಷಕ್ಕೊಂದ್ಸತಿ ಯಾವಾಗ ಮಾಡೋಣ ನಮ್ಮ ಬರ್ತಡೇಲಿ ಮಾಡೋಕ್ಕಾಯ್ತದ ನಿಮ್ಮ ಬರ್ತಲ್ಲಿ ಮಾಡೋಕ್ಕಾಯ್ತದ ಯಾವಾಗ ಮಾಡ್ಬೇಕು ಅದಕ್ಕೆ ಒಂದು ದಿನ ಫಿಕ್ಸ್ ಮಾಡ್ಬಿಟ್ಟಾರೆ ಯಾವ ದಿನ ಅಂತಂದರೆ ಯಾವಾಗ ಇಸ್ರೇಜ್ಗಳು ಪಸ್ಕಾ ಮಾಡಿದ್ರೋ ಅದೇ ದಿನ ನಾವೇ ಮಾಡೋಕೆ ಇವಾಗ ಮಾಡಬೇಕು ವರ್ಷಕ್ಕೊಂದ್ಸತಿ ಕರೆಕ್ಟಾ ವರ್ಷಕ್ಕೊಂದ್ಸತಿ ಪಸ್ಕ ದಿನಾನೇ ಮಾಡಬೇಕು ಯಾಕೆ ಯೇಸು ಕ್ರಿಸ್ತ ಮಾಡಿದ್ದು ಯಾವತ್ತೋ ಅದೇ ದಿನ ಸರಿ ಇವಾಗ ಏನು ಮಾಡೋಣ ಇದು ಯಾವಾಗ ಮಾಡು ಅಂತ ಏನು ಮಾಡೋಣ ಓದೋಣ ವಿಮೋಚನಾ ಕಾಂಡ 12 ಮತ್ತು 2 ಇವಾಗ ಕ್ಯಾಲೆಂಡ್ರಲ್ಲಿ ಇದೆ ಗೊತ್ತಾ ಇವಾಗ ಕ್ಯಾಲೆಂಡ್ರಲ್ಲಿ ವರ್ಷದ ಮೊದಲನೇ ತಿಂಗಳ ಯಾವುದು ಜನವರಿ ಅಲ್ವರ ಓದಿದ್ದೀನಿ ಬೈಬಲಲ್ಲಿ ವಿಮೋಚನಾ ಕಾಂಡ 12:2 ಆದಿ ಮಾಸವಾಗಿರ್ತದೆ ಎಲ್ಲ ಮಾಸಗಳು ಇದೇ ನಿಮ್ಗೆ ಏನಾಗಿರ್ತದೆ ಆದಿ ಮಾಸವಾಗಿರ್ತದೆ ಅಂತ ಅಂದ್ಬಿಟ್ಟು ಕರೆಕ್ಟ ದಿಸ್ ಇಸ್ ದ ಬಿಗಿನಿಂಗ್ ಆಫ್ ಆಲ್ ದ ಮಂತ್ ಅಂದ್ಬಿಟ್ಟು ಅಂದ್ರೆ ಇದು ಯಾವ ಮಾಸ ವಿಮೋಚನಾ ಕಾಂಡ 13:4 ತೆಗಿರಿ ಯಾವ ದಿನದಲ್ಲಿ ಮನೇಲಿ ಓದಿ ವಿಮೋಚನಾ ಕಾಂಡ 12 ಅಧ್ಯಾಯದಲ್ಲಿ ಹೇಳಂತ ಅಂಶಗಳನ್ನೇ 13 ದಿನದಲ್ಲಿ ಹೇಳ್ತಾ ತಿರ್ಗಾ ಅಂದ್ರೆ ಅದೇ ಮಾಸ ಹೇಳೋದು ಇವಾಗ ವರ್ಷದಲ್ಲಿ ಮೊದಲೇ ಮಾಸ ಯಾವ ಮಾಸ ಚೈತ್ರ ಮಾಸ ಚೈತ್ರ ಮಾಸ ಅಂದ್ರೆ ಇಂಗ್ಲೀಷ್ ಅಲ್ಲಿ ಹೇಳ್ತಾರೆ ಜಾನ್ವರಿ ಜನ್ವರಿನಾ ಯಾವ ಮಾಸ ಸರ್ ಚೈತ್ರ ಮಾಸ ಯಾವ ಜನ್ವರಿನಾ ಮಾರ್ಚ್ ಹೇಳ್ತಾರೆ ಕರೆಕ್ಟಾ ಅದ ನೋಡಿಂತೀನಿ ನೋಡಿ ಜನ್ವರಿ ಈ ಜನ್ವರಿ ಹೇಳ್ತಾರೆ ಅಂದ್ರೆ ಇಲ್ಲ ಯಾವ್ದು ಹೇಳೋದು ಮತ್ತೆ ಜನ್ವರಿ ಹೆಂಗ್ ಬಂತು ಇಂಗ್ಲೀಷ್ ಅಲ್ಲ ಇಕ್ಕಿದ್ದು ಅಲ್ವ ಇಂಗ್ಲೀಷ್ ಬೈಬಲ್ಲ ಇಂಗ್ಲೀಷವರು ಇಟ್ಟಿದ್ದು ಯಾರು ಇಟ್ಟಿದ್ದು ಅಂತಂದರೆ ಆ್ಯಕ್ಚುಲಿ ಈ ಇಸ್ರೇಲ್ ಜನಗಳೆಲ್ಲ ಎಲ್ಲಿ ಹೋಗ್ಬಿಟ್ರು ರೋಮನ್ಸ್ ಏನು ಮಾಡೋದು ಸೆರೆಗೆ ಕೊಂಡೋಗ್ಬಿಟ್ರು ಎಲ್ಲ ಕಡೆ ಚದುರಿಸ್ಬಿಟ್ರು ಅದರ ಆವಾಗ ಏನು ಮಾಡಿದ್ರು ಈ ಇಸ್ರೇಲ್ ಜನಗಳು ಮಾತ್ರ ಈ ಏಪ್ರಿಲ್ ಏನು ಮಾಡೋರು ತುಂಬ ಆಚೆ ಮಾಡೋದು ಪಸ್ಕಾ ತಾನೆ ಅವಾಗ ಏಪ್ರಿಲ್ನಲ್ಲಿ ಚೈತ್ರ ಮಾಸ ಅಂದರೆ ಯಾವುದು ಏಪ್ರಿಲಲ್ಲಿ ಅವ್ರಿಗೆ ಏನಂತಾರೆ ಪಸ್ಕಾನ ಏನು ಮಾಡೋರು ಅಂತ ಅಷ್ಟೊಂದು ಅವ್ರು ಆಚರಣೆ ಮಾಡೋರು ಅಂತ ಅಂದ್ರೆ ಏನು ರೋಮನ್ಸ್ ಏನು ಸ್ಟ್ರಿಕ್ಟಾಗಿ ರೂಲ್ ಮಾಡೋ ಸರಿ ಇವರು ತನ್ನ ದೇವ್ರನ್ನ ಬಿಟ್ಟು ಬೇರೆ ದೇವ್ರು ಏನು ಮಾಡೋಕ್ಕಂತಿಲ್ಲ ಆರಾಧನೆ ಮಾಡೋಕ್ಕಂತಿಲ್ಲ ಅದಕ್ಕೆ ಏನು ಮಾಡೋದು ಒಬ್ಬ ರಾಜ ಆಗಿದ್ದಂತೆ ಎಂಪರರ್ ರೋಮನ್ ಎಂಪರರ್ ಅವನ ಹೆಸರು ಅಂದರೆ ಜನರಸಸ್ ಅಂತ ಅವನ ಹೆಸರು ಇವನೇನು ಮಾಡ್ದ ಅಂತಂದರೆ ಬಂದ್ಬಿಟ್ಟು ನೋಡ್ಬಿಟ್ಟು ಇವ್ರು ಏನು ಮಾಡೋದನ್ನ ಜನಗಳು ನಮ್ಮ ಇದನ್ನು ಕೇಳೋದೇ ಇಲ್ವಲ್ಲ ಅಂತ ಏನು ಮಾಡೋದಂದ್ರೆ ಈ ಲೋಕ್ತರೆಲ್ಲರೂ ಅವಾಗ ಏಪ್ರಿಲ್ನ ಫಾಲೋ ಮಾಡ್ತಾಯಿದ್ರು ಇವನೇನು ಮಾಡ್ತಾನೆ ಬಂದ್ಬಿಟ್ಟು ಇವನ ಹೆಸರು ಏನು ಜನರಸಸ್ ಅಂತಿತ್ತಲ್ಲ ಅದನ್ನು ತೆಗೆದು ಏನು ಮಾಡ್ದ ಜನವರಿ ಶೂಟ್ ಮಾಡ್ಬಿಟ್ಟು ಏನು ಮಾಡ್ಬಿಟ್ಟ ಇದು ಇನ್ಮೇಲಿಂದ ವರ್ಷದ ಏನ್ರಿ ಮೊದಲನೇ ತಿಂಗಳು ಅಂತ ಏನ್ ಮಾಡ ಜನವರಿ ಫಸ್ಟ್ ಅಂತ ಏನ್ ಮಾಡ ಶುರು ಮಾಡ್ಬಿಟ್ಟು ಅವನೇನ್ ಮಾಡ್ದ ಜನವರಿ ಅಂತ ಅಂದ್ಬಿಟ್ಟು ಆ ಥರ ಬಂದಿದ್ದು ಅವಾಗ ಲೋಕದಲ್ಲಿ ಏನ್ಬಿಟ್ರು ಸರಿ ರೋಮನ್ ಎಂಪರರ್ ಹೇಳ್ಬಿಟ್ರು ಅಂತ ಟಕ್ ಅಂತ ಮಾಡ ಎಲ್ಲ ಜನವರಿಗೆ
ಶಿಫ್ಟ್ ಆಗ್ಬಿಟ್ರು. ಆದರೆ ಇವರು ಯಹೂದ್ಯರು ಹೆಂಗಿದ್ರು, ನೀನು ಎಲ್ಲಿಗಾರ ಶಿಫ್ಟ್ ಮಾಡ್ಕೊಳಪ್ಪ ನಾವಂತ ಏನಾಗಲ್ಲ ನಾವು ಶಿಫ್ಟ್ ಆಗಲ್ಲ ಅಂತ ಇವ್ರು ಏಪ್ರಿಲ್ಲೇ ಮಾಡೋಕ್ಕೆ ಶುರು ಮಾಡಿದ್ರು. ಅದಕ್ಕೆ ಏಪ್ರಿಲ್ಗೆ ಏನಂತ ಹೆಸರು ಹೇಳಿ, ಏಪ್ರಿಲ್ ಫಸ್ಟಿಗೆ ಈ ಏಪ್ರಿಲ್ ಫುಲ್ ಅಂತ ಬಂದಿದೆ ಹಂಗೆ. ಅದಕ್ಕೆ ರಾಜ ಏನ್ಬಿಟ್ರೆ ಇಷ್ಟೆಲ್ಲ ಹೇಳಿದ್ರು ಇವ್ರು ಮಾತು ಕೇಳಲ್ಲ ಅಂತ ರೇಕ್ಸಕ್ಕೆ ಏನು ಮಾಡ್ಬಿಟ್ಟ ಏಪ್ರಿಲ್ ಫುಲ್ ಅಂತ ಮಾಡ್ದ ಅಲ್ಲಿ ಎಸ್ ತನ ಇಕ್ಬಿಟ್ಟ. ಅವಾಗ ಏಪ್ರಿಲ್ ಮಾಡ್ತಾರೆ ಮಾಡಿ ಮಾಡ್ಕೊಡ್ಬೋದು ಇವರೆಲ್ಲ ಏನು ಫುಲ್ ಅಂತ ಬಿಟ್ಟೆ ಮಾಡ್ದ ಈ ಥರ ತನ ಇಕ್ಬಿಟ್ಟ. ಏನು ನೋಡಿ ಹೆಂಗಿದೆ ನೋಡಿ ತಂದೂರ ನೋಡಿ. ಅದಕ್ಕೆ ಇವು ಏಪ್ರಿಲ್ ಫುಲ್ಸ್ ಅಂದರೆ ರೇರಿ ವೈಸ್ ಅದರ ನೋಡಿ. ಲೋಕದಲ್ಲಿ ಕರೆಕ್ಟಾಗಿ ನಡೆಯೋದು ಯಾರು ಅಂದರೆ ಯಹೂದ್ಯರು ಅದರ. ಇದು ಬಿಟ್ಟರೆ ಯಾರು ಗೊತ್ತಾ, ಹಾಂ ನಾವು ಕೇಳ್ತೀರಿ ಗೊತ್ತಾ, ಚೈತ್ರ ಮಾಸ ಎಲ್ಲ ಮಾಸಗಳಲ್ಲಿ ಆರಂಭ ಮಾಸ ಅಂತ ಬೇರೆ ಯಾರು ಲೋಕದಲ್ಲಿ ಆಚರಣೆ ಮಾಡ್ತಾರೆ? ಇಂಡಿಯಾದವ್ರು ಯಾರು ಹಿಂದೂಸ್ ಆಚರಣೆ ಮಾಡ್ತಾರೆ ಗೊತ್ತಾ? ಯುಗಾದಿ. ಯುಗಾದಿ ಕರೆಕ್ಟ್ ನೋಡಿ, ಬೈಬಲ್ ಏನಾದ್ರು ಯುಗಾದಿ ಬಗ್ಗೆ ಹೇಳ್ತಾರೆ ನಿಮ್ಗೆ ಅಲ್ವರ. ಆ ಒಂದು ಯುಗಾದಿ ಕರೆಕ್ಟಾಗಿ ಏನಂತಾರೆ ಮ್ಯಾಚ್ ಆಗ್ತಾರೆ ಅಲ್ವರ. ಇದೆಲ್ಲ ಬೈಬಲ್ ಕಲೆಕ್ಷನ್ಸ್ ಇದೆ ಎಲ್ಲ ದೇವ್ರ ಚಿತ್ರ ಇದ್ರೆ ಮುಂದೆ ಬರೋ ಕ್ಲಾಸಸ್ ನೋಡೋಣ ಅಲ್ವರ. ನೋಡ್ಬೇಕಾದ್ರೆ ಅಂದರೆ ಯಾವ ಮಾಸ ಅಂದರೆ ಏಪ್ರಿಲ್ ಚೈತ್ರ ಮಾಸ. ಓಕೆನ್ರಾ? ಸರಿ, ಇವಾಗ ಓದಿಂತೀನಿ ವಿಮೋಚನ ಕಾಂಡ ಹನ್ನೆರಡು ಮೂರು ಓದಿಂತಿ ಜಲ್ದಿ. ವಿಮೋಚನ ಕಾಂಡ ಹನ್ನೆರಡು ಮೂರು ಜಲ್ದಿ ಓದಿ. ಹಾಂ ನೋಡಿ, ಈ ತಿಂಗಳಿನ ಹತ್ತನೇ ದಿನದಲ್ಲಿ ನೋಡಿ ನಿಮ್ಮ ನಿಮ್ಮ ಗೋತ್ರದಲ್ಲಿ ಪ್ರತಿಯೊಬ್ಬ ಮನೆಯವರು ನೋಡ್ರ ಒಂದು ಕುರಿ ಅಥವಾ ಆಡನ್ನೇ ಮಾಡ್ಬೇಕು ತಗೊಂಬೇಕು ಅಂತ ಹೇಳ್ತಾರೆ ಅಂದ್ರೆ. ಆಮೇಲೆ ಆರನೇ ವಚನ, ನೋಡಿ ಎಲ್ಲಿಂದ ಫೋರ್ಟೀನ್ತ್ ದಿನವರೆಗೆ ಕರೆಕ್ಟ್ ಇಟ್ಕೊಂಡಿದ್ದು. ಕುಯ್ಯಬೇಕು ಯಾವಾಗ ಕಡಿಬೇಕನ್ನ, ಬೆಳಿಗ್ಗೆ ಹೊತ್ತು ಕಡಿಬೇಕಾ, ಯಾವ ಕಡಿಬೇಕು, ಸಂಜೆ ಹೊತ್ತು ಕಡಿಬೇಕು. ಇದನ್ನ ಕರೆಕ್ಟಾಗಿ ಯಾರು ಗೊತ್ತಾ ಮಾಡ್ತಾರೆ? ಬಕ್ರೀದ್ ಮಾಡ್ತಾ ನೋಡಿದ್ರ, ಬಕ್ರೀದ್ ಏನು ಮಾಡ್ತಾಳೆ, ಏನೋ ಮೂರು ದಿನಕ್ಕೆ ಮುಂಚೆನೇ ಕುರಿ ತಂದು ಇಟ್ಕೊಂಡ್ ಮಾಡ್ತಾರೆ ಮನೇಲಿ, ಮೂರು ದಿನ ಚೆನ್ನಾಗಿ ಸಾಕ್ಬಿಟ್ಟೆ ಮಾಡ್ತಾರೆ ಕಡಿತಾ ಅಂತಾರೆ. ಇದು ಕರೆಕ್ಟಾಗಿ ಯಾವುದು ಗೊತ್ತ ಛಾಯೆ, ನಮ್ಮ ಯೇಸು ಕ್ರಿಸ್ತನ ಛಾಯೆ ನೋಡಿರ್ತೀನಿ. ಕರೆಕ್ಟಾಗಿ ಏನು ಮಾಡ್ತಾರೆ, ಎರಸಲಂಗೆ ಮೂರು ದಿನ ಮುಂಚೆ ಬರ್ತಾ ನೋಡಿರ್ತೀನಿ. ರಾಜಾದಿ ರಾಜಂತರ ಮಾಡ್ತಾರೆ, ವೆಲ್ಕಮ್ ಮಾಡ್ತಾರೆ. ಆ ಕುರಿ ಮುಡ್ದೆ ಮಾಡಿದ ಮನೆಗೆ ಇವಾಗ ಸೇರಿಸ್ಕೊಂಡ್ರೆ ನೋಡ್ತೀನಿ, ಸೇರಿಸ್ಕೊಂಡು ಕರೆಕ್ಟಾಗಿ ಏನು ಮಾಡ್ತಾರೆ, ಯಾವ ಥರ ಕುರಿನ ಕಡಿತಾ ಇದ್ರು, ಯೇಸು ಕ್ರಿಸ್ತ ಮಾಡಿದ್ರು ಅದೇ ಟೈಮ್ಗೆ ಶಿಲುಬೆಗೆ ಏನು ಮಾಡಿದ್ರು ಅವರು ಅವ್ರು ಹಾಕಿದ್ರು ಅಲ್ಲರ. ವಚನ ಓದಿತೀನಿ, ಯೋಹಾನ ಹನ್ನೆರಡು ಒಂದು ಓದಿಂತೀನಿ, ಜಾನ್ ಟ್ವೆಲ್ವ್ ಒನ್ ಓದಿ ನೋಡ. ಯೇಸು ಕ್ರಿಸ್ತ ಎರಸಲಂ ಬಂದಿದ್ದು ಯಾವತ್ತು ಓದೋಣ. ಹಾಂ, ಎಷ್ಟು ದಿವಸ ಇದೆ? ಆರು ದಿವಸ ಇದು ನೋಡಿ, ಕರೆಕ್ಟಾಗಿ ನೋಡಿದ್ದೀನಿ. ಪಸ್ಕ ದಿವಸ ಎಷ್ಟು ದಿವಸ ಇದೆ? ಆರು ದಿವಸ ಅಲ್ಲ ನೋಡಿ, ಒಂದು ಎರಡು ಮೂರು ನಾಲ್ಕು ಐದು ಆರು ದಿವಸ ಇರಲಾಗಿ ನೋಡಿ. ಪಸ್ಕ ಅಂದರೆ 14ನೇ ತಾರೀಕು ನೋಡ್ತಾ ಇದ್ರಾ ಎಲ್ಲರೂ? ಚೈತ್ರ ಮಾಸದ ಎಷ್ಟನೇ ದಿನ? 14ನೇ ದಿನ ಕುರಿ ಮಾಡೋದು ತೊಗೊಂಬಿಟ್ಟು ಸಂಜೆಯಲ್ಲಿ ಕಡಿಬೇಕು ಅಂತ ನೋಡಿದ್ರಿ, ಕರೆಕ್ಟಾ? ಆರು ದಿನ ಮುಂಚೆ ಅಂದರೆ ಎಷ್ಟು ದಿನ ಬಂತು? ಒಂಬತ್ತನೇ ದಿನ, ಕರೆಕ್ಟಾ? ನೆಕ್ಸ್ಟ್ ಇವಾಗ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ವಚನ ಓದಿ. ನೆಕ್ಸ್ಟ್ ಏನಾಯ್ತು ನೋಡೋಣ. ಮರು ದಿವಸ ಜಾತ್ರೆಗೆ ಬಂದ ಜನ ಏನ್ರಿ ಯಾವಂತೆ? ಮರು ದಿವಸ ಅಂತಂದ್ಬಿಟ್ರು ಅಲ್ವರ. ಮರು ದಿವಸ ಅಂದೇನು? ಇಲ್ಲ ಕಟ್ಟ ಎಂತ ನೋಡಿದ್ರಿ, ಇದು ಒಂಬತ್ತನೇ ದಿನ ಕಟ್ಟ. ಮರು ದಿವಸ ಅಂದ್ರೆ ಎಷ್ಟು ದಿನ? ಹತ್ತನೇ ದಿನ. ಹತ್ತನೇ ದಿನ ಹಂಗೆ ನೋಡ್ಬೇಕ್ರೆ ಕರೆಕ್ಟಾಗಿ ಏನ್ರಿ, ಯೇಸು ಕ್ರಿಸ್ತು ಯಾವ ಥರ ಬಂದವ್ರು ಅಂದರೆ, ಈ ಯಜ್ಞದ ಕುರಿ ಯಾವತ್ತು ತೊಗೊಬೇಕು ಅಂತ ಹೇಳೋರು ಅದೇ ದಿನ ಕರೆಕ್ಟಾಗಿ ನೋಡಿದ್ರೆ ಯೇಸು ಕ್ರಿಸ್ತು ಆ ಪಸ್ಕಕ್ಕಿಂತ ಮೂರು ದಿನ ಮುಂಚೆ ಕಟ್ಟ. ಏನಂತ ಮನೇಲಿ ಇಟ್ಕೊಂಡೆ ನೀವು ಕ್ಲೀನಾಗೆ ಯಾವತ್ತು ಎಷ್ಟೇ ದಿನ? ಹತ್ತನೇ ದಿನ ನೀವು ಒಳ್ಳೆ ತೊಗೊಬೇಕು ಅಂದ್ರೆ ಕಟ್ಟ. ಹತ್ತನೇ ದಿನ ತೊಗೊಂಡು 14ನೇ ದಿನ ಮಾಡೋದು ನೀವು ಕಡಿಬೇಕು ಅಂತ ನೋಡ್ತೀನಿ. ಅದೇ ಥರ ಬೈಬಲ್ ಪ್ರಾಫೆಸಿ ಕರೆಕ್ಟಾಗಿ ಯೇಸು ಕ್ರಿಸ್ತ ಮಾಡೋ ಎರಸಲಂಗೆ ಬಂದ್ರಂತೆ ಅದರ. ಆಮ್ ನೆಕ್ಸ್ಟ್ ಏನು ನೋಡಿದ್ರೆ ಅಲ್ಲಿ ವಿಮೋಚನ ಕಂಡದಲ್ಲಿ ಓದಿಂತೀನಿ, ಆ ಪುರಿ ಹೆಂಗಿತ್ತಂತೆ. ವಿಮೋಚನ ಕಂಡ 12:5 ನೋಡಿ ಹೆಂಗಿರ್ಬೇಕಂತೆ, ಒಂದು ವರ್ಷದ ಗಂಡಾಗಿರಬೇಕು. ಆಮೇಲೆ ಅದು ಪೂರ್ಣಾಂಗವಾಗಿರ್ಬೇಕು ಅಂದ್ಬಿಟ್ರು, ಅದ್ರಲ್ಲಿ ಯಾವುದೇ ರೀತಿ ಲೋಪದೋಷ ಇರಬಾರ್ದು ಅಂತಂದ್ಬಿಟ್ರು. ಅದರ ಇದೇ ಥರ ಯೇಸು ಕ್ರಿಸ್ತ ಹೆಂಗಿದ್ರು, ಹೀಬ್ರೂ 7:26 ಓದ್ತಿರಲ್ಲ, ಓದಿತೀನಿ. ಹೆಬ್ರೆಯರಲ್ಲಿ 7:26 ಯೇಸು ಕ್ರಿಸ್ತ ಹೆಂಗಿದ್ರಂತೆ, ಹೆಬ್ರೆಯರು 7:26 ಇಂಥವ್ರೆ ನಮ್ಗೆ ಬೇಕಾದಂತ ಮಹಾಯಾಜಕರು. ಉನ್ನತ ನೋಡ್ರ ಹೆಂಗಿರುತ್ತೆ ಪರಿಶುದ್ಧವಾಗಿ ಅದರ, ಏನು ಲೋಪದೋಷ ಇಲ್ದಿರೋ ಯಾರಂದ್ರೆ ಆ ಯಜ್ಞದ ಕುರಿ ಆದತನ ಯಾರಂತೆ, ಯೇಸು ಕ್ರಿಸ್ತ. ಅದಕ್ಕೆ ಹೇಳ್ಬಿಟ್ಟು ಅಪೋಸ್ತಲ ಪೌಲು ಏನಂತಾರೆ, ಪಸ್ಕದ ಕುರಿ ನಮ್ಗಾಗಿ ಏನಂತೆ ವಧಿಸಲ್ಪಟ್ಟಿದೆ ಅಂತ ಕರೆಕ್ಟ. ಆಮೇಲೆ ಏನು ಮಾಡ್ಬೇಕಾಯ್ತು, ಆ ರಕ್ತ ಅಂತ ತೊಗೊಂಡ್ಬಿಟ್ಟು ಕ್ಲೀನಾಗೆ ಆ ಮನೆ ಬಾಗಿಲ ಹತ್ರ ಮಾಡ್ಬೇಕಿತ್ತು, ಹೊಸ್ಲ ಮೇಲೆ ಕ್ಲೀನಾಗೆ ಹಚ್ಬೇಕಾಯ್ತು ಅಂದ್ರೆ ಹಚ್ಬಿಟ್ಟು ಏನು ಮಾಡಬೇಕು, ಇವ್ರು ಎಲ್ಲಿರಬೇಕು, ಹೊರಗಡೆ ಏನಾಗಿರ್ಬೇಕು ಇರಬೇಕು, ಮನೆಯಿಂದ ಹೊರಗಡೆ ಬರೋಂಗೆ ಇಲ್ಲ. ಅದೇ ನೋಡ್ಬೇಕಾದ್ರೆ
ಈ ಬಾಗಿಲು ಅಂದ್ರೆ ಏನು, ಮನೆ ಬಾಗಿಲು ಅಂದ್ರೆ ಏನು, ನಮ್ಗಿರೋ ಮನೆ ಯಾವುದು, ನಮ್ಗಿರೋ ಮನೆ ಬಾಗಿಲು ಯಾವುದು. ಪ್ರಕಟಣೆ 3:20 ಈ ಬಾಗಿಲ ಹತ್ರ ಯೇಸು ಕ್ರಿಸ್ತ ಬಂದು ತಡ್ತಾ ಇರೋದು ಇವತ್ತು ನೋಡಿ. ಪ್ರಕಟಣೆ 3:20 ನೋಡ್ರ, ಪ್ರಕಟಣೆ 3:20 ಹೇಳ್ತಾರೆ, ಈಗ ಬಾಗಿಲತ್ತೆ ಬಂದು ನಿಂದು ತಡ್ತಾ ಇದ್ದೀನಿ. ಯೇಸು ಕ್ರಿಸ್ತ ಯಾವ ಬಾಗಿಲತ್ತ ಬಂದು ತಡ್ತಾವ್ರೆ, ಹೃದಯದ ಬಾಗಿಲು. ಯಾವ ಸಭೆಗಳಲ್ಲಿ ಏನಿಲ್ಲ, ನೋ ಇಂಡಿವಿಜುವಲ್ ಚರ್ಚಸ್, ಮುಗ್ದದ ಕಥೆಗಳೆಲ್ಲ. ಯೇಸು ಕ್ರಿಸ್ತ ಬಂದು ತಡ್ತಾರೆ ಯಾರಿಗೆ, ಇಂಡಿವಿಜುವಲ್ಸ್. ಯಾರು ಬಂದೇ ಸತ್ಯ ಕೇಳೋಕ್ಕೆ ತಡ್ತಾರೋ, ಯೇಸು ಕ್ರಿಸ್ತ ತೆರೀತಾರೋ, ಯೇಸು ಕ್ರಿಸ್ತ ಬಂದೇನು ಮಾಡ್ತಾರೆ ಅವ್ರ ಜೊತೆಗೆ ನೋಡಿದ್ದೀನಿ. ಯೇಸು ಕ್ರಿಸ್ತ ಬಂದು ಊಟ ಮಾಡ್ತಾರೆ. ಯೇಸು ಕ್ರಿಸ್ತು ಏನಿದ್ರು, ಇಂಡಿವಿಜುವಲ್ ಸೆಲೆಕ್ಷನ್. ಇವಾಗ ಅದರ ಏನಂದ್ರೆ ಗುಂಪಲ್ಲಿ ಗೋವಿಂದ ಅಂತ ಮಾಡೋಕ್ಕಾಗಲ್ಲ, ಇಲ್ಲೋ ಎಲ್ಲೂ ಹೋಗೋಕ್ಕಾಗಲ್ಲ ಅಲ್ಲರ. ಏನಂದ್ರೆ ಇಂಡಿವಿಜುವಲ್, ಯೇಸು ಕ್ರಿಸ್ತ ಒಬ್ಬೊಬ್ಬರು ಮನ್ಸ್ ಹತ್ರ ಬಂದು ತಡ್ತಾವ್ರೆ. ಈ ಮನ್ಸ್ ಮೇಲೆ ಏನಾಕೋಣ, ಇವಾಗ ಯೇಸು ಕ್ರಿಸ್ತನ ರಕ್ತ ಅವ್ರ ಮುಖಾಂತರ ನಮಗೆ ವಿಮೋಚನೆ ಅಂತ ಅಂದ್ಬಿಟ್ಟು ಆ ಒಂದು ವಿಶ್ವಾಸ ಯಾರಲ್ಲೇ ಮಾಡ್ಬೇಕು. ಇವಾಗ ಆ ಮನ್ಸಲ್ಲಿ ಯಾವಾಗೂ ಇರಬೇಕು ಕಟ್ಟ. ಇದನ್ನ ಬಿಟ್ಟು ಹೊರಗಡೆ ಹೋದ ಏನು, ಇವಾಗ ಮರಣ. ಎಂತ ಮರಣ, ಎರಡನೇ ಮರಣ ಅಲ್ಲ. ಸತ್ಯ ಬಿಟ್ಟು ಹೊರಗಡೆ ಹೋಯ್ತಿದ್ದೇನೆ ಏನು ನಮಗೆ, ಈ ಮೇದ ಸೆಕೆಂಡ್ ಎತ್ತೆ ಅಲ್ಲರ. ಅದೇ ಹೊಡಿತೀನಿ ನೆಕ್ಸ್ಟು. ಹಾಂ, ಇದು ವಿಮೋಚನಾ ಕಾಂಡ 12:12 ಓದಿ ಅಂತ ನೋಡೋಣ. ವಿಮೋಚನಾ ಕಾಂಡ 12:12 ವಚನ. ರಾತ್ರಿ ನಾನು ಐಗುಪ್ತ್ಯ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರೋದೆಲ್ಲ ಸಂಹರಿಸುವೆನು. ನೋಡ್ರಿ ಇರ್ತೀನಿ, ಆ ದಿನ ಯಾರಿಗೆ ಮಾತ್ರ ಡೇಂಜರ್ ಅಂದ್ರೆ ಎಲ್ಲ ಯಹೂದ್ಯರಿಗೆ ಡೇಂಜರ್ ಅದಂತೆ. ಏನ್ರಿ ಚೊಚ್ಚಲು ಮಕ್ಳದವ್ರಿಗೆ ಮಾತ್ರ ಏನ್ರಿ ಇವಾಗ ಡೇಂಜರ್? ಯಾರು ಚೊಚ್ಚಲ ಮಕ್ಕಳು? ಇಸ್ರೇಲ್ ಇರೋ ಚೊಚ್ಚಲ ಮಕ್ಳಿಗೆ ಅಂತ ಡೇಂಜರು. ಇವಾಗ ಇಸ್ರೇಲ್ ಚೊಚ್ಚಲ ಮಕ್ಕಳು ಅವರು ಮರಣದಿಂದ ಪಾರಾಗಬೇಕು ಅಂತಂದರೆ ಇವ್ರು ಎಲ್ಲಿರ್ಬೇಕಾಗಿತ್ತು? ಮನೆಯೊಳಗೇನಾಗಬೇಕಿತ್ತು? ಇರಬೇಕಾಯ್ತು. ಆ ರಕ್ತದ ಹಾಕಿರೋಂಥ ಮನೆಯೊಳಗೇನಾಗಬೇಕು ಇರಬೇಕಾಯ್ತು ಅಂದ್ರೆ ಹಿಂಗೆ ಚೊಚ್ಚಲು ಮಕ್ಕಳಂದ ಯಾರು? ಹಾಂ, ಚೊಚ್ಚಲು ಮಕ್ಕಳಂದ್ರೆ ಓದಿಂತೀನಿ. ಹೀಬ್ರೂಸ್ 12:23 ಯಾರಂತ ನೋಡೋಣ. ಹೀಬ್ರೂಸ್ 12:23 ನಾನು ನೋಡಿಲ್ಲ ಬೈಬಲ್ ಹೆಂಗೆ ಓದೋದು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಆಮೇಲೆ ಛಾಯೆ ನಿಜ ಸ್ವರೂಪ ನೋಡಿ. ಅದೇ ಥರ ಛಾಯೆ ನಿಜ ಸ್ವರೂಪ ನೋಡ್ರ. ಚೊಚ್ಚಲ ಮಕ್ಕಳ ಸಭೆ ಪರಲೋಕದಲ್ಲಿ ಹೆಸರುಪಡಿಸಿದ ಚೊಚ್ಚಲ ಮಕ್ಕಳ ಸಭೆ, ದ ಚರ್ಚ್ ಆಫ್ ದ ಫಸ್ಟ್ ಬಾರ್ನ್. ಚೊಚ್ಚಲ ಮಕ್ಕಳು ಯಾರಂದ್ರೆ ದೇವರ ಸಭೆನೇ ಅದರ. ಹಂಗಾದ್ರೆ ಇವತ್ತು ಸತ್ಯ ಕಲಿತಾರಂತ ಎಲ್ಲ ದೇವ್ರ ಮಕ್ಕಳು ಎಲ್ಲಿರ್ಬೇಕು? ಯೇಸು ಕ್ರಿಸ್ತ ಮತ್ತು ವಿಶ್ವಾಸದಲ್ಲಿ ಸತ್ಯ ಮತ್ತು ಮನೆಯೊಳಗೇನೆ ಇರಬೇಕು ಇರಬೇಕು. ನಾನು ಮನೆ ಬಿಟ್ಟು ಆಚೆ ಕಡೆ ಹೋಯ್ತಿದ್ದೇವ್ರು ಅಂದರೆ ಧಾರಾಳ ಹೋಗೋದು ಅದರ. ಅದು ಹೋದ್ರೆ ಹೊರಗಡೆ ಯಾರು ಕಾಯ್ತಾ ಕೂತಾರೆ? ಯಾರು ಕಾಯ್ತಾ ಕೂತವ್ರೆ? ಸಮರಿಸುವಂಥ ದೂತನೇ ಮಾಡ್ತಾವನೆ, ಕಾಯ್ತಾ ಕೂತಾನೆ. ವಿಶ್ವಾಸನೇ ಭಂಗ ಮಾಡೋದಕ್ಕೆ ಯಾರು ಕಾಯ್ತಾ ಕೂತಾನೆ ಅದರ. ಅದಕ್ಕೆ ಹೋದ್ರೆ ಏನಂದ್ರೆ ಎರಡನೇ ಮಾಡ ಅದಕ್ಕೆ ನೋಡ್ಬೇಕಾದ್ರೆ ನೆಕ್ಸ್ಟ್ ಮನೆಯೊಳಗೆ ಇರ್ಬೇಕಾದ್ರೆ ಸುಮ್ಮನೆ ಕೂತ್ಕೊಂಡು ರಾಯಲ್ ಆಗಿರ್ಬೋದಾ? ಆಯ್ತಪ್ಪ ನಿನ್ನಪ್ಪ ನಿಂಗೆ ಕುರಿ ಕಟ್ ಮಾಡ್ಕೊ, ನನ್ನಪ್ಪ ನಾನು ಜಾಲಿಯಾಗಿರ್ತೀನಿ ಅಂದ್ಬಿಟ್ಟು ಇರ್ಬೋದಾ? ಹಾಂ, ಏನು ಮಾಡ್ಬೇಕಾಯ್ತು? ಇಸ್ರೆ ಜಂಗಳಿಗೆ ತೊಗೊಂಡಿರ್ತೀನಿ. ಹಾಂ, ವಿಮೋಚನ ಕಂಡ 12:8 ಹಾಂ, ಸುಮ್ಮನೆ ಮನೆ ಕೂತ್ಕೊಂಡು ಅಲ್ಟೆ ಹೊಡೆಯಂಗಿಲ್ಲ. ಏನು ಮಾಡ್ಬೇಕಂತ ಕೂತ್ಕೊಂಡು ರಾತ್ರಿ ಏನು ತಿನ್ಬೇಕು? ಮಾಂಸ ಅಂತ ತಿನ್ಬೇಕು. ಇವಾಗ ಮಾಂಸ ಅಂದರೆ ಯಾರು ಮಾಂಸ ನೋಡ್ಬಿಟ್ರಿ? ಯಾರು? ಯೇಸು ಕ್ರಿಸ್ತು. ಅದರ ಯೇಸು ಕ್ರಿಸ್ತು ತಿನ್ಬೇಕು ಅನ್ನೋ ಮೀನಿಂಗು ಏನಂತೆ ಅರ್ಧ ಏನು ಮಾಡ್ಬೇಕು ಇವಾಗ ಕುಡಿಬೇಕು ಅದೇ ಕುಡಿದು ಚೆನ್ನಾಗಿ ತೆಗ್ಬಿಡ್ಬೇಕು. ಅದೇನು ಯೇಸು ಕ್ರಿಸ್ತು ಸಂಪೂರ್ಣವಾಗಿ ಮಾಡ್ತಾವೆ ಇವಾಗ ಜೀರ್ಣ ಮಾಡ್ಕೊಬೇಕಂದ್ರೆ ಅವ್ರಿಗಂತ ಎಲ್ಲ ಗುಣಗಳನ್ನ ಬೈಬಲ್ ಅಂತ ಏನಂತ ಅಸಿಮ್ಯುಲೇಟ್ ಮಾಡಿಕೊಂಡು ನಮ್ಮ ಲೈಫ್ಗೆ ಮಾಡೋಕೆ ಕರೆಕ್ಟಾಗಿ ನಾವು ಅಪ್ಲೈ ಮಾಡಬೇಕು. ಇದನ್ನೇ ರಾತ್ರಿ ಮಾಡ್ಬೇಕಾದ್ರೆ ಕೆಲಸ, ಸುಮ್ಮನೆ ಏನೋ ನಾನು ಟೈಮ್ ಪಾಸ್ ಮಾಡ್ಕೊಂಡು ಹೋಯ್ತೀನಿ ದೇವ್ರೆ ಅಂದರೆ ನೋ. ಅದರ ಯೇಸು ಕ್ರಿಸ್ತನ ಥರ ಆಗಬೇಕು, ಇದೇ ಟಾರ್ಗೆಟ್ ನಮ್ಗೆ ಇಟ್ಟಿರೋದು ಅದರ. ಅದಕ್ಕೆ ಅದನ್ನು ತಿನ್ಬೇಕಾದ್ರೆ ಹೆಂಗೆ ತಿನ್ಬೇಕು ನೋಡಿ ಅಂತ ಹೇಳ್ತಾರೆ ಇಲ್ಲಿ ಅಂತಂದರೆ ವಿಮೋಚನೆ ಕಂಡದಲ್ಲೇ ಒಂದು ನಿಮಿಷ ಇರ್ತೀನಿ 12:12 ಮುಂದಕ್ಕೆ ಓದಿಂತೀನಿ ಹಂಗೆ. ನೆಕ್ಸ್ಟು ಅದು ತಿನ್ಬೇಕು ಹೆಂಗೆ ತಿನ್ಬೇಕಂತೆ? ಹಾಂ, ಮೇಲಿನ ಪಟ್ಟಿ ಅಲ್ಲ 12:8 ಓದಿ. ನೋಡ್ರ ಹೆಂಗೆ ತಿನ್ಬೇಕಂತ ನಾಯಿ ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ಬೇಕಾರೆ ಅವ್ನ ಫುಲ್ ನಾವು ಇದು ಮಾಡ್ಬೇಕಾದ್ರೆ ಏನು ಹೆಂಗೆ ತಿನ್ಬೇಕಂತೆ ಅಂತಾರೆ? ಸುಟ್ಟು ತಿನ್ಬೇಕಂತೆ. ಇದಕ್ಕೆ ಬೇರೆ ಮೀನಿಂಗ್ ಇದೆ, ಇದು ದೇವ್ರ ಸಹಿತ ಮುಂದೆ ಕ್ಲಾಸಲ್ಲಿ ಹೋದಾನ. ಆದರೆ ಅಂದರೆ ಹುಳಿ ಇಲ್ದಿರೋ ರೊಟ್ಟಿ ಇರುತ್ತೆ ತಿನ್ಬೇಕು ಅಂತ. ಏನು ಹುಳಿ ಅಂದ್ರೆ ಬೈಬಲಲ್ಲಿ ದುರ್ಬೋಧನೆ ಕರೆಕ್ಟಾ ಹೇಳ್ತಲ್ಲ ಯೇಸು ಕ್ರಿಸ್ತು. ಹಾಂ, ಬಿವೇರ್ ಆಫ್ ದ ಲಿವನ್ ಆಫ್ ದ ಫ್ಯಾರಿಸೀಸ್ ಅಂಡ್ ಸದಸ್ಯೂಸ್ ಅಂತ ಅಂದ್ರ ನೋಡಿ ಮ್ಯಾಥ್ಯೂ 16 ಚಾಪ್ಟರ್ ಮತ್ತೆ 16:5 ತೆಗೆ ನಿಂತೀನಿ. ಮತ್ತೆ 16:12 ಹೇಳಲಿಲ್ಲ. ಇದನ್ನೇ ಅಂದ್ರೆ ಹುಳಿ ಅಂದ್ರೆ ಏನಂದ್ರೆ ದುರ್ಬೋಧನೆ. ನಾವು ತಿನ್ನಂತ ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ತಿರೋದು ಯೇಸು ಕ್ರಿಸ್ತನ ಅವರಲ್ಲಿ ಏನಿರ್ಬಾರ್ದು, ಅವ್ರ ಅಂಗೀಕಾರ ಮಾಡ್ಬೇಕಾದ್ರೆ ಅದ್ರಲ್ಲಿ ಯಾವುದೇ ರೀತಿ ದುರ್ಬೋಧನೆ ಏನಾಗಿರ್ಬಾರ್ದು ಇರ್ಬಾರ್ದು. ಸ್ವಲ್ಪ ಸ್ವಲ್ಪ ದುರ್ಬೋಧನೆ ಇತ್ತು ಅಂದ್ರೆ ಆ ಬೋಧನೆ ಏನ್ ಮಾಡ್ತಾರೆ ಫುಲ್ಲು ಎಂತಾರೆ ಆ ಆಹಾರನೇ ಕೇಳಿಸ್ಬಿಡ್ತದೆ ಕರೆಕ್ಟಾ. ಅಂದ್ರೆ ಯೇಸು ಸಿಕ್ತಾ
ಇದನ್ನ ಮ್ಯಾಥ್ಯೂ 16 ಚಾಪ್ಟರ್ 13 ವರ್ಸ್ ನೋಡಿ ಸಿಗ್ತಾರಾ ಕರೆಕ್ಟ ಮ್ಯಾಥ್ಯೂ 16 ಚಾಪ್ಟರ್ 12 ವರ್ಸ್ ಮ್ಯಾಥ್ಯೂ 16:12 ಸಿಗ್ತಾ ಓಕೆನಾ ಅದೇ ನೋಡ್ಬೇಕಾರೆ ಏನು ಉಳಿಯನ್ನು ಏನು ಫಾಲ್ಸ್ ಡಾಕ್ಟ್ರಿನ್ ಅದರ ಫಾಲ್ಸ್ ಡಾಕ್ಟ್ರಿನ್ ಸ್ವಲ್ಪ ಕೂಡ ಏನಾಗಿರ್ಬಾರ್ದು ಇರಬಾರ್ದು ಅದರ ಇದನ್ನು ತಿನ್ಬೇಕು ನೆಕ್ಸ್ಟ್ ಏನು ಜೊತೆಗೆ ಇನ್ನೇನು ಮುಂದೆ ಕೃಷ್ಣ ವಿಮೋಚನ ಕಂಡ 12 ಉಳಿಯಲ್ದ ರೊಟ್ಟಿ ಜೊತೆಗೆ ಆಮೇಲೆ ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡೋದು ಏನಿದೆ ಕಹಿಯಾದ ಪಲ್ಯಗಳು ಏನು ಕಹಿಯಾದ ಪಲ್ಯ ತಿನ್ನುವಂತಂತಾರೆ ಅದರ ಕಹಿ ಒಂದು ಸೊಪ್ಪು ತಿಂದಷ್ಟು ಏನಾಗ್ತದ್ರೆ ಈ ಮಾಂಸನ ತಿನ್ಬೇಕು ಅಂತ ಏನಾಗ್ತಿನ್ನ ಅಪಿಟೈಟ್ ಜಾಸ್ತಿ ಆಗ್ತದೆ ಇವಾಗ ಕೂಡ ನಾವು ಚಿಕನ್ ಇಕ್ಕ ತದ್ದೂರಿ ಗಿಂದ ತೊಗೊಂಡ್ಬೇಕು ಏನು ಮಾಡ್ತೀವಿ ಈರುಳ್ಳಿ ಇಳಿ ಕೊಡ್ತಾರಂತ ಸ್ವಲ್ಪ ಸೊಪ್ಪು ಪುದೀನ ಚಟ್ನಿ ಕೊಡ್ತೀವಿ ಏನಕ್ಕೆ ಅದು ಕಹಿ ತಿಂದಷ್ಟು ಇದು ಮಾಂಸ ತಿನ್ಬೇಕು ಅಂತ ಏನಾಗ್ತದೆ ಇನ್ನ ಅದೇ ಥರ ನಮ್ಮ ಜೀವನದಲ್ಲಿ ಇರೋಂಥ ಕಹಿ ನಮ್ಮ ಜೀವನದಲ್ಲಿರೋಂಥ ಕಷ್ಟ ಸಂಕಟಗಳು ಈ ಕಹಿ ಅದು ಅನ್ಬೇಕು ಕೊಡೋದು ಏನಕ್ಕೆ ಅಂದರೆ ಏಸು ಕುಸಿ ಏನು ಮಾಡಲಿ ನಾವು ಇನ್ನೂ ಜಾಸ್ತಿ ತಿನ್ನಲಿ ಅಂತ ಏಸು ಕುಸಿ ಏನಾಗಲಿ ಇನ್ನೂ ಜಾಸ್ತಿ ಅಧಿಕವಾಗಿ ಅಂಗೀಕಾರ ಮಾಡಲಿ ಅಂತ ಹಂಗೆ ಕೊಡೋದೇ ಏನಕ್ಕೋಸ್ಕರ ಅಂತೆ ಈ ಒಂದು ಸಫ್ರಿಂಗ್ಸ್ ಕೊಡೋದು ಏನಕ್ಕೋಸ್ಕರ ಏಸು ಕುಸಿ ಮಾಡಲಿ ಇನ್ನೂ ಹತ್ರವಾಗಿ ಬರಲಿ ಅಂತ ಅದರ ಅದಕ್ಕೆ ನೋಡ್ಬೇಕು ಹಿಂಗೆ ತಿನ್ಬೇಕು ಅಂತ ಹೇಳ್ತಾರೆ ಆಮೇಲೆ ತಿನ್ಬೇಕಾದ್ರೆ ಆರಾಮಾಗಿ ರಿಲ್ಯಾಕ್ಸ್ ಆಗಿ ತಿನ್ಬೋದಾ ಟೇವನ್ ಕೂತ್ಕೊಂಡು ಹೆಂಗೆ ತಿನ್ಬೇಕಂತೆ ಅವ್ರಿ 11 ವಚನ ವಿಮೋಚನ ಕಂಡ 12:11 ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗಿದೆ ಕ್ರಮ ಹೇಗಂತ ನೋಡಿಂತೀನಿ ನೀವು ನಡುವನ್ನು ಕಟ್ಟಿ ಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತೊರೆಯಾಗಿ ಮಾಡಬೇಕು ಕೋಲು ಹಿಡಿದೇ ಮಾಡ್ಬೇಕು ತೊರೆ ಮಾಡ್ಬೇಕಂತ ನಾವು ಊಟ ಮಾಡ್ಬೇಕು ಏನು ಮಾಡ್ತೀರಿ ಎಲ್ಲ ಶೂಗೆಲ್ಲ ಬಿಚ್ಚಿಬಿಟ್ಟು ನೀಟಾಗಿ ರಿಲ್ಯಾಕ್ಸ್ ಆಗ್ತಿದ್ದೀರಿ ಹಂಗೆ ತಿನ್ನಂಗಿಲ್ವಂತೆ ಎಲ್ಲ ಟಿಪ್ ಟಾಪಾಗಿ ರೆಡಿ ಮಾಡಿಕೊಂಡು ಕೈನಲ್ಲಿ ಕೋಲು ಇಟ್ಕೊಂಡು ಹೆಂಗೆ ತಿನ್ಬೇಕಂತೆ ಫಾಸ್ಟಾಗಿ ತಿನ್ಬೇಕಂತೆ ಅಂದ್ರೆ ಈ ಥರ ಎಲ್ಲ ತಿನ್ನೋಕೆ ಕೇಳೋರ ಈ ಥರ ತಿನ್ಬೇಕಂತೆ ಯಾಕೆ ಗೊತ್ತಾ ಈ ನಮ್ಗಿರೋ ಟೈಮೇನ್ರಿ ಸ್ವಲ್ಪ ಅಂದ್ರೆ ಇವಾಗ ಅಧಿಕವಾಗಿ ಟೈಮಲ್ಲ ಸುಮ್ಮನೆ ಟೈಮ್ ಪಾಸ್ಕೊಂಡು ಮತ್ತೆ ಹೋಯ್ತೀನಿ ಅಂದರೆ ಇದು ವೇಸ್ಟ್ ಆಫ್ ಟೈಮ್ ಅಂದ್ರೆ ನಮಗಿರೋ ಟೈಮಲ್ಲಿ ಇವಾಗ ಸ್ವಲ್ಪ ಅಂದ್ರೆ ಅದು ಹೆಂಗೆ ತಿನ್ಬೇಕು ನಡುಕಟ್ಟನ್ನು ಕೊಟ್ಕೊಂಡು ಎಫಿಷಿಯನ್ ಹೇಳ್ತಲ್ಲ ಏನು ನಡುಕಟ್ಟು ಸತ್ಯಮ್ ಅಂತ ನಡುಕಟ್ಟನ್ನು ಕಟ್ಕೊಂಡು ಅಂದ್ರೆ ಏನಂತಾರೆ ಎಂಥ ಸಮಾಧಾನದ ಸುವಾರ್ತೆ ಸಾರುವಂಥ ಒಂದು ಕೆರ ಕಟ್ಟ ನೋಡಿ ಓದಿ ಎಫಿಷಿಯನ್ 6:14-15 ಎಫಿಷಿಯನ್ 6:14 ಹಾಂ ಏನು ನಡುಕಟ್ಟು ಸುಳ್ಳು ಬೋಧನೆ ದುರ್ಬೋಧನೆ ಒಂದು ನಡುಕಟ್ಟನ್ನು ಕಟ್ಕೊಂಡು ಅಂತ ಹೇಳ್ತಾರಾ ಸತ್ಯಮ್ ಅಂತ ನಡುಕಟ್ಟು ಅಲ್ಲ ಹಳೆ ಕಾಲದಲ್ಲಿ ಏನು ನಡುಕಟ್ಟು ಅಂತ ಹೇಳ್ತಾರೆ ಹಳೆ ಕಾಲದಲ್ಲಿ ಈ ಡ್ರೆಸ್ ಹೆಂಗಿರೋದ್ರೆ ಈ ನೈಟಿ ಥರ ಇರೋದು ಅದರ ಅದು ಹಾಕ್ಕೊಟ್ರೆ ಫ್ರೀಯಾಗಿ ಓಡಕ್ಕೆ ಆಗ್ತಾ ಇರಲ್ಲ ಅದನ್ನು ಬಿಗಿಯಾಗಿ ಕಟ್ಕೊಬೇಕು ಅಂದರೆ ಏನು ಮಾಡಿದ್ರೆ ಸೊಂಟಕ್ಕೆ ಒಂದು ಪಟ್ಟಿ ಹಾಕೋರು ಒಂದು ಏನಂತಾರೆ ಒಂದು ಇದು ಥರ ಬೆಳ್ ಥರ ಅದೇನಕ್ಕೆ ಹಾಕೋದ್ರೆ ಬಿಗಿಯಾಗಿ ಸ್ಟಿಫನ್ ನಿಂತ್ಕೊಳೋದು ಸತ್ಯದೆಲ್ಲ ದುಡವಾಗಿದ್ರೆ ಸತ್ಯ ಸರಿಯಾಗಿ ತಿಳ್ಕೊಂಡಿದ್ರೆ ಸತ್ಯದಲ್ಲಿ ನಾವೇನು ನಿಂತ್ಕೊಳಕ್ಕೆ ಸಾಧ್ಯ ದುಡವಾಗಿ ನಮ್ಮ ಮನಸ್ಸೆ ಹೆಂಗೆ ಓದ್ತಾ ಇದ್ದಾರೆ ಸುಮ್ಮನೆ ಬರೀ ಕನ್ಫ್ಯೂಷನು ಅಲ್ಲಿ ಇಲ್ಲಿಂದ ಫುಲ್ಲು ಡೌಟ್ಸ್ಗಳಿತ್ತಂದ್ರೆ ನಾವು ಸತ್ಯದಲ್ಲಿ ನಿಂತ್ಕೊಳಕ್ಕಾಯ್ತದಾ ಹಾಂ ಅದೇ ಅದಕ್ಕೆ ಸತ್ಯ ಒಂದು ನಡುಕಟ್ಟನ್ನು ಇಟ್ಕೊಬೇಕು ಸತ್ಯ ಅಂತ ಹೇಳ್ಕೊಬೇಕು ಅದಕ್ಕೆ ಸತ್ಯ ನಿಮಗೆ ಬಿಡುಗಡೆ ಮಾಡ್ತಾರೆ ಯಾವ ಸತ್ಯ ಹಾಂ ನಿನ್ನ ವಾಕ್ಯವೇ ಸತ್ಯವೇ ಯೇಸು ಕ್ರಿಸ್ತ ಬಂದು ಕನ್ಸಲ್ಲ ಮಾತಾಡ್ತಾರೆ ಹಾಂ ಎಲ್ಲ ಐತೆ ಸತ್ಯ ನಿನ್ನ ವಾಕ್ಯವೇ ಸತ್ಯ ಹೇಳ್ಬಿಟ್ರೆ ಕರೆಕ್ಟಾ ನಿನ್ನ ವಾಕ್ಯವೇ ಸತ್ಯವೋ ವಾಕ್ಯದಲ್ಲಿದ್ದರೆ ನಂಬಬೇಕು ವಾಕ್ಯದಲ್ಲಿ ನಂಬೋದೇ ಬೇಕಾಗಿಲ್ಲ ಕರೆಕ್ಟ ಯಾರು 1000 ಹೇಳ್ಬೋದು ಅದರ ಯೇಸು ಕ್ರಿಸ್ತ ನೋಡೋದೇನೋ ನೋಡಪ್ಪ ನಾನು ವಾಕ್ಯದ ಪಕ್ಕ ಎಷ್ಟು ನೋಡಿದೆ ಅಷ್ಟೇ ಕೇಳುತ್ತೆ ದೇವ್ರು ನಮ್ಮ ಮತ್ತೆ ಕ್ವಶನ್ ಏನು ಕೇಳೋಕ್ಕೋಗಲ್ಲ ಕರೆಕ್ಟ ನೋಡಿ ನೆಕ್ಸ್ಟ್ ಹೇಳ್ತಾರೆ ಸತ್ಯ ಒಂದು ನಡುಕಟ್ಟೊಂದು ಕಟ್ಟಿಕೊಂಡು ಆಮೇಲೆ ಸಿದ್ಧವಾದ ಮನಸ್ಸು ಮತ್ತೆ ಕೆರ ನಡೆಸ್ಕೊಬೇಕಂತ ಏನು ಎಂತ ಕೆರ ಏನು ಎಂತ ಸ್ವಾರ್ಥೆ ಸಮಾಧಾನ ಸ್ವಾರ್ಥೆ ಅದರ ಹೋಗ್ಬಿಟ್ಟು ನೀವು ಏಸು ಬಿಸಿ ನಂಬ್ರಿ ನಂಬಿದ್ರೆ ಎಲ್ಲಿ ಕೂಡ ಐತೀರಾ ಹಾಂ ಕಬಾಬ್ ಮಾಡ್ತಾರೆ ಫ್ರೈ ಮಾಡ್ತಾರೆ ಎಲ್ಲ ಐತಾ ಅದರ ಅದೈತೆ ನರಕ ಅಂತ ಐತೆ ಅದರ ನರಕಕ್ಕೆ ಯಾರು ಹೋಗ್ತಾರೆ ನೋಡೋಣ ನೆಕ್ಸ್ಟು ಅದರ ಅದೆಲ್ಲ ಸಮಾಧಾನದ ಇದು ಅದರ ಪಕ್ಕ ಮೇಲೆ ಸತ್ತೋಗ್ತಾರೆ ಹಿಂದೂಸು ಅದರ ಅವ್ರು ಹೋಗಿ ಏನು ಹೇಳ್ಬೇಕು ಸರಿ ಮಾಡಿಬಿಡಿ 1000 ಇಯರ್ಸಲ್ಲಿ ನಿಮ್ಮವ್ರು ಏನು ಮಾಡ್ತಾರೆ ವಾಪಸ್ಸು ಎದ್ದು ಬರ್ತಾರೆ ಅಂತ ಅವ್ರು ಹೇಳಿ ನೋಡ್ರಿ ಅಂತೀನಿ ಅವ್ರು ಎಷ್ಟು ಸಂತೋಷ ಆಗ್ತಾರೆ ಗೊತ್ತಾ ಯಾವ ಜನಗಳು ಬಂದು ಯಾವ ರಿಲೇಟಿವ್ಸ್ ಬಂದು ಅವ್ರು ಎಷ್ಟೇ ಸಮಾಧಾನ ಮಾಡಿ ಸಮಾಧಾನ ಆಗಲ್ಲ ಇದೇ ಸತ್ತೋಗಿರೋ ಮನುಷ್ಯ ವಾಪಸ್ ಎತ್ಬಿಡ್ತಾರೆ ವರದಿ ಮಾಡಿಬಿಡಿ ಹಳ್ಳಿಬೇಡಿ ಅಂತಂದರೆ ಎಂಥ ಮನುಷ್ಯನಲ್ಲಿ ಏನಾಗ್ತದೆ ಸಂತೋಷ ಆಗ್ತಾರೆ ಅದರ ರಾಜ್ಕುಮಾರ್ ಸಮಾಧಿ ಹತ್ರ ಹೋಗಿ ಸಮಾಧಿ ಮಾಡ್ಬೇಕಾದ್ರೆ ಮಕ್ಳಿಗೆ ಮಾತು ಹೇಳಿದ್ರೆ ಯಾರು ಹೆಂಗಿರೋರು ಹಾಂ 1000 ಮುತ್ಕೊಳ್ ಕೊಟ್ಟಿರೋ ನೀನು ಅದರ ಏನಪ್ಪ ಈ ಥರ ಮಾತು ಯಾರು ಹೇಳಿದ್ವಲ್ಲ ನನಗೆ ಅಂದ್ಬಿಟ್ಟು ಹೌದಲ್ವಾ ಇದೇ ಸಮಾಧಾನದ ಸುವಾರ್ತೆ ಸಾರುವಂಥ ಕೆರ ನಮ್ಮ ಕಾಲಲ್ಲಿ ಯಾವಾಗ ಹೆಂಗಿರ್ಬೇಕು ಗೊತ್ತಾ ಈ ಸಮಾಧಾನ ಲೋಕದಂತೆ ಎಲ್ಲ ಜನಗಳಿಗೂ ಇರೋ ಪ್ರಾಬ್ಲಮ್ಸ್ಗಳಿಗೆ ಒಂದೇ ಸೊಲ್ಯೂಷನ್ ಯಾವುದು ಕ್ರಿಸ್ತನ ಒಂದು ರಾಜ್ಯದಲ್ಲಿ ಬರುವಂಥ ಸಮಾಧಾನ ಈ ಒಂದು ಸಮಾಧಾನ ಸಾಧನಕ್ಕೆ ಯಾವಾಗ ಏನಾಗಿರ್ಬೇಕು ಕೆರ ಸಿದ್ಧವಾಗಿರ್ಬೇಕು ಯಾವಾಗ ಹಾಕೊಂಡು ಇರ್ಬೇಕು ಕರೆಕ್ಟಾ ಚಾನ್ಸ್ ಸಿಕ್ಕಿದಾಗ ಏನು ಮಾಡೋದು ಫಸ್ಟು ಇದನ್ನು ವಿಟ್ನೆಸ್ ಮಾಡಬೇಕು ಅದರ ಯೇಸು ಕ್ರಿಸ್ತನಿಗೆ ಅದ್ಭುತ ಮಾಡಿಬಿಟ್ರು ಅದು ಮಾಡೋದು ಇದು ಮಾಡೋದು ನಾನು ರಕ್ಷಣೆಗೆ ಬಂದುಬಿಟ್ರೆ ಇದೆಲ್ಲ ಸೆಕೆಂಡ್ರಿ ಪಾಯಿಂಟು ಅದರ ಫಸ್ಟ್ ಪ್ರೈಮರಿ ಪಾಯಿಂಟ್ ಅದು ಯಾವ್ದು ಬಗ್ಗೆ ಹೇಳಬೇಕು ಕ್ರಿಸ್ತನ ಬಗ್ಗೆ ಹೇಳ್ಬಿಟ್ಟು ಅವ್ರು ಮಾಡಿದಂಥ ದೈವಿಕ ಯೋಜನೆ ಮಾಡಬೇಕು
ಅದೇ ನೋಡಿ, ದಟ್ಸ್ ದ ಫೋರ್ ಮೋಸ್ಟ್ ಥಿಂಗ್. ಕರೆಕ್ಟ್ ಆಮ್ ನೋಡಿ, ನೆಕ್ಸ್ಟ್ ಹೇಳ್ತಾರೆ ಮುಂದಕ್ಕೆ ಇಷ್ಟ. ಆಮೇಲೆ ಓಕೆ, ನಂಬಿಕೆ ಅಂದ್ರೆ ಗುರಾಣಿ ಎಂಬಂತಾರೆ. ಅಂದ್ರೆ ನೆಕ್ಸ್ಟ್ ಏನಂತ ಕೈನಲ್ಲಿ ಕೋಲ್ ಇಟ್ಕೊಬೇಕು ಅಂತ ಹೇಳ್ತಾರೆ. ಕೋಲ್ ಒಂದು ಏನು ಅಂತಂದ್ರೆ, ಕೀರ್ತನ 23ರಲ್ಲಿ ಹೇಳ್ತಾರ, ನಿನ್ನ ಕೋಲು ನಂಗೆ ಏನ್ ಮಾಡ್ತಾರೆ, ನನಗೆ ಸಂತೈಸ್ತದೆ. ಕರೆಕ್ಟಾ? ಕೀರ್ತನ ನೋಡ್ಬೇಕು. ಕೋಲ್ ಅಂದ್ರೆ ಏನು? ದೇವರ ವಾಕ್ಯ. ದೇವ್ರು ಕೊಡೋಂಥ ಶಿಕ್ಷೆ ನಮ್ಮನ್ನ ಯಾವತ್ತೂ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾಶ ಮಾಡೋದಕ್ಕಲ್ಲ. ಕೊಡೋದಕ್ಕೆ ಏನು ಕೊಡೋದು? ನಮ್ಮನ್ನ ಏನು ಕೊಡ್ತಾರೆ ಅದನ್ನ? ಸಮಾಧಾನ ಪಡಿಸೋದಕ್ಕೆ, ಸಂತೈಸೋದಕ್ಕೆ, ನಮ್ಮನ್ನ ಕರೆಕ್ಷನ್ ಮಾಡೋದಕ್ಕೆ. ದೇವ್ರು ನಮ್ಗೆ ಹೊಡಿತಾರೆ ಅದೇ ಮಾಡ್ಗೊತ್ತಾ? ಸಂತೋಷ ಪಡ್ಬೇಕು. ಯಾಕೊತ್ತೇಳಿ? ದೇವ್ರು ಯಾರು ಹೊಡಿಯೋದು? ಯಾರನ್ನ ಶಿಕ್ಷಿಸ್ತದ? ಪ್ರೀತಿಸೋನ ಶಿಕ್ಷಿಸ್ತಾರೆ. ದೇವ್ರು ನಮ್ಗೇನೋ ವಾಕ್ಯದ ಮುಖಾಂತರ ಶಿಕ್ಷಿಸ್ತಾರೆ, ಕರೆಕ್ಷನ್ ಮಾಡ್ತಾ ಅಂದರೆ ಅವಮಾನ ಪಡೋದೇ ಬೇಕಾಗಿಲ್ಲ. ದೇವ್ರ ವಾಕ್ಯಕ್ಕೆ ಯಾವ ಮನುಷ್ಯ ಅವಮಾನ ಪಡ್ತಾನೋ, ನಾಳೆ ಕರ್ತನೋ ಏನು ಮಾಡ್ತಾರೆ? ದೇವ್ರ ಮುಂದೆ ಅವಮಾನ ಪಡ್ತಾನೆ. ದೇವ್ರಿಗೋಸ್ಕರ ನಾವು ಸರೆಂಡರ್ ಆಗ್ಬಿಟ್ಟಂದ್ರೆ ಅದಕ್ಕಿಂತ ಇನ್ನೇನೂ ಕೇಳಲ್ಲ ದೇವ್ರು ನಮ್ಮ ಹತ್ರ. ಅದೇ ನೋಡ್ಬೇಕ್ರೆ, ನಿನ್ನ ಕೋಲು ನಿನ್ನ ದಂಡು ಏನು ಮಾಡ್ತಾರೆ ಅಂತ ನನಗೆ ಧೈರ್ಯ ಕೊಡ್ತಾರೆ ನೋಡಿದ್ರ, ಯಾರೋ ಹೊಡೆದ್ರೆ ಧೈರ್ಯ ಕೊಡ್ತಾರೆ. ಆಮೇಲೆ ದೇವ್ರ ವಾಕ್ಯ, ಅದೇ ದೇವ್ರ ವಾಕ್ಯದಲ್ಲಿ ಅಂತ ಒಂದು ಬೆನಿಫಿಟ್ ಅಂದ್ರೆ ಅದೇ ನೋಡ್ಬೇಕೇನ್ರಿ. ಹಾಂ, ನಾವೇನು ನೋಡಿದ್ರೆ ಯೇಸು ಕ್ರಿಸ್ತು ಇದ್ರ ಬಗ್ಗೆ ನೋಡಿದ್ರಿ ಅಂದ್ರೆ ಏನಂತಾರೆ, ಅದನ್ನು ಈ ಥರ ತಿನ್ಬೇಕು ಅಂದ್ಬಿಟ್ಟಾದ್ರೆ. ಆಮೇಲೆ ಯೇಸು ಕ್ರಿಸ್ತು ಸತ್ತಿದ್ದು ಯಾವತ್ತು? ಫ್ರೈಡೆ. ಕರೆಕ್ಟಾ? ಯೇಸು ಕ್ರಿಸ್ತು ಪುನರ್ತನ ಇದೆ ಯಾವತ್ತು? ಕರೆಕ್ಟಾ? ಇದು ಕನ್ಫರ್ಮ್ ಡೌಟಾ? ಗೊತ್ತ ತಾನೆ, ಬೈಬಲ್ ಇದಲ್ಲ. ಯೇಸು ಕ್ರಿಸ್ತು ಸತ್ತಿದ್ದು ಯಾವತ್ತು? ಫ್ರೈಡೆ. ಪುನರ್ತನ ಇದೆ ಯಾವತ್ತು? ಸಂಡೆ. ಅಲ್ವರ? ಇವಾಗ ಯೇಸು ಕ್ರಿಸ್ತು ಸತ್ತಿದ್ದು ಫ್ರೈಡೆ, ಪುನರ್ತನ ಆಗಿದೆ ಅಂತೆ ಸಂಡೆ. ಇವಾಗ ಗುಡ್ ಫ್ರೈಡೆ ಕೇಳಿದ್ದೀರಾ? ಗುಡ್ ಫ್ರೈಡೆ ಅಂದೇನು? ಯೇಸು ಕ್ರಿಸ್ತು ಸತ್ತಿದ್ದೀನ. ಇದಂಗೆ ಪ್ರತಿ ವರ್ಷ ಫ್ರೈಡೆ ಬರ್ತದ? ಪ್ರತಿ ವರ್ಷ ಫ್ರೈಡೆ ಬರ್ತದ? ಇವಾಗ ನಾನು ನಿಮ್ಮ ಬರ್ತಡೇ ನೋಡಿ, ನಿಮ್ಮ ಬರ್ತಡೇ ಯಾವುದೋ ಒಂದು ದಿನ ಇರ್ತಾರೆ. ಅಂದರೆ ಎಕ್ಸಾಂಪಲ್, ನೀವು ಹುಟ್ಟಿದ್ದೀನ ವೆಡ್ನೆಸ್ಡೇ ಅಂತ ತಿಳ್ಕೊಳ್ಳಿ, ನೆಕ್ಸ್ಟ್ ವರ್ಷ ವೆಡ್ನೆಸ್ಡೇನೆ ಬರ್ತದ? ಅದೇ ಯೇಸು ಕ್ರಿಸ್ತು ಮನ್ ಸತ್ತಿರೋ ಅಂಥ ಸ್ಪೆಷಲ್ ಡೇ ಅಪ್ಪ ಅದು, ಅಂಥ ಗುಡ್ ಆಗಿರೋ ಫ್ರೈಡೇನ ಅದು, ಯಾವತ್ತೂ ಫ್ರೈಡೇನೆ ಬೀಳ್ತದ ಅದು. ಹಾಂ, ಹೀಗೆ ನಮ್ಮ ಕ್ರಿಶ್ಚಿಯನ್ಸ್ ಏನು ಮಾಡ್ಬಿಟ್ರು ಅಂತಂದರೆ, ಏನಕ್ಕೆ ಇಂಪಾರ್ಟೆನ್ಸ್ ಕೊಟ್ಬಿಟ್ರು ಗೊತ್ತಾ? ಏನಕ್ಕೆ ಇಂಪಾರ್ಟೆನ್ಸ್ ಕೊಟ್ಬಿಟ್ರು ಅಂದರೆ, ಆ ಡೇ ಇದೆಲ್ಲ ಫ್ರೈಡೇ, ಅದಕ್ಕೇನು ಮಾಡ್ಬಿಟ್ರು? ಓ ಅದು ಅದಕ್ಕೇನು ಮಾಡ್ಬಿಟ್ರು? ಇಂಪಾರ್ಟೆನ್ಸ್ ಕೊಟ್ಬಿಟ್ರು. ಯಾವುದು ಮುಖ್ಯವಾಗಿರೋಂಥ ಒಂದು ಇನ್ಸಿಡೆಂಟ್ ನಡೀತು ಆ ದಿನ ನಿಮ್ಮ ಬಿಟ್ರು, ಆ ದಿನಾನೇ ಬಿಟ್ಬಿಟ್ರು ಅಂತ. ಅದರ ಅದೇ ನೋಡ್ಬೇಕಾ? ಹಾಂ, ಥರ್ಸ್ಡೇ ಸತ್ತಿಲ್ಲ, ಫ್ರೈಡೇನ ಪ್ರೂವ್ ಮಾಡಿ ನೋಡ್ತೀನಿ ಹತ್ರ. ಹಾಂ, ಆಯ್ತು ನೋಡ್ತೀನಿ ಬಿಡ್ರಿ, ಅದಕ್ಕೂ ಪ್ರೂವ್ ಮಾಡಿ ನೋಡ್ತೀನಿ. ಎಲ್ಲರಿಗೂ ಸಬ್ಜೆಕ್ಟ್ ಇದೆ, ಬರಿ ಮಾಡಿಬಿಡಿ ಅವರ. ಅದನ್ನ ಹಿಂಗೆ ಅಂತ ಪ್ರೂವ್ ಮಾಡಿ ನೋಡ್ತೀನಿ. ತ್ರೀ ಡೇಸ್ ಹೆಂಗೆ ಬರ್ತದೆ ಅಂದ್ಬಿಟ್ಟು ನೋಡ್ತೀನಿ ಬೈಬಲಲ್ಲಿ. ತ್ರೀ ಡೇಸು ತ್ರೀ ನೈಟ್ಸ್ ಅಂತಂದ್ಬಿಟ್ಟು ಹೆಂಗೆ ಬರ್ತಾ ಅಂತ ಅದು ಕೂಡ ನೋಡ್ತೀನಿ. ಓಕೆನಾ? ಹಾಂ, ಬರೀ ನೋಡಿ, ಎಲ್ಲ ಇದೆ ಸ್ಟಾರ್. ಅದೇ ಅದಕ್ಕೆ ಒಂದೇ ಸಹ ಹೇಳೋಕ್ಕಾಗಲ್ಲ, ನಿಧಾನ ಸ್ಟೇಜ್ ಬೈ ಸ್ಟೇಜ್. ಓಕೆನಾ? ಹಾಂ, ಇದರಲ್ಲಿ ಮುಗಿಸ್ಕೊಂಡು ಬಿಡಿ 5 ನಿಮಿಷಕ್ಕೆ. ಅದರಿಂದ ಅದೇ ನೋಡ್ಬೇಕಾದ್ರೆ ಗುಡ್ ಫ್ರೈಡೇ ಅಂತಂದ್ಬಿಟ್ಟು ಏನಂದರೆ, ಇದೆಲ್ಲ ಮನುಷ್ಯ ಮಾಡಿರೋಂಥದ್ದು ಅಲ್ವರ? ಆಮೇಲೆ ಈ ಥರ ನೋಡ್ಬೇಕಾಗಿ ಕರ್ತನ ರಾಭೋಜನ ಅಂದ್ಬಿಟ್ಟು ಏನ್ರಿ ಇಷ್ಟ ಬಂದವ್ ತೊಗೊಳೋದು, ಇದು ಕೂಡ ಮಾಡಿದ್ದೆಲ್ಲ ಮ್ಯಾನ್ ಮೇಡ್ ಡಾಕ್ಟ್ರಿನ್ಸ್, ಇವೆಲ್ಲ ಹೆಂಗೆ ಬಂತು ಅಂತ ನೋಡ್ಬೇಕಾದ್ರೆ, ಇದೆಲ್ಲ ಮುಂದೆ ಬರೋ ಕ್ಲಾಸಸ್ಸಲ್ಲಿ ಹೆಂಗೆ ಬಂತು, ಇದೆಲ್ಲ ಯಾವಾಗ ಸ್ಟಾರ್ಟ್ ಆಯಿತು ನೋಡೋಣ. ಇದೆಲ್ಲ ಆ್ಯಕ್ಚುಲಿ ಬಿಟ್ಟು ಫಸ್ಟಿಂದ ಇಲ್ಲ, ಇವೆಲ್ಲ ಶುರು ಆಗಿದೆ 500 BCಯಿಂದ, ಸಾರಿ 500 AD. ಈ ಕರ್ತನ ರಾಭೋಜನ ಅಂದ್ಬಿಟ್ಟು ಈ ದಿನಕ್ಕೆ ಒಂದ್ಸತಿ ಮಾಡಬೇಕು, ಈ ವಾರಕ್ಕೆ ಒಂದ್ಸತಿ ಮಾಡಬೇಕು, ತಿಂಗಳಿಗೆ ಒಂದ್ಸತಿ ಮಾಡಬೇಕು ಅಂತ ಶುರು ಆಗಿದೆ ಯಾವಾಗಂದರೆ 500 AD. ಅದಕ್ಕಿಂತ ಮುಂಚೆ ಯಾವುದೇ ರೆಕಾರ್ಡ್ಸ್ ಇಲ್ಲ. ಫಸ್ಟು ಇದು ಮಾಡಿದ್ದು ಯಾವಾಗ ಅಂತ ಅದು ಕೂಡ ಡೇಟ್ಸ್ಗಳಿದೆ, ಅದೆಲ್ಲ ವಿತ್ ಪ್ರೂಫ್ ನಿಮ್ಗೆ ಏನು ಮಾಡ್ತೀವಿ ನಾವು ಬರೋ ಕ್ಲಾಸಸ್ಸಲ್ಲಿ ನೋಡ್ತೀವಿ. ಓಕೆ, ಅದಾಯ್ತಾ? ಅದು ನೋಡ್ಬೇಕಾರೆ ಏನ್ರಿ, ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳಿದ್ದು ಏನಂತಾರೆ, ಇದು ಯಾವಾಗ ಮಾಡಬೇಕು? ಇಯರ್ಲಿ ಒನ್ಸ್. ಅಂದರೆ ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳಿದಂಥ ಮಾತು ಒಂದು ಮುಗಿಸ್ಬಿಡೋಣ. ಫಸ್ಟ್ ಕೊರಿಂಥಿಯನ್ಸ್ 11:27-30 ಜಲ್ದಿ ಓದ್ಬಿಡಿದ್ದೀನಿ. ಅದೇ ನೋಡ್ಬೇಕಾರೆ ಅಯೋಗ್ಯವಾಗಿ ತಿನ್ನೋದು ಏನು ಅಂದರೆ, ಇಷ್ಟ ಬಂದವಾಗ ಏನು ಮಾಡೋದು ತೊಗೊಳೋದು. ಅದಕ್ಕೆ ಅಪೋಸ್ಟಲ್ ಪೌಲ್ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಬೇಕಾರೆ, ನಿಮ್ಮ ತಿನ್ನೋದಕ್ಕೆ ಉಣ್ಣೋದಕ್ಕೇನು ಮನೆ ಇಲ್ವಾ? ತಿನ್ನಂಗಿದ್ರೆ ನೀವೇನು ಮಾಡಿ ಹೋಗ್ಬಿಟ್ಟು ಮನೆಗೆ ಹೋಗಿ ತಿನ್ನಿರಿ. ನೀವು ಕುಡಿಬೇಕಾ ಮನೆಗೆ ಹೋಗಿ ಮಾಡಿರಿ, ನೀವು ಕುಡೀರಿ. ಎಲ್ಲ ಇಷ್ಟ ಬಂದಂಗಿಲ್ಲ ಆಚರಣೆ ಮಾಡಂಗಿದ್ರೆ ಮಾಡೋಕ್ಕೆ ಹೋಗ್ಬಿಟ್ಟೆ ಅಂತ ಹೇಳ್ತಾರೆ. ಅಂದರೆ ಇದು ಮಾಡ್ತಿರೋದೇನಿದು, ಇದು ಗಂಭೀರವಾಗಿ ಮಾಡತಕ್ಕದ್ದು. ಇದು ಕರ್ತನು ಹೇಳ್ಕೊಟ್ಟಿದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅವ್ರು ಮಾಡಿದ ದಿನಾನೇ ನೀವೇ ಮಾಡಬೇಕಿದ್ದ ಇದನ್ನು ಮಾಡಬೇಕು ಅಂತ ಏನು ಮಾಡ್ತಾರೆ ಅವ್ರು ಹೇಳ್ತಾರದು. ಅದು ನೋಡ್ಬೇಕಾರೆ ಅಯೋಗ್ಯವಾಗಿ ಮಾಡಿದ್ರೆ ಅಂತಾರೆ, ಅಪರಾಧಕ್ಕೆ ಏನಾಗ್ತಾರೆ ಗುರಿ ಆಗ್ತಾರೆ. ಅದರಿಂದ ಏನೇ ಪ್ರತಿಯೊಬ್ಬರೂ ತನ್ನ ತಾನೇ ಮಾಡ್ಬೇಕಂತೆ. 28 ಓದಿ ಜಲ್ಲಿ. ಪ್ರತಿಯೊಬ್ಬನು ಪರೀಕ್ಷಿಸ್ಕೊಬೇಕು, ನಾನು ಮಾಡ್ತಾ ಇದ್ದೀನಿ ಕರೆಕ್ಟಾ ಅಥವಾ ನಾನು ಮಾಡ್ತಾ ಇರೋದು ತಪ್ಪಾ, ಅದರ ಮನುಷ್ಯನ ಮೆಚ್ಚಿಸೋದಕ್ಕೆ ಮಾಡ್ತಾ ಇದ್ದೀನಿ, ದೇವ್ರ ಮೆಚ್ಚಿಸೋದಕ್ಕೆ ಮಾಡ್ತಾ ಇದ್ದೀನಿ ಅಂತ ಮಾಡಬೇಕು. ಪ್ರತಿಯೊಬ್ಬ ಪರೀಕ್ಷಿಸ್ಬಿಟ್ಟು ಇದನ್ನು ಕರೆಕ್ಟಾಗಿ ಮಾಡ್ಬೇಕಂತೆ ಅವರು ತೊಗೊಬೇಕಂತೆ. ಆಮೇಲೆ ನೆಕ್ಸ್ಟ್ ನೋಡ್ರ ಏನಂತಾರ, ನ್ಯಾಯ ತೀರ್ಪಿಗೆ ಒಳಗಾಗುವನು. ಆಮೇಲೆ ಹ್ಮ್ ಹ್ಮ್
ಅದಕ್ಕೆ ಸಭೆಗಳಲ್ಲಿ ಏನಿಲ್ಲ, ಸ್ಪಿರಿಚುವಲ್ ಫುಡ್ಡೇ ಇಲ್ಲ. ಎಲ್ಲ ಹೆಂಗವ್ರೆ, ಹಾಂ, ಸುಮ್ಮನೆ ಪೆಟ್ರೋಲ್ ಬಂಕ್ ಗಾಡಿಗಳು ಹೆಂಗೆ ಹೋಯ್ತು, ಆ ಥರ ಸಂಡೆ ಕರೆಕ್ಟಾಗಿ ಏನ್ಬಿಡ್ತಾರೆ, ಚರ್ಚ್ಗಳಿಗೆ ಹೋಗ್ಬಿಡ್ತಾರೆ. ಏನಕ್ಕೆ ಸುಮ್ಮನೆ ಅಂದರೆ, ಪವಿತ್ರಾತ್ಮನ ತುಂಬಕ್ಕೆ ಪವಿತ್ರಾತ್ಮನ ಪವಿತ್ರಾತ್ಮನ ತುಂಬಿಕೊಂಡಿದ್ದೆ ಅಷ್ಟೇ ಅಲ್ವರ. ನಿಜವಾದ ಸತ್ಯ ಇದೆಯಾ, ಸತ್ಯದ ಆತ್ಮನಾಗಿರ್ಬೇಕು ಇರಬೇಕು, ಸತ್ಯ ಅಂತೇನಾಗಿರ್ಬೇಕು ಇರಬೇಕು. ಸತ್ಯ ಇಲ್ಲ, ವಾಕ್ಯ ಇಲ್ಲ ಅಂತಂದರೆ ಸುಮ್ಮನೆ ಏನೆಲ್ಲ ಕೇಳ್ದೇನಿಲ್ಲ, ಏನು ಪ್ರಯೋಜನ ಇಲ್ಲ. ಅಂದ್ರೆ ಸಂಡೇ ಬೈಬಲ್ ಇಟ್ಕೊಂಡ್ಬಿಟ್ಟು ಏನಂದ್ರೆ, ಸಂಡೇ ಸಂಡೇ ಸಭೆಗೆ ಹೋಗಿದ ತಕ್ಷಣ ಎಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ, ಪರಲೋಕೆಲ್ಲ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯೇಸುಕ್ರಿಸ್ತ ಹೇಳ್ತಾರಲ್ಲ, ಹಾಂ, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಎಲ್ಲಿ ಹೋಗೋದಿಲ್ಲ, ಅವ್ರು ಹೇಳ್ಬಿಟ್ರು ದೇವ್ರ ಚಿತ್ತ ಮಾಡಬೇಕು, ನೆರವೇರಿಸೋನೆ ಅವರ ಪರಲೋಕ ರಾಜ್ಯಕ್ಕೆ ಹೋಗೋದು. ಹಂಗೆ ನೋಡ್ಬೇಕಾದ್ರೆ ನಾವು ದೇವ್ರ ಚಿತ್ತ ಮಾಡಿದ್ರೆ ಫಸ್ಟ್ ವರ್ಷ ಮಾಡ್ಬೇಕು. ಯಾಕಂದ್ರೆ ಬೈಬಲಲ್ಲಿ ಈ ಒಂದೇ ಪಾತ್ರ ಅಲ್ಲ, ಇನ್ನೊಂದು ಪಾತ್ರ ಐತೆ ನೋಡಿದ್ದೀರಾ, ಡೂಪ್ಲಿಕೇಟ್ ಪಾತ್ರ ತೆಗೆದಿಂತೀನಿ. ಫಸ್ಟ್ ಕೊರಿಂಥಿಯನ್ಸ್ 10:21 ಡೂಪ್ಲಿಕೇಟ್ ಪಾತ್ರ ಇದೆ. ಯಾವ ಪಾತ್ರ ಡೂಪ್ಲಿಕೇಟ್ ಇದೆ ವ್ಯವಸ್ಥೆ ಮಾಡಬೇಕು. ಫಸ್ಟ್ ಕೊರಿಂಥಿಯನ್ಸ್ 10:21 ಓದಿ. ನೋಡ್ರ, ನಾವು ನಮ್ಗೆ ಗೊತ್ತಿಲ್ದರೇ ಮೋಸ್ಟ್ಲಿ ಏನು ಮಾಡ್ತಾ ಇದ್ದೀರಿ ಅಂದರೆ, ಯಾರ ಪಾತ್ರೆಯಲ್ಲಿ ತೊಗೊಂತಾ ಇರ್ತೀರಿ, ನಾವು ತಿಳ್ಕೊಂಡಿರ್ಬೋದು ಸಿನ್ಸಿಯರು ಅಂತ. ಆದರೆ ಯಾರ ಪಾತ್ರ ಇರ್ಬೋದು, ಅದು ದೇವರ ಅಲ್ವರ, ಅಪೋಸ್ಟಲ್ ಪೌಲ್ ಸೌಲಾಗಿರ್ಬೇಕೇ ಮಾಡೋದು, ಸಿನ್ಸಿಯರಾಗಿ ಮಾಡಿದ್ರು, ದೇವ್ರಿಗೆ ಮಾಡಬೇಕು ಅಂತ ಮಾಡಿದ್ರು. ಮನಸ್ಸಲ್ಲಿ ಸ್ವಲ್ಪ ಲೋಪದೋಷ ಇರಲ್ಲ, ಆದ್ರೆ ಮಾಡಿದ್ದೆಲ್ಲ ಯಾರಿಗೆ ಅವರು ನೋಡ್ರ, ಮಾಡಿದ ಯಾರ ಕೆಲಸ, ದೇವ್ರ ಕೆಲಸ ಅಲ್ಲ, ಯಾರ ಕೆಲಸ ಮಾಡ್ತಾ ಇದ್ದೋ, ಸೇತಾನ ಕೆಲಸ ಅಲ್ವರ. ಅದೀಗ ತಿಳಿದಿರ ಮಾಡೋರು ಅಂದ್ರೆ ಅದು ಏನು ಇವ್ರ ಮನಸ್ಸಲ್ಲೇ ಇತ್ತು, ಸಿನ್ಸಿಯರಾಗಿ ಇತ್ತು, ಆದರೆ ನಿಜವಾದ ಅವ್ರು ಕಣ್ಣು ದೇವ್ರು ಮಾಡಿಲ್ಲ, ತೆರೆದಿಲ್ಲ. ಅದೇ ಥರ ನಾವು ಇದ್ದಿನ ತಿಳಿದಿರೇ ಇದ್ದಿ ಏನು ಮಾಡ್ತಾ ಇರ್ಬೋದು, ಮೋಸ್ಟ್ಲಿ ದೆವ್ವದ ಪಾತ್ರೆ ಪಾನ ಮಾಡದಿರ್ಬೋದು. ಆದರೆ ಸತ್ಯ ತಿಳಿದ ಮೇಲೆ ಇನ್ಮೇಲೆ ಏನು ಮಾಡೋಕೆ ಹೋಗ್ಬೋದು, ದೆವ್ವದ ಪಾತ್ರೆಯಲ್ಲಿ ಕೈ ಹಾಕೋಕ್ಕೆ ಹೋಗ್ಬೋದು. ಅದು ಹೇಳ್ತಲ್ಲ, ದೆವ್ವದ ಪಾತ್ರೆಯಲ್ಲೋ ಕರ್ತನ ಪಾತ್ರೆಯಲ್ಲಿ ಎರಡರಲ್ಲೂ ನೀವು ಪಾನ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರ ಕರ್ತನ ಮೇಜ್ ಮೇಲೋ, ದೆವ್ವದ ಮೇಜ್ ಮೇಲೆ, ಲೋಕದ ಮೇಜ್ ಮೇಲೆ ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಏನು ತಿಂತೀವಿ ಅಂದರೆ ನಿಮ್ಮಕೊ ಪರಿಜ್ಞಾನದಿಂದ ಯೋಚನೆ ಮಾಡಿ ನೋಡ್ತಾವ, ನಾವು ತಿನ್ನಬೇಕು. ಓಕೆನಾ, ಅದಕ್ಕೆ ಏನು ಮಾಡಲಿ, ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಅಂದ್ರೆ ನೆಕ್ಸ್ಟ್ ವಾರ ಏನು ಮಾಡೋಣ ನಾವು, ಜ್ಞಾನಸ್ಥಾನ ಏನು ಅಂದ್ರೆ ಬ್ಯಾಪ್ಟಿಸಮ್ ಅನ್ನೇನು ಬೈಬಲಲ್ಲಿ, ಅದ್ರ ಪ್ರಕಾರ ಏನು ಮಾಡೋಣ ನಾವು ಹೋಗ್ಬಿಟ್ಟು ತಿಳ್ಕೊಂಡ್ರೆ. ಸೊ ಇದರಲ್ಲಿ ಏನು ಡೌಟ್ಸ್ ಇದ್ರೆ ಕೇಳ್ರಿ.